ಮಂದಾಕಿ ಯಲಿಕಾಬಹ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಿವ ಮಲೇಬೆನ್ನೂರಿನ ಖ್ಯಾತ ಉದ್ಯಮಿಗಳು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇರತಕ್ಕಂಥವರು ಶ್ರೀಧರ ಸ್ವಾಮಿಗಳ ಪರಮ ಭಕ್ತರು ಚಾರ್ಟೆಡ್ ಅಕೌಂಟೆಂಟರು ಆಗಿರತಕ್ಕಂತಹ ಶ್ರೀ ಮಲೇಬೆನ್ನೂರು ನಾಗೇಶಪ್ಪ ಅವರು ತಮ್ಮ ಮಾತಾಪಿತೃಗಳ ಹೆಸರಿನಲ್ಲಿ ಪ್ರಾಯೋಜನೆ ಮಾಡಿರ್ತಕ್ಕಂತಹ ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಇಂದಿನ ಕಂತಿನ ಮೂರನೇ ದಿನವಾಗಿರ್ತಕ್ಕಂಥ ಇಂದು ಉಪನ್ಯಾಸವನ್ನು ತಮ್ಮ ಅನುಮತಿಯನ್ನು ಕೋರಿ ಮುಂದುವರಿಸ್ತಾ ಇದ್ದೀನಿ ಜ್ಞಾನಕ್ಕೆ ಸಾಧನೆಗಳು ಎಂಬತಕ್ಕಂಥ ವಿಷಯದಲ್ಲಿ ಮುನಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ಈಶ್ವರಾನುಗ್ರಹ ಅನ್ನೋದನ್ನು ಮೊದಲನೇ ದಿವಸ ತಮ್ಮ ಹತ್ರ ಹಂಚಿಕೊಂಡಿದ್ದೆ ಅದಾದಮೇಲೆ ತಪಸ್ಸನ್ನು ಯಥಾಮತಿ ಯಥಾಶಕ್ತಿ ತಮ್ಮ ಹತ್ರ ಹಂಚಿಕೊಂಡಿದ್ದೆ ಅಹಿಂಸೆಯ ಪಾತ್ರವೇನು ಅನ್ನೋದನ್ನು ತಿಳ್ಕೊಂಡು ಬಳಿಕ ನಾಲ್ಕನೇದಾಗಿರ್ತಕ್ಕಂಥದ್ದು ಬ್ರಹ್ಮಚರ್ಯ ನೆನ್ನೆ ಬ್ರಹ್ಮಚರ್ಯ ಅಂದರೆ ಏನು ಅನ್ನೋದನ್ನು ಸಾಮಾನ್ಯವಾಗಿ ಪ್ರಸ್ತಾಪ ಮಾಡಿದ್ದೆ ಅಲ್ಲಿಂದ ಮುಂದುವರಿಸ್ತಾ ಇದ್ದೀನಿ ಇಂದ್ರಿಯಗಳ ನಿಗ್ರಹ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಬ್ರಹ್ಮಚರ್ಯಕ್ಕೆ ಬ್ರಹ್ಮಚಾರಿ ನಿಜವಾದ ಅರ್ಥದಲ್ಲಿ ಚರ್ಯ ಅಂದರೆ ನಡವಳಿಕೆ ನೀತಿ ಎಂಬತಕ್ಕಂಥ ಅರ್ಥದಲ್ಲಿ ಅದು ಹೆಸರುವಾಸಿಯಾಗಿದೆ ಸತತವಾಗಿ ಬ್ರಹ್ಮನನ್ನೇ ಕುರಿತು ಆಲೋಚನೆ ಮಾಡತಕ್ಕಂಥವನು ಬ್ರಹ್ಮಚಾರಿ ಆ ದೃಷ್ಟಿಯಿಂದ ಅವನಿಗೆ ಅತ್ಯವಶ್ಯಕವಾಗಿರಬೇಕಾಗಿರೋದು ಗುರು ಹಿರಿಯರ ಬಗ್ಗೆ ಗೌರವ ವೇದಾಧ್ಯಯನ ಮತ್ತು ಇಂದ್ರಿಯ ನಿಗ್ರಹ ಇಂದ್ರಿಯಗಳ ನಿಗ್ರಹವೇ ತಪಸ್ಸು ಅವುಗಳ ನಿಗ್ರಹವೇ ಸ್ವರ್ಗ ಇಂದ್ರಿಯ ನಿಗ್ರಹ ಆಗದೇ ಇರೋದೇ ನರಕ ಎಂಬುದಾಗಿ ಮಹಾಭಾರತದಲ್ಲಿ ಒಂದು ಅಂಶ ಸಿಗತ್ತೆ ನೋಡಿ ನಿಜವಾದ ಅರ್ಥದಲ್ಲಿ ತಪಸ್ಸು ಅಂದರೆ ಏನು ಅಂದರೆ ನಮ್ಮ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಇದ್ದರೆ ಆವಾಗಲೇ ತಪಸ್ಸು ಮಾಡೋಕ್ಕೆ ಸಾಧ್ಯ ಅದಿಲ್ಲದೆ ಹೋದರೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಮಾನಸಿಕ ತಪಸ್ಸು ಮಾಡೋರಿಗೆ ಮನಸ್ಸಿನ ಮೇಲೆ ಹತೋಟಿ ಇರಬೇಕು ತದ್ದಿ ತಪಸ್ ತದ್ದಿ ತಪ ಸ್ಪಷ್ಟವಾಗಿ ಉಪನಿಷದ್ ವಾಕ್ಯದಲ್ಲಿ ಆ ಮಾತು ಬರುತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನೋಡಿ ವಿದ್ಯೆ ಮತ್ತು ವಿನಯಕ್ಕೆ ಇಂದ್ರಿಯ ಜಯ ಕಾರಣ ಕಾಮ ಲೋಭ ದುರಭಿಮಾನ ಗರ್ವವನ್ನು ತ್ಯಜಿಸುವುದರಿಂದ ಇಂದ್ರಿಯ ನಿಗ್ರಹ ಸಾಧ್ಯ ಅನ್ನೋದನ್ನು ಕೌಟಿಲ್ಯರು ಕೂಡ ಅರ್ಥಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ನಮ್ಮಲ್ಲಿ ಎಷ್ಟೋ ಆಧುನಿಕ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ವಿಷಯಗಳಿಗೆ ಹಿನ್ನೆಲೆಯಲ್ಲಿ ಕೌಟಿಲೀನ ಅರ್ಥಶಾಸ್ತ್ರವನ್ನು ಓದಿಕೊಂಡ್ರೆ ಒಂದು ಒಳ್ಳೆ ಆಯಾಮ ಎಂಬತಕ್ಕಂಥದ್ದು ಸಿಗತ್ತೆ ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ ಮಾಲವಿಕ ಅಗ್ನಿಮಿತ್ರದಲ್ಲಿ ಹಳೆಯದೆಲ್ಲ ಒಳ್ಳೆಯದು ಅಂತಾನೂ ಅಲ್ಲ ಹೊಸದೆಲ್ಲ ಕೆಟ್ಟದ್ದು ಅಂತಾನೂ ಅಲ್ಲ ಒಳ್ಳೆಯ ಅಂಶಗಳು ಎಲ್ಲಿದ್ದರೂ ಕೂಡ ಸ್ವೀಕರಿಸಿ ನೀನು ಮುಂದುವರಿ ಅಂತ ಪುರಾಣ ಮಿಥ್ಯೇವ ನಸಾದು ಸರ್ವಂ ನಜಾಪಿ ಕಾವ್ಯಂ ನವಮಿತಿ ಅವಧ್ಯಂ ಸಂತಹ ಪರೀಕ್ಷೆ ಅನ್ಯತರದ್ ಭಜಂತೆ ಮೂಢ ಪರಪ್ರತ್ಯನೀಯ ಬುದ್ಧಿ ಅಂತ ಪೂರ್ವಾಗ್ರಹಗಳಿಲ್ಲದೆ ಒಳ್ಳೆಯ ವಿಷಯಗಳು ಎಲ್ಲಿದ್ದರೂ ಕೂಡ ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ವಿದ್ಯೆ ಮತ್ತು ವಿನಯಕ್ಕೆ ಇಂದ್ರಿಯ ಜಯ ಕಾರಣ ನೋಡಿ ವಿನಯ ಇಲ್ಲದೇ ಇರತಕ್ಕಂಥ ವಿದ್ಯೆ ಶೋಭಿಸೋದಿಲ್ಲ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಮ್ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ಸುಖಂ ಆ ದೃಷ್ಟಿಯಿಂದ ಮುಖ್ಯವಾಗಿ ಎಷ್ಟು ವಿನಿಯ ಇದ್ದರೆ ಅಷ್ಟೂ ಕೂಡ ಆ ವಿದ್ಯೆ ಅನ್ನೋದು ಶೋಭಿಸುತ್ತೆ ಮನುಷ್ಯನಿಗೆ ಓದ್ತಾ 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 ನನಗೇನು ಗೊತ್ತಿಲ್ಲ ಎಂಬತಕ್ಕಂಥದ್ದು ರೂಢಮೂಲವಾಗತ್ತೆ ತುಂಬಿದ ಕೂಡ ತುಡುಕೋದಿಲ್ಲ ಮಾಗಿರ್ತಕ್ಕಂಥ ಹಣ್ಣಿರ್ತಕ್ಕಂಥ ಮರ ಬಗ್ಗತ್ತೆ ಅದಕ್ಕೆ ಆ ಮಾತು ಇರ್ತಕ್ಕಂಥದ್ದು ತಗ್ಗಿ ಬಗ್ಗಿ ಯಾರು ನಡೀತಾರೋ ಅವರು ನಿಜವಾದ ಅರ್ಥದಲ್ಲಿ ಸುಸಂಸ್ಕೃತರು ಇಂದ್ರಿಯ ಜಯ ಇದಕ್ಕೆ ಮುಖ್ಯವಾದ ಕಾರಣ ಕಾಮ ಲೋಭ ದುರಭಿಮಾನ ನೋಡಿ ಒಬ್ಬೊಬ್ಬ ರಾಜರೂ ಕೂಡ ಹೇಗೆ ನಮ್ಮಲ್ಲಿ ಹಾಳಾದರು ಅಂದರೆ ಒಬ್ಬರು ಕಾಮಕ್ಕೆ ಬಲಿಯಾಗಿ ಹಾಳಾದರು ಇನ್ನೊಬ್ಬರು ಲೋಭಕ್ಕೆ ಬಲಿಯಾಗಿ ಹಾಳಾದರು ಮತ್ತೊಬ್ಬರು ದುರಭಿಮಾನ ಗರ್ವದಿಂದ ಹಾಳಾದರು ದುರ್ಯೋಧನ ರಾವಣ ಮುಂತಾದವರು ಒಂದೊಂದು ಸಾಕು ಮನುಷ್ಯನನ್ನು ಹಾಳು ಮಾಡೋದಕ್ಕೆ ಅದಕ್ಕೆ ಹೇಳ್ತಾರೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಿ ಅನರ್ಥಾಯ ಕಿಮು ಎತ್ರ ಚತುಷ್ಟಯಂ ಅಂತ ಯೌವ್ವನ ಒಂದಿದ್ರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬತಕ್ಕಂತಹ ತಲೆಗೆ ಹೋಗ್ಬಿಡತ್ತೆ ಧನ ಸಂಪತ್ತಿ ಬೇಕಾದಷ್ಟು ಹಣ ಇದ್ದರೆ ನಾನು ಹಣ ಕೊಟ್ಟು ಯಾರನ್ನು ಬೇಕಾದರೂ ಕೊಂಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಗರ್ವ ಹೊಂಟತ್ತೆ ಪ್ರಭುತ್ವ ಅಧಿಕಾರ ಸಿಕ್ಕಿದರೆ ನಾನು ಯಾರನ್ನ ಬೇಕಾದರೂ ಇಷ್ಟ ಬಂದಂಗೆ ಆಡಿಸ್ತೀನಿ ಅನ್ನೋ ತಲೆ ಹೋಗುತ್ತೆ ಅವಿವೇಕಿತ ವಿವೇಕ ಕಳ್ಕೊಂಬಿಟ್ರೆ ಅದರಿಂದನೂ ಕೂಡ ಹಾನಿಯಾಗತ್ತೆ ಒಂದೊಂದು ಸಾಕು ಮನುಷ್ಯನನ್ನು ಹಾಳು ಮಾಡೋಕ್ಕೆ ಇನ್ನು ನಾಲ್ಕು ಒಬ್ನಲ್ಲೇ ಇದ್ಬಿಟ್ರೆ ಏನು ಗತಿ ಬಾಣ ತನ್ನ ಕಾದಂಬರಿನಲ್ಲಿ ಶುಕನಾಸ ಎಂಬತಕ್ಕಂಥ ಮಂತ್ರಿ ಚಂದ್ರಾಪೀಡ ದಿಗ್ವಿಜಯ ಮುಗಿಸ್ಕೊಂಡು ಬಂದ ಮೇಲೆ ಇನ್ನೇನು ಪಟ್ಟಾಭಿಷೇಕ ಆಗಬೇಕು ಅನ್ನೋವಾಗ ಅವನಿಗೆ ಉಪದೇಶ ಮಾಡ್ತಾನೆ ಶುಕನ ಸಹ ಚಂದ್ರಾಪೀಡಂ ಉಪದಿಶತಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಆಗರ್ಭ ಶ್ರೀಮಂತತ್ವಂ ಅಭಿನವ ಯೌವನತ್ವಂ ಅಮಾನುಷ ಶಕ್ತಿತ್ವಂ ಅಪ್ರತಿಮ ರೂಪತ್ವಂ ಒಂದು ಸಾಕಪ್ಪ ಮನುಷ್ಯನನ್ನು ಹಾಳು ಮಾಡೋಕ್ಕೆ ನೀನಲ್ಲಿ ನಾಲ್ಕು ಇದೆಯಲ್ಲಪ್ಪ ಹುಷಾರಾಗಿರು ಅಭಿನವ ಯೌವನತ್ವ ನೀನು ಈಗ ತಾನೇ ಯೌವನ ಕಾಲಿಟ್ಟಿದೆಯಾ ಅಮಾನುಷ ಶಕ್ತಿತ್ವಂ ಮನುಷ್ಯರು ಮೀರಿಸ್ತಕ್ಕಂಥ ಶಕ್ತಿ ಇದೆ ಅಪ್ರತಿಮ ರೂಪತ್ವ ನಿನ್ನಷ್ಟು ನೋಡೋಕ್ಕೆ ಚೆನ್ನಾಗಿರೋರು ಯಾರೂ ಇಲ್ಲ ಒಂದೊಂದು ಸಾಕು ಮನುಷ್ಯನನ್ನು ಹಾಳು ಮಾಡೋಕ್ಕೆ ಜನಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಹೊಗಳಿಬಿಟ್ಟು ತಮ್ಮ ಕೆಲಸ ಮಾಡಿಸ್ಕೊಂಡು ನಿನ್ನ ಮೂಲೆ ಗುಂಪಿಗೆ ಮಾಡ್ತಾರೆ ಹುಷಾರಾಗಿರೋ ಅನ್ಬಿಟ್ಟು ಆದರ್ಶ ಮಂತ್ರಿ ಶುಕನಾಸ ಚಂದ್ರಾಪೀಡನಿಗೆ ಉಪದೇಶ ಮಾಡ್ತಾನೆ ಆ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಹಾನಿಕಾರಕಗಳೇ ಜೀವನದಲ್ಲಿ ಈ ಅರ್ಥಶಾಸ್ತ್ರ ಎಷ್ಟು ಮುಖ್ಯ ನಮ್ಮಲ್ಲಿ ಅಂತ ಹೇಳಿದರೆ ಹಿಂದೆ ನೂರ ಹನ್ನೆರಡು ವರ್ಷಗಳ ಹಿಂದೆ ಕೌಟಿಲಿನ ಅರ್ಥಶಾಸ್ತ್ರವನ್ನು ಮಹಾಮಹೋಪಾಧ್ಯಾಯ ಶ್ಯಾಮಶಾಸ್ತ್ರಿಗಳು ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಲಂಡನ್ನಲ್ಲಿ ಫೇಮಸ್ ಆಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲಂಡನ್ಗೆ ಹೋದಾಗ ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಾಶಾಸ್ತ್ರಿ ಅಂತ ಕೇಳ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟರಂತೆ ಯು ಆರ್ ಮಹಾರಾಜ ಆಫ್ ಮೈಸೂರು ಕಮ್ಮಂತ ಕರೀಲಿಲ್ಲ ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಾಶಾಸ್ತ್ರಿ ಯು ಆರ್ ವೆಲ್ಕಮ್ ಆದರೆ ಮಹಾರಾಜರಿಗೆ ಶ್ಯಾಮಾಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ಲವಂತೆ ವಾಪಸ್ ಭಾರತಕ್ಕೆ ಬಂದು ಶ್ಯಾಮಾಶಾಸ್ತ್ರನ ಭೇಟಿ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಂತೆ ಆವಾಗ ಈ ಪಂಡಿತರು ನಡ್ಕೊಂಡು ಹೋದ್ರಂತೆ ಏನು ಮಹಾಪ್ರಾದ ಆಯಿತು ಸ್ವಾಮಿ ನನ್ನಿಂದ ಅಂತ ಮಹಾರಾಜರು ಹೇಳಿದ್ರಂತೆ ನಿನ್ನಿಂದ ಅಲ್ಲಪ್ಪ ಮಹಾಪ್ರಾದ ಆಗಿದ್ದು ನನ್ನಿಂದ ನಿನ್ನಂಥ ವಿದ್ವಾಂಸನ ನನ್ನ ನಾಡಿನಲ್ಲಿ ಇಟ್ಕೊಂಡು ನಾನು ನೋಡ್ಕೊಳ್ದೆ ಹೋದ್ನಲ್ಲ ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡ ಅಂತ ಮಹಾರಾಜರು ಪಂಡಿತರನ್ನು ಕೇಳ್ಕೊಂಡ್ರಂತೆ ಅದಕ್ಕೆ ಒಂದು ಸುಭಾಷದಲ್ಲಿ ಹೇಳೋದು ಸ್ವಗೃಹೇ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಮನೆಯಲ್ಲಿ ಮಾತ್ರ ಗೌರವ ಮೂರ್ಖರಿಗೆ ಏಕೆಂದರೆ ಹೆತ್ತವರಿಗೆ ಹೆಗ್ಣ ಮುದ್ದು ಆಚೆ ಹಾಕೋಕ್ಕಾಗಲ್ಲ ದೆ ಸಫರ್ ದೆಮ್ ಜಸ್ಟ್ ಆಸ್ ಯು ಆರ್ ಸಫರಿಂಗ್ ಮೈ ಲೆಕ್ಚರ್ಸ್ ಫಾರ್ ದಿ ಪಾಸ್ಟ್ ತ್ರೀ ಡೇಸ್ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಪ್ರಭುಗೆ ಗೌರವ ಕೊಟ್ಟಲ್ಲ ಅವನಿಗೆ ಮರ್ಯಾದೆ ಮಾಡ್ತಾ ಇರೋದು ಹೆದರಿಕೆಯಿಂದ ಗೌರವ ಕೊಡದೆ ಹೋದರೆ ಏನು ತೊಂದರೆ ಕೊಡ್ತಾನೋ ಅಂತ ಅಷ್ಟೇ ಸ್ವದೇಶೇ ಪೂಜ್ಯತೆ ರಾಜನಿಗೆ ಆ ದೇಶದಲ್ಲಿ ಮಾತ್ರ ಗೌರವ ಆದರೆ ವಿದ್ವಾಂಸ ಎಲ್ಲಿ ಹೋದರೂ ಅವನಿಗೆ ಗೌರವ ಇರುತ್ತೆ ಅಂತ ಆ ದೃಷ್ಟಿಯಿಂದನೇ ಒಂದು ಒಳ್ಳೆ ಪನಿಷ್ಮೆಂಟು ವಿದ್ವಾಂಸ ರಾಜನಿಗೆ ಕೊಡಬೇಕು ಅಂದರೆ ಆಗಿನ ಕಾಲದಲ್ಲಿ ನೀನು ರಾಜ್ಯ ಬಿಟ್ಟು ಹೋಗ್ತೀನಿ ಅಂದರೆ ಮುಗಿದಾಯ್ತು ಏನು ಮಾಡೋಕ್ಕೂ ಇದ್ದ ರಾಜನಾಗಿರೋನು ನಡೀತೋ ಬಿಡ್ತೋ ನಮಗೆ ಗೊತ್ತಿಲ್ಲ ಒಂದು ದಂತಕತೆ ತರಹ ಇಟ್ಕೊಳ್ಳೋದಾದರೆ ಭೋಜ ಮತ್ತು ಕಾಳಿದಾಸ ಸಮಕಾಲೀರನು ಅಂತ ಇಟ್ಕೊಳ್ಳೋದಾದರೆ ಈ ಘಟನೆ ನಾವು ನೋಡಬೇಕಾಗತ್ತೆ ಭೋಜ ಚರ್ಮಶ್ಲೋಕ ಬರೀ ಅಂತ ಕಾಳಿದಾಸನಿಗೆ ಹೇಳಿದನಂತೆ ಚರ್ಮಶ್ಲೋಕ ಅಂದರೆ ಕೊನೆಯ ಶ್ಲೋಕ ಸಾಯಕ್ಕೆ ಮುಂಚೆ ಇರತಕ್ಕಂತಹ ಲಾಸ್ಟ್ ವಿಶ್ ಅಂತ ಹೇಳ್ತೀವಲ್ಲ ನಾವು ಹಾಗೆ ನಾನು ಸುತ್ತನ ಮಾಡಲ್ಲ ಅಂದ್ಬಿಟ್ಟು ಕಾಳಿದಾಸ ಇನ್ನು ಎದುರುಗಡೆ ಇದ್ದರೆ ಇವನು ಬಿಡೋದಿಲ್ಲ ಈ ಜಾಗದಲ್ಲೇ ಇರೋದು ಬೇಡ ಅಂದ್ಬಿಟ್ಟು ದಾರಾನಗರ ಬಿಟ್ಟು ನಗರ ಕೊಟ್ಟೋದ್ನಂತೆ ಆದರೆ ಈ ಭೋಜ ಎಂಥ ಪರ್ಸಿಸ್ಟೆಂಟ್ ಫೆಲೋ ಅಂದರೆ ತಾನು ಮಾರುವೇಷದಲ್ಲಿ ಹೋಗಿ ಏಕಶಿಲಾನಗರಕ್ಕೆ ಭೋಜ ದಿವಂಗತ ಭೋಜ ಹೋಗ್ಬಿಟ್ಟ ಅಂತ ಹೇಳಿದ್ದಂತೆ ಆವಾಗ ಕಾಳಿದಾಸನಿಗೆ ಅಯ್ಯೋ ನನ್ನ ದಣಿಯ ಕೊನೆಯ ಆಸೆ ನಾನು ಪೂರೈಸೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ತಕ್ಷಣ ಚರ್ಮಶ್ಲೋಕ ಶ್ಲೋಕ ಅಧ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಭೋಜರಾಜ ದಿವಂಗತೆ ಇವತ್ತು ರಾಜಾಶ್ರಯಕ್ಕೆ ಬೆಲೆ ಇಲ್ಲ ಪಂಡಿತರೆಲ್ಲ ಮೂಲೆ ಗುಂಪು ಅಂತ ಹೇಳಿದ ಕೂಡಲೇ ಎದುರುಗಡೆ ಇದ್ದವನು ಬಿದ್ದು ಹೋಗ್ಬಿಟ್ಟು ನಂತು ಆವಾಗ ಕಾಳಿದಾಸನಿಗೆ ಗೊತ್ತಾಯ್ತಂತ ಇವನೇ ಭೋಜರಾಜ ಕೊನೆಗೂ ಮೋಸ ಮಾಡಿ ನನ್ನ ಕೈಯ್ಯಲ್ಲಿ ಚರ್ಮ ಶ್ಲೋಕ ಬಿಟ್ಟ ಇರಲಿ ಮಾಡ್ತೀನಿ ಅಂದ್ಬಿಟ್ಟು ಆ ಚರ್ಮ ಶ್ಲೋಕವನ್ನು ಹಿಂದೆ ಮುಂದಾಗಿ ಹೇಳಿದ್ನಂತೆ ಅದ್ಯದಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವಂಗತೆ ಆವಾಗ ಭೋಜ ಎದ್ ನಿಂತ್ಕೊಂಡ ಅಂತ ಕಥೆ ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ವಿದ್ವಾಂಸ ಇದ್ದಾನೆ ಅಂತ ರಾಜನಿಗೆ ಗೌರವ ಅಂಥ ರಾಜನ ಇದ್ದಾರೆ ಅಂತ ವಿದ್ವಾಂಸರಿಗೆ ಗೌರವ ಅದು ಅನ್ಯೋನ್ಯಾಶ್ರಯ ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಜಗತ ಕವಯ ಪ್ರಸಿದ್ಧಿಂ ರಾಜ್ಞಾ ಸಮೋಸ್ತಿ ಕವೆಹಿನ ಪರಮೋಪಕಾರಿ ರಗ್ನೋನ ನ ಚಾಸ್ತಿ ಕವಿನ ಸದೃಶ ಸಹಾಯ ಸುಭಾಷದಲ್ಲಿ ಹೇಳ್ತಾರೆ ರಾಜನಿಗೆ ಪರಮ ಮಿತ್ರ ಪಂಡಿತ ಪಂಡಿತನಿಗೆ ಪರಮ ಮಿತ್ರ ರಾಜ ಅಂತ ಅವರಿಬ್ಬರೂ ಕೂಡ ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಯಾತಿಕ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹಿಂದೆ ಇನ್ಕ್ಲೂಡಿಂಗ್ ನಮ್ಮ ಜೈಚಾಮರಾಜ ಒಡೆಯರ್ ನಮ್ಮ ಸಂಸ್ಕೃತಿಗೆ ಎಷ್ಟು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗತ್ತೆ ಋಗ್ವೇದ ಸಂಹಿತೆ ಮೂವತ್ತಾರು ವಾಲ್ಯೂಮ ಸಾಯಣ ಭಾಷೆ ಜೊತೆಗೆ ಪ್ರತಿಪದಾರ್ಥ ಅನ್ವಯಾರ್ಥ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ವ್ಯಾಕರಣ ವಿಶೇಷ ಎಲ್ಲ ಇಟ್ಕೊಂಡು ಅರವತ್ತೈದು ವರ್ಷಗಳ ಕೆಳಗೆ ನಾಲ್ಕು ಕಾಣಿಗೆ ಕೊಟ್ಟಂತೆ ಮೂವತ್ತಾರು ವಾಲ್ಯೂಮು ಮೂವತ್ತಾರು ಸಾವಿರ ಪುಟ ಇರೋ ಗ್ರಂಥ ಹದಿನೆಂಟು ಪುರಾಣಗಳನ್ನು ಕನ್ನಡಕ್ಕೆ ಮಾಡಿಸಿದರು ಯೋಗ ವಾಸಿಷ್ಠ ಮಾಡಿಸಿದರು ನರಸಿಂಹ ನರಸಿಂಹಶಾಸ್ತ್ರಿಗಳ ಕೈಯಲ್ಲಿ ಇದೆಲ್ಲವೂ ಕೂಡ ಜೈಚಾಮರಾಜ ಒಡೆಯರ್ ನಮ್ಮ ಸಂಹೃತಿಗೆ ಮಾಡಿರ್ತಕ್ಕಂಥದ್ದು ಆ ಇರತಕ್ಕಂಥ ಋಗ್ವೇದ ಸಂಹಿತೆಯನ್ನು ಒಂದು ಸಿ ಡಿ ರೂಪದಲ್ಲಿ ಮಾಡಬೇಕು ಅಂದ್ಬಿಟ್ಟು ಸನ್ಮಿತ್ರರಾದಂಥ ನಾಗೇಶಪ್ಪನವರು ನನ್ನ ಕೈಯಲ್ಲಿ ಮಾಡಿಸಿದರು ಒಂದು ಅರವತ್ನಾಲ್ಕು ಗಂಟೆ ಪೂರ್ತಿ ಋಗ್ವೇದ ಪಠಣ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆವಾಗ ರಾಜಾಶ್ರಯ ಆಯಿತು ಈಗ ಇಂತಹ ದಾನಿಗಳಿಂದ ನಡೀತಾ ಇದೆ ಅಷ್ಟೇ ಪ್ರಪಂಚ ಸೊ ಆವಾಗ ರಾಜನಿಗೂ ಪಂಡಿತನಿಗೂ ಇರತಕ್ಕಂಥ ಸಂಬಂಧ ಈಗ ಹೇಗೆ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಉದ್ಯಮಿಗಳಿಗೂ ಇರತಕ್ಕಂಥ ಕೆಲವು ಅಧ್ಯಾಪಕರಿಗೂ ಇರತಕ್ಕಂಥ ಸಂಬಂಧ ಅಷ್ಟೇ ಇನ್ನೇನು ಅದಕ್ಕೆ ಬೇರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೋಡಿ ಅರ್ಥಶಾಸ್ತ್ರ ಎಂಬತಕ್ಕಂಥದ್ದು ಎಷ್ಟು ಮೂಲಭೂತವಾಗಿರ್ತಕ್ಕಂಥ ಗ್ರಂಥ ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಒಂದು ತಾತ್ವಿಕವಾಗಿರ್ತಕ್ಕಂಥ ವಿವರಣೆ ಇದೆ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ನಮ್ಮಲ್ಲಿ ಇರಲಿಲ್ಲ ಅಂತ ಮಾತ್ರ ಹೇಳಬಾರ್ದು ಯಾವತ್ತೂ ಕೂಡ ಈಗ ಹೊಸದಾಗಿ ಮ್ಯಾನೇಜ್ಮೆಂಟ್ ಓದ್ತಾ ಇರೋರು ಎಷ್ಟೋ ಜನ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಆ್ಯಂಡ್ ಮಾಡ್ರನ್ ಮ್ಯಾನೇಜ್ಮೆಂಟ್ ಅಂತ ವರ್ಕೌಟ್ ಇದ್ದಾರೆ ತಮ್ಮ ಡಾಕ್ಟ್ರಲ್ ಥೀಸಿಸ್ಗೆ ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಪುರಾವೆಗಳೆಲ್ಲ ಇದೆ ನಮಗೆ ಇನ್ನು ಗಣೇಶ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ನೋಡಿ ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು ವಿಷಯಗಳನ್ನು ಅನುಸರಿಸುವನು ವಿಷಯಗಳಲ್ಲಿ ಮನಸ್ಸಿಟ್ಟರೆ ಆ ಮನಸ್ಸು ಸಮುದ್ರದಲ್ಲಿರುವ ದೋಣಿಯನ್ನು ಗಾಳಿಯು ನಾಶ ಮಾಡುವಂತೆ ಬುದ್ಧಿಯನ್ನು ನಾಶ ಮಾಡುತ್ತದೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಇಂದ್ರಿಯಗಳು ಎಂಬತಕ್ಕಂಥದ್ದೇ ಕುದುರೆಗಳು ಇದಕ್ಕೆ ಮೂಲಭೂತವಾಗಿರೋದು ಯಾವುದು ಕಠೋಪನಿಷತ್ತಲ್ಲಿ ಬರತಕ್ಕಂಥ ಮಂತ್ರ ಆತ್ಮನಂ ರಥಿ ನಮ್ಮ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತುಸಾರಥಿಂ ವಿದಿ ಮನಃ ಪ್ರಗ್ರಹಮೇವ ಇಂದ್ರಿಯಣಿ ಹಯಾನಹು ವಿಷಯಸ್ತೇಷು ಗೋಚರನ್ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇತ್ಯ ಮೂಲಭೂತವಾಗಿರೋದು ಶ್ರುತಿಯನ್ನು ಬಿಟ್ಟು ಸ್ಮೃತಿ ಮತ್ತು ಪುರಾಣಗಳು ಮಾತಾಡಲ್ಲ ಶ್ರುತಿ ಎಲ್ಲರಿಗೂ ಕೂಡ ದಕ್ಕೋದಿಲ್ಲ ಅದು ಕ್ಲಿಷ್ಟ ಕಷ್ಟ ಮತ್ತು ಶಾಸ್ತ್ರ ಪರಿಭಾಷೆ ಅದನ್ನು ಜನಸಾಮಾನ್ಯರಿಗೆ ತಿಳಿಯಾಗಿ ನೇರವಾಗಿ ಕಥೆಗಳ ಮುಖಾಂತರ ಉಪಾಖ್ಯಾನಗಳ ಮುಖಾಂತರ ಸರಳ ಶೈಲಿಯಲ್ಲಿ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪುರಾಣಗಳು ನಮ್ಮಲ್ಲಿ ಬಂದಿದ್ದು ಶ್ರುತಿ ಸ್ಮೃತಿ ಉಭೆ ನೇತ್ರೆ ಅದಕ್ಕೆ ನಾವು ಹೇಳೋದು ಒಂದು ಕಣ್ಣು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ ಶ್ರುತಿಯನ್ನು ಸ್ಮೃತಿ ಅನುಸರಿಸುತ್ತೆ ಹೊರತು ಸ್ಮೃತಿಯನ್ನು ಯಾವತ್ತೂ ಶ್ರುತಿ ಅನುಸರಿಸಲ್ಲ ಶ್ರುಥಂ ಸ್ಮೃತಿರನ್ವಗಚ್ಛತ್ ಕಾಳಿದಾಸ ರಘುವಂಶ ಮಹಾಕಾವ್ಯದ ಎರಡನೇ ಸರ್ಗದ ಎರಡನೇ ಶ್ಲೋಕದಲ್ಲಿ ಮಗಬೇಕು ಎಂಬತಕ್ಕಂಥ ಆಸೆಯಿಂದ ದಿಲೀಪ ಮಹರ್ಷಿ ನಂದಿನಿ ದೇನವನ್ನು ಕುರಿತು ಹೋಗ್ತಾ ಇರೋವಾಗ ಸುದಕ್ಷಿಣಾದೇವಿ ಅವನನ್ನು ಅನುಸರಿಸ್ತಾ ಇದ್ಲು ಅಂತ ವರ್ಣನೆ ಮಾಡ್ತಾನೆ ದಿಲೀಪ ಶ್ರುತಿಯಾದರೆ ಸುದಕ್ಷಿಣಾದೇವಿ ಸ್ಮೃತಿ ತರಹ ಸೊ ಹಾಗೆ ಶ್ರುತಿ ಮತ್ತು ಸ್ಮೃತಿಗಳ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧ ನಮ್ಮಲ್ಲಿರೋದು ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು ನಮ್ಮ ಹತೋಟಿನಲ್ಲಿ ಲಗಾಮಿದ್ರೆ ನಾವು ಹೋಗೋ ಕಡೆ ಕುದುರೆ ಬರುತ್ತೆ ಲಗಾಮ್ ಸ್ವಲ್ಪ ಸಡಿಲ ಆದರೆ ಕುದುರೆ ಹೋಗೋ ಕಡೆ ನಾವು ಹೋಗಬೇಕು ಅದು ಹೆಂಗೆ ಅಂದರೆ ನಮ್ಮ ಬೆಂಗಳೂರಲ್ಲಿರ್ತಕ್ಕಂತಹ ಆಟೋವಾಲಾಸ್ ತರಹ ಏನಪ್ಪ ಜಯನಗರಕ್ಕೆ ಬರ್ತೀಯ ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ ನೀವು ಕರೆದ ಕಡೆ ಬರೋಲ್ಲ ನೀವು ಕೊಡೋ ದುಡ್ಡು ಕೊಟ್ಕೊಂಡು ಅವನು ಹೋಗೋ ಕಡೆ ಹೋಗಿ ಸ್ವಲ್ಪ ಮಳೆ ಏನಾದರೂ ಶುರುವಾಗಿಬಿಟ್ರೆ ಆವತ್ತು ಹಬ್ಬ ಅವ್ರಿಗೆ ಅವರಿಗೆ ಡಬಲ್ ಕೇಳಿದ್ರು ಕೇಳ್ತಾರೆ ಅದಕ್ಕಿಂತ ಹೆಚ್ಚು ಕೇಳಿದ್ರು ಕೇಳ್ತಾರೆ ಯಾಕೆ ಕೇಳ್ತಾ ಇದೀನಿ ಅಂದರೆ ನಮ್ಮ ಅಧೀನದಲ್ಲಿ ಇಂದ್ರಿಯಗಳಿರಬೇಕೇ ಹೊರತು ಇಂದ್ರಿಯಗಳ ಅಧಿಯಿಂದಲೇ ನಾವು ಯಾವತ್ತೂ ಕೂಡ ಇರಬಾರ್ದು ಅದಕ್ಕೇನೆ ವಿಷಯಗಳಲ್ಲಿ ಮನಸ್ಸಿಟ್ಟರೆ ನೋಡಿ ವಿಷ ವಿಷಯ ಎರಡಕ್ಕೂ ಅರ್ಥ ವ್ಯತ್ಯಾಸ ಎಷ್ಟಾಗತ್ತೆ ನೋಡಿ ವಿಷ ಪಾನ ಮಾಡಿದ ಕುಡ್ದವ್ರನ್ನ ಮಾತ್ರ ಕೊಲ್ಲತ್ತೆ ವಿಷಯ ಹತ್ರ ಬಂದವ್ರನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ವಿಷಕ್ಕಿಂತಲೂ ವಿಷಯ ಅನ್ನೋದು ಹೆಚ್ಚು ಹಾನಿಕಾರಿ ಹೇಗೆ ಅಂದರೆ ಚಿತೆಗೂ ಚಿಂತೆಗೂ ಇರತಕ್ಕಂಥ ವ್ಯತ್ಯಾಸ ತರಹ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಚಿತೆ ಸತ್ ಮೇಲೆ ಸುಟ್ಟರೆ ಚಿಂತೆ ಬದುಕಿರೋವಾಗಲೇ ಸುಟ್ಟಾಕ್ಬಿಡುತ್ತೆ ಅದಕ್ಕೆ ಯಾವಾಗಲೂ ಕೂಡ ನಾವು ಚಿಂತನೆಯಲ್ಲಿ ತೊಡಗಬೇಕೇ ಹೊರತು ಬೇರೆ ತರಹ ಇರಬಾರ್ದು ಜೀವನದಲ್ಲಿ ಸಮುದ್ರದಲ್ಲಿರುವ ದೋಣಿಯನ್ನು ಗಾಳಿಯು ನಾಶ ಮಾಡುವಂತೆ ಜೋರಾಗಿ ಗಾಳಿ ಬೀಸಿದಾಗ ಏನಾಗತ್ತೆ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ ದೋಣಿ ಎಲ್ಲವೂ ಕೂಡ ಮುಳುಗೋಗ್ಬಿಡುತ್ತೆ ಅದಕ್ಕೆ ರಾಮಕೃಷ್ಣ ಪರಮಾಂಸರು ಒಂದು ಕಡೆ ಹೇಳೋದು ನೀರಿನ ಮೇಲೆ ದೋಣಿ ಇರಬೇಕೇ ಹೊರತು ದೋಣಿಯ ಮೇಲೆ ನೀರಿರಬಾರ್ದು ಅಂತ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ ನೀರಿನ ಮೇಲೆ ದೋಣಿ ಇದ್ದರೆ ದೋಣಿ ಹೋಗ್ತಾ ಇರುತ್ತೆ ದೋಣಿಯ ಮೇಲೆ ನೀರಿದ್ದರೆ ದೋಣಿ ಮುಳುಗೋಗತ್ತೆ ಯಾವುದ್ರ ಮೇಲೆ ಯಾವುದಿರಬೇಕು ಅನ್ನೋದು ಅದಕ್ಕೆ ಪ್ಯಾರಬಲ್ಸ್ ಆಫ್ ರಾಮಕೃಷ್ಣ ಅಷ್ಟು ಫೇಮಸ್ ಆಗಿರತಕ್ಕಂಥದ್ದು ಯಾವತ್ತೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನೇ ಕೊಟ್ಟುಕೊಂಡು ಅವರು ಗೂಢವಾಗಿರ್ತಕ್ಕಂಥ ತತ್ವವನ್ನು ಮನದಟ್ಟು ಮಾಡ್ತಾರೆ ಸಂಸಾರ ಎಂಬತಕ್ಕಂತಹ ಮರಕ್ಕೆ ಅಜ್ಞಾನವೇ ಬೀಜ ವಿವೇಕ್ ಚೂಡಾವಣಿಯಲ್ಲಿ ನೂರ ನಲವತ್ತೇಳನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಕ್ಕಂಥ ಮಾತು ಸಂಸಾರ ಅನ್ನೋದೇ ಒಂದು ಮರ ಸಂಸಾರಕ್ಕೆ ಏಳೆಂಟು ರೂಪಕಾಲಂಕಾರಗಳನ್ನು ಕೊಡ್ತಾರೆ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಸಂಸಾರ ವೃಕ್ಷ ಸಂಸಾರ ಸಾಗರ ಸಂಸಾರ ಘೋರ ಸಂಸಾರ ನಕ್ರ ಸಂಸಾರ ಸರ್ಪ ಸಂಸಾರ ಕಾರಾಗೃಹ ಸಂಸಾರ ಸಾಗರ ಈ ರೀತಿಯಾಗಿ ಸಮ್ಯಕ್ ಸರತೀತಿ ಸಂಸಾರ ಯಾವ್ದು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರುತ್ತೋ ಅದು ಸಂಸಾರ ಹುಟ್ಟು ಸಾವುಗಳ ಸರಮಾಲಿಗೆ ಸಂಸ್ಕಾರ ಅಂತ ಹೇಳೋದೇ ಹೊರತು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ ಸಂಸಾರ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ಸಾರೆ ಕೃಪಯಾಪಾರೆ ಪಾಕಿ ಮುರಾರೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಮತ್ತು ಯಾವುದೋ ತಾಯಿಯ ಗರ್ಭವನ್ನು ಪ್ರವೇಶ ಮಾಡೋದು ಅದಕ್ಕೆ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ ನಾನು ಹುಟ್ಟಿ ಏನು ತಾನೇ ಜೀವನದಲ್ಲಿ ಸಾಧನೆ ಮಾಡ್ದಂಗಾಯಿತು ನನ್ನ ತಾಯಿಯ ಯೌವ್ವನವನ್ನು ಕಿತ್ಕೊಂಡಿದ್ದು ಒಂದೇ ನಾನು ಮಾಡಿದ್ದು ನಾನು ಹುಟ್ಟೋ ತನಕ ನನ್ನ ತಾಯಿ ಯುವತಿಯಾಗಿದ್ಲು ನಾನು ಹುಟ್ಟಿ ಅವಳು ಯೌವನವನ್ನು ಅಪಹರಿಸ್ಬಿಟ್ಟೆ ಅಷ್ಟೇ ನಾನು ಮಾಡಿದ್ದು ಅವಳನ್ನು ಮುದುಕೆ ಮಾಡಿದ್ದು ಒಂದೇ ನನ್ನ ಕಾಂಟ್ರಿಬ್ಯೂಷನು ಅಂತ ಎಂಥ ಆತ್ಮಾವಲೋಕನ ನೋಡಿ ಆ ದೃಷ್ಟಿಯಿಂದನೇ ಸಂಸಾರ ಎಂಬತಕ್ಕಂಥ ಮರಕ್ಕೆ ಅಜ್ಞಾನವೇ ಬೀಜ ಇನ್ನು ಆ ಬೀಜ ಮೊಳಕೆ ಹೊಡಿಬೇಕಲ್ಲ ಬೀಜ ಬೀಜವಾಗೇ ಇರೋಕ್ಕಾಗಲ್ಲ ಏನು ಮೊಳಕೆ ಶರೀರ ಆತ್ಮ ಬುದ್ಧಿಯೇ ಮೊಳಕೆ ನನ್ನ ಶರೀರವನ್ನೇ ಆತ್ಮ ಅಂತ ಇಟ್ಕೊಂಡಿರೋದು ಅಂದ್ರೇನು ಚಾರ್ವಾಕರ ತರಹ ನಮ್ಮಲ್ಲಿ ಚಾರ್ವಾಕರು ಅಂತ ಒಬ್ಬರಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಚಾರು ಅಂದರೆ ಚೆನ್ನ ಅಂತ ತೆಲುಗು ಚಾರು ಅಲ್ಲ ಚಾರು ವಾಕ್ ಚೆನ್ನಾಗಿ ಮಾತಾಡೋರು ಅಷ್ಟೇ ಹೊರತು ಆಚರಣೆ ಏನು ಕೇಳಬೇಡಿ ಅವನ ಪ್ರಕಾರ ಏನು ನೋಡಿದ್ದನ್ನು ಮಾತ್ರ ಅವ್ನು ನಂಬೋದು ಸೀಯಿಂಗ್ ಇಸ್ ಬಿಲೀವಿಂಗ್ ಪ್ರತ್ಯಕ್ಷ ಒಂದೇ ಪ್ರಮಾಣ ಅವನ ಪ್ರಕಾರ ಹಾಗಿದ್ದರೆ ಏನು ತೊಂದರೆ ಬರುತ್ತೆ ಗೊತ್ತಾ ಯಾರಾದರೂ ಇವತ್ತು ಪ್ರವಚನಕ್ಕೆ ಬರದೆ ಇದ್ದರೆ ನಾಳೆ ಅವ್ರು ಬರೋ ಹಾಗೇ ಇಲ್ಲ ಅವನ ಪ್ರಕಾರ ಅವ್ರು ಇಲ್ಲ ಅಂದ್ಕೊಂಡ್ಬಿಡ್ತೀನಿ ನಾನು ಸೀಯಿಂಗ್ ಇಸ್ ಬಿಲೀವಿಂಗ್ ತಾನೆ ಸೊ ಈ ದೃಷ್ಟಿಯಿಂದ ಅವನು ಕೇವಲ ಇಹಲೋಕದಲ್ಲಿ ಇರತಕ್ಕಂತಹ ಒಂದು ಸಂತೋಷಕ್ಕೇನೆ ತನ್ನ ಜೀವನವನ್ನು ಮುಡುಪಾಗಿಟ್ಟಿರೋನು ಎಪಿಕ್ಯೂರಿಯಾನಿಸಮ್ ಅಂತ ಒಂದು ಇಜಮ್ ಇದೆ ವೆಸ್ಟಲ್ಲಿ ಅದಕ್ಕೆ ಸಂವಾದಿಯಾಗಿರೋದು ನಮ್ಮಲ್ಲಿ ಚಾರ್ವಾಕರು ಯಾವ ಜೀವೇತ್ ಸುಖನ್ ಜೀವೇತ್ ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತ ದೇಹಸ್ಯ ಪುನರಾಗಮನಂ ಕುತಃ ಅವನು ಹೇಳೋದು ಯಾವ ಜೀವೇ ಸುಖಂಜ್ ಜೀವೇ ತೀರೋ ತನಕ ಚೆನ್ನಾಗಿರೋ ಹ್ಯಾಕೆ ಸ್ವಾಮಿ ಚೆನ್ನಾಗಿರೋದು ಹಣವೇ ಇಲ್ವಲ್ಲ ಅಂದರೆ ಸಾಲ ಮಾಡು ತುಪ್ಪ ತಿನ್ನು ಸಾಲ ಕೇಳೋಕ್ಕೆ ಅವನು ಇರಲ್ಲ ಕೊಡೋಕೆ ನೀನು ಇರಲ್ಲ ಯಾಕೆ ಗೊತ್ತಾಡ್ತೀಯಾ ದೇಹ ಬಿದ್ದೋ ಎಲ್ರಿಗೂ ಮೋಕ್ಷವೇ ಈ ರೀತಿ ಹೇಳಿದರೆ ಯಾರಿಗಿಷ್ಟ ಆಗೋಲ್ಲ ಸತ್ಯ ಯಾವಾಗಲೂ ಕಠಿಣವಾಗಿಯೇ ಇರುತ್ತೆ ಸುಲಭವಾಗಿ ನಮ್ಗೆ ಯಾವುದಾದ್ರೂ ಸಿಕ್ಕಿಬಿಟ್ರೆ ಅದರ ಬೆಲೆ ನಮಗೆ ಗೊತ್ತಾಗಲ್ಲ ಕಷ್ಟದಿಂದ ನಾವು ಅರ್ಜನೆ ಮಾಡಿ ಅದನ್ನು ಪಡ್ಕೊಂಡ್ರೆ ಆವಾಗಲೇ ನಮಗದಲ್ಲಿರೋದು ಗುರುಕುಲ ಕ್ಲಿಷ್ಟೋ ಮುರಾರಿ ಕವಿಹಿ ಅದಕ್ಕೆ ಒಂದು ಮಾತು ಬರುತ್ತೆ ಗುರುಕುಲದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರೋವನಿಗೆ ವಿದ್ಯೆ ಹೇಗೆ ದಕ್ಕತ್ತೆ ಅನ್ನೋದಕ್ಕೆ ಮುರಾರಿ ಅನರ್ಘ ಎಂಬತಕ್ಕಂತಹ ನಾಟಕದಲ್ಲಿ ಹೇಳ್ತಾನೆ ಆ ಮಾತನ್ನು ಗುರುಕುಲ ಕ್ಲಿಷ್ಟ ಗುರುಕುಲದಲ್ಲಿ ಕ್ಲೇಷವನ್ನು ಅನುಭವಿಸಬೇಕು ಯಾವಾಗಲೂ ಕೂಡ ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ತಂದೆಯಾಗಿರೋನು ಎಷ್ಟೇ ಪಂಡಿತ ಆದರೂ ಕೂಡ ತನ್ನ ಮಗನಿಗೆ ತಾನು ವಿದ್ಯೆ ಹೇಳ್ತಾ ಇರಲಿಲ್ಲ ತನ್ನ ಫ್ರೆಂಡ್ ಮನೆ ಕಳಿಸೋನು ಏಕೆಂದರೆ ಅಯ್ಯೋ ನನ್ನ ಮಗ ಇವನಿಗೆ ಹೊಡಿಬಾರ್ದು ಅನ್ನೋ ಮಮಕಾರ ಬಂದ್ಬಿಡುತ್ತೆ ಅವನು ಇವನ ಮನೆ ಕಳಿಸೋನು ಇವನು ಅವನ ಮನೆ ಕಳಿಸೋನು ಆ ರೀತಿಯಾಗಿ ಅವರಿಗೆ ಆ ವಯಸ್ಸಲ್ಲಿ ಹೊಡೆದು ಬಂದು ಬುದ್ಧಿ ಕಲಿಸೋರು ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತ್ ಷೋಡಶೇ ವರ್ಷೇ ಪುತ್ರಃ ಮಿತ್ರವದಾಚರೇತ್ ಅದಕ್ಕೆ ನಮ್ಮಲ್ಲಿರೋದು ಲಾಲಯೇ ಪಂಚವರ್ಷಾಣಿ ಐದು ವರ್ಷ ತನಕ ಮಕ್ಕಳನ್ನು ಮುದ್ದು ಮಾಡಿ ಬೆಳೆಸಿ ಐದರಿಂದ ಹನ್ನೆರಡು ಹೊಡೆದು ಬಡ್ದು ಅವ್ರಿಗೆ ದಾರಿಗೆ ತರಬೇಕು ಆವಾಗೇನೋ ಲೂಸ್ ಬಿಟ್ಟರೆ ಎಲ್ಲೆಲ್ಲೋ ಹೊಟ್ಟಾಗ್ತಾರೋ ಅವರು ಪ್ರಾಪ್ತೇತು ಷೋಡಶೈ ವರ್ಷ ಹದಿನಾರನೇ ವಯಸ್ಸು ತುಂಬಿದ ಮೇಲೆ ಮಕ್ಕಳನ್ನು ಸ್ನೇಹಿತರ ತರಹ ಕಾಣಬೇಕು ಯಾಕೆಂದರೆ ಅವರು ತಿರುಗಿ ಬಿದ್ದರೆ ತಟ್ಕೊಳ್ಳೋ ಶಕ್ತಿ ಇವ್ರಿಗೆ ಇರಲ್ಲ ದಟ್ ಈಸ್ ದಿಸ್ ವರ್ಲಿ ಆ್ಯಸ್ ವೆಲ್ ಆಸ್ ಅದರ್ ವರ್ಲಿ ಟ್ರೂತ್ ಅದು ಯಾವ ರೀತಿ ಬೇಕಾದರೂ ಇಟ್ಕೊಳ್ಳಿ ಸೊ ಆ ದೃಷ್ಟಿಯಿಂದನೇ ಹದಿನಾರು ತುಂಬಿದಾಗ ಅವರಿಗೆ ತಮ್ಮ ಮಿತ್ರರ ತರಹ ಕಾಣಬೇಕು ಅಂತ ನಮ್ಮಲ್ಲಿರ್ತಕ್ಕಂಥ ಒಂದು ಸುಭಾಷಿತ ನೋಡಿ ವಿಷಯ ಅಭಿಲಾಷೆಯೇ ಚಿಗುರು ಯಾವುದು ಚಿಗುರು ಹೊಡೆಯುತ್ತೆ ಈ ಮೊಳಕೆಗೆ ಅಂದರೆ ವಿಷಯ ಅಂದರೆ ಇಂದ್ರಿಯಗಳಿಂದ ಲಭ್ಯವಾಗಿರ್ತಕ್ಕಂಥ ಸುಖ ಒಂದೊಂದು ಇಂದ್ರಿಯಕ್ಕೂ ಕೂಡ ನಾನು ಸುಖ ಪಡಬೇಕು ಎಂಬತಕ್ಕಂಥದ್ದು ಇರು ಕಣ್ಣಿಗೆ ಒಳ್ಳೆಯದನ್ನು ನೋಡಬೇಕು ಅಂತ ಆಸೆ ಕಿವಿಗೆ ಒಳ್ಳೆಯದನ್ನು ಕೇಳಬೇಕು ಅಂತ ಆಸೆ ನಾಲ್ಗೆಗೆ ರುಚಿಯಾಗಿರೋದನ್ನು ತಿನ್ನಬೇಕು ಅಂತ ಆಸೆ ಮೂಗಿಗೆ ಸುವಾಸನೆಯಾಗಿರೋದನ್ನು ನಾನು ಆಘ್ರಾಣಿಸಬೇಕು ಅಂತ ಆಸೆ ಕೈಗೆ ಮೆತ್ತಗೆ ಮೆತ್ತಗಿರ್ತಕ್ಕಂಥದನ್ನು ಸ್ಪರ್ಶಿಸಬೇಕು ಅಂತ ಆಸೆ ನೋಡಿ ಒಂದೊಂದು ಇಂದ್ರಿಯವೂ ಕೂಡ ಯಾವುದೋ ಒಂದು ಆಸೆಗೆ ಬಿದ್ದಿರೋದರಿಂದ ಆ ಆಸೆಯಿಂದನೇ ಅದು ಬಲಿಯಾಗತ್ತೆ ಯಾವಾಗಲೂ ಕೂಡ ವಿಷಯಾಭಿಲಾಷೆಗಳೇ ಚಿಗುರು ಆಮೇಲೆ ಬಗೆಬಗೆಯಾಗಿರ್ತಕ್ಕಂಥ ಕರ್ಮವೇ ನೀರು ಈ ಗಿಡಕ್ಕೆ ಯಾವುದು ನೀರು ಅಂದರೆ ನಾವು ಮಾಡ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕರ್ಮಗಳು ಎಷ್ಟೋ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ ಗೊತ್ತಿಲ್ಲದೇನೇ ಕೆಲವು ಅಚಾತುರ್ಯಗಳು ಆಗಬಹುದು ಆ ದೃಷ್ಟಿಯಿಂದನೇ ನಾವು ಕೇಳ್ಕೊಳ್ಳೋದು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೇನು ಅಪರಾಧ ಆಯಿತೋ ನನ್ನಿಂದ ಎಲ್ಲ ಕ್ಷಮಿಸಿಬಿಡಪ್ಪ ಅಂತ ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಳೋದು ಎಲ್ಲರಿಗಿಂತ ದೊಡ್ಡ ಕಳ್ಳ ಯಾರು ಈ ಪ್ರಪಂಚದಲ್ಲಿ ಅಂದರೆ ಭಗವಂತ ಅಂತ ಅಗ್ನಿ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಯಾಕೆಂದರೆ ಭಕ್ತಾದಿಗಳು ಪ್ರತಿನಿತ್ಯ ಮಾಡತಕ್ಕಂತಹ ಒಂದು ಕ್ರಿಯೆ ಪಾಪ ಒಂದೊಂದು ಮೂಟೆ ಆಗತ್ತಂತೆ ದಿನಕ್ಕೆ ಒಂದು ಮೂಟೆ ಆದರೆ ಆ ಭಕ್ತ ಮಾಡ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಮೂಟೆಗಳು ಈಗ ಅವನು ಎಂಬತ್ತು ವರ್ಷ ಬದುಕಿದ್ದ ಅಂದರೆ ಇಂಟು ಎಂಬತ್ತು ಎಷ್ಟಾಗೋಯಿತು ಪ್ರತಿನಿತ್ಯವೂ ಕೂಡ ತನ್ನ ಭಕ್ತಾದಿಗಳು ಮಾಡ್ತಕ್ಕಂಥ ಪಾಪದ ಮೂಟೆಗಳನ್ನು ಬೆನ್ನ ಮೇಲೆ ಹೊತ್ಕೊಂಡು ಭಗವಂತ ಹೋಗೋದ್ರಿಂದನೇ ಭಗವಂತನೇ ದೊಡ್ಡ ಕಳ್ಳ ಪ್ರಪಂಚದಲ್ಲಿ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಅಗ್ನಿ ಅಗ್ನಿಪುರಾಣದಲ್ಲಿ ಬರತಕ್ಕಂಥ ಮಾತನ್ನು ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯ ಅವರು ಮೂವತ್ತೇಳು ವರ್ಷಗಳ ಕೆಳಗೆ ರಾಗಿಗುಡ್ಡ ಉಪನ್ಯಾಸ ಮಂದಿರದಲ್ಲಿ ಹೇಳಿರ್ತಕ್ಕಂಥ ಮಾತು ನನ್ನ ನೋಟ್ಸ್ ಇದೆ ಅಷ್ಟೆ ನಂದು ಯಾವುದೂ ಅಲ್ಲ ನಾನು ಕಾಪಿ ಕ್ಯಾಟು ನಿಮಗೆ ಹೇಳಿದ್ದೀನಲ್ಲ ಎಲ್ಲರದು ಕಾಪಿ ಮಾಡಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ ನನ್ನಲ್ಲಿ ಯಾವುದೂ ಸಂತಿಕೆ ಅನ್ನೋದಿಲ್ಲ ಇನ್ನು ಶರೀರವೇ ಕವಲುಗಳು ನೋಡಿ ಒಂದು ಮರಕ್ಕೆ ಬೇರೆ ಬೇರೆ ಆಕಾರದಲ್ಲಿ ಕೊಂಬೆಗಳಿರೋ ಹಾಗೆ ದೇಹದ ಕೈಯಲ್ಲಿರ್ತಕ್ಕಂಥ ಬೆರಳನ್ನು ನೋಡಿ ಒಂದು ಬೆರಳು ಇರೋ ಹಾಗೆ ಒಂದು ಬೆರಳಿಲ್ಲ ಎಲ್ಲ ಬೆರಳುಗಳೂ ಕೂಡ ವೈವಿಧ್ಯಮಯವಾಗಿದೆ ಆ ರೀತಿಯಾಗಿ ಪಂಚಪ್ರಾಣಗಳೇ ರೆಂಬೆಗಳು ಒಂದು ಗಿಡಕ್ಕೆ ಮರಕ್ಕೆ ರೆಂಬೆಗಳಿರಬೇಕಲ್ಲ ಯಾವುದು ಪಂಚಪ್ರಾಣಗಳು ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಇದಕ್ಕೇನೆ ಪಂಚಪ್ರಾಣಗಳು ಅಂತ ಹೇಳೋದು ನಾವು ಸಾಮಾನ್ಯವಾಗಿ ಉಪಯೋಗಿಸ್ಬಿಡ್ತೀವಿ ಪಂಚಪ್ರಾಣ ಅನ್ನೋ ಶಬ್ದ ಕೇಳಿದರೆ ಯಾವುದು ಪಂಚಪ್ರಾಣಿಗಳು ಹೇಳು ಅಂತ ಸ್ವಲ್ಪ ತಡಬರಿಸೋ ಆಗುತ್ತೆ ಕೆಲವು ಸಲ ಒಂದೋ ಎರಡೋ ಮರೆತು ಹೋಗುತ್ತೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅವ್ರಿಗೆ ಜಿಲೇಬಿ ಕಂಡ್ರೆ ಪಂಚಪ್ರಾಣ ಇವರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ ಉಪಯೋಗಿಸ್ತಾ ಇರ್ತೀವಿ ಶಬ್ದವನ್ನು ರಾಮಕೃಷ್ಣ ಪರಮಹಂಸರು ಅಂತಹ ಜ್ಞಾನಿಗಳು ಅವ್ರಿಗೇನೇ ಜಿಲೇಬಿ ಕಂಡ್ರೆ ತುಂಬ ಪಂಚಪ್ರಾಣ ಇತ್ತು ಅದಕ್ಕೆ ನೋಡಿ ಇವತ್ತಿಗೂ ಕೂಡ ಪರಮಹಂಸರ ಜಯಂತಿ ದಿವಸ ಜಿಲೇಬಿನೇ ಪ್ರಸಾದ ಮಾಡಿ ಹಂಚೋದು ಶ್ರೀಧರ ಸ್ವಾಮಿಗಳು ಅಂತಹ ಜೀವನ್ಮುಕ್ತರು ಸಾಗರದ ಹತ್ರ ಇದ್ದವರು ಅವರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ ಅವರ ಒಂದು ನಿತ್ಯ ಉಪನ್ಯಾಸ ಮಾಲಿಕೆಯಲ್ಲೇ ಬರ್ಕೋತಾರೆ ಹೇಗೆ ಅವರು ಇಂದ್ರಿಯ ಜಯ ಗಳಿಸಿದರು ಅನ್ನೋದಕ್ಕೆ ಆ ದೂದ್ಪೇಡ ಜೊತೆ ಮಣ್ಣು ತಿನ್ಕೊಂಡು ವಾಕರಿಕೆ ಆಗಿ ದೂದ್ ಪೇಡ ತಿನ್ನೋದನ್ನು ಬಿಟ್ರಂತೆ ಅಂತಹ ಮಹಾತ್ಮರಿಗೇನೇ ನಾಲ್ಗೆ ಚಪ್ಪಲ ಬಿಡಲಿಲ್ಲ ಅಂದರೆ ನಮಗೆ ಬಿಟ್ಬಿಡತ್ತಾ ಅಷ್ಟು ಸುಲಭ ಅಲ್ಲ ನಾನು ನಾಲ್ಗೆ ಚಪ್ಪಲ ಅನ್ನೋದು ಹೋಗೋದು ವಿಶ್ವಾಮಿತ್ರ ಪರಾಶರ ಮುಂತಾದ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೇನೆ ಇಂದ್ರಿಯ ನಿಗ್ರಹ ಹೋಗದೆ ಹೋದ್ಮೇಲೆ ನಮಗೆ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ಭರ್ತೃಹರಿ ವೈರಾಗ್ ಕತೆಯಲ್ಲಿ ಹೇಳ್ತಾನೆ ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವತಂಬು ಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತಾ ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾ ಇಂದ್ರಿಯ ನಿಗ್ರಹೋ ಯ ಭವೇದ್ ವಿಂಧ್ಯಪ್ಲವೇತ್ ಸಾಗರೇ ಅಷ್ಟು ಕಷ್ಟ ಅದು ಇಂದ್ರನನ್ನು ಬೇಕಾದರೂ ಗೆಲ್ಬೋದು ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ ಸೀತೆ ಆ ಮಾತನ್ನು ಹೇಳ್ತಾಳೆ ರಾವಣಾಸುರನಿಗೆ ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಆಧುನಿಕ ಕವಿಗಳು ಜಾನಕಿ ಜೀವನಂ ಅಂತ ಒಂದು ಮಹಾಕಾವ್ಯ ಬರೆದಿದ್ದಾರೆ ರಾಮಾಯಣ ಆಧಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಡೆಲ್ಲಿ ಕೆ ಕೆ ಬಿರ್ಲಾ ಫೌಂಡೇಶನಿಂದ ವಾಚಸ್ಪತಿ ಪುರಸ್ಕಾರ ಐವತ್ತು ಸಾವಿರ ರೂಪಾಯಿ ದಕ್ಕಿರ್ತಕ್ಕಂಥ ಕೃತಿಯ ಇಪ್ಪತ್ತೊಂದನೆಯ ಸರ್ಗದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಆ ಮಾತು ಬರುತ್ತೆ ಕಿಮ್ ಇಂದ್ರಜಿತ್ತೇ ನವೀನಾ ಇಂದ್ರಿಯಜಿತ್ ರಾವಣಾಸುರ ಬಂದು ಜಂಬಾ ಕೊಚ್ಕೋತಾನೆ ಏನು ಅನ್ಕೊಂಡಿದ್ಯಾ ಸೀತೆ ಇಂದ್ರನನ್ನೇ ಗೆದ್ದವನು ಸೀತೆ ಒಂದೇ ಒಂದು ಮಾತು ಕೇಳ್ತಾಳೆ ಇಂದ್ರನ ಗೆದ್ದರೆಷ್ಟು ಬಿಟ್ಟರೆಷ್ಟಪ್ಪ ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ ನೀನು ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದೆ ನೀನು ಹೆಂಡತಿ ಮಂಡೋದ್ರಿಯು ನನ್ನಷ್ಟೇ ಪತಿವ್ರತೆ ಇರತ್ತೆ ಅಹಲ್ಯ ದ್ರೌಪದಿ ತಾರಾ ಸೀತಾ ಮಂಡೋದ್ರಿ ತಥಾ ಪಂಚಕನ್ಯಾಸ್ಮರಣತ್ಯಂ ಮಹಾಪಾತಕ ನಾಶನಂ ನೋಡಿ ಹನುಮಂತನಿಗೆ ಸೀತೆಯನ್ನ ಹುಡುಕೊಂಡು ಹೋಗೋವಾಗ ರಾವಣನ ಅಂತಃಪುರದಲ್ಲಿ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇರತಕ್ಕಂಥ ಮಂಡೋದ್ರಿಯನ್ನೇ ಸೀತೆಯನ್ನು ಭ್ರಮಿಸಿಬಿಟ್ಟ ಅಸ್ಫೋಟಯಾಮ ಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಭಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿ ಕಪೀ ತನ್ನ ಕಪಿಚೇಷ್ಟಗಳನ್ನೆಲ್ಲ ತೋರಿಸ್ಬಿಟ್ಟ ಸೀತೆ ಸಿಕ್ಕಿರ್ಲು ಸಿಕ್ಕಿಲ್ೋ ಯಾರದಿರೋದು ಮಂಡೋದ್ರಿ ಸೀತೆ ಅಲ್ವೇ ಅಲ್ವಲ್ಲ ಅವರಿಬ್ಬರಲ್ಲಿ ಎಷ್ಟು ಸಾಮ್ಯ ಇತ್ತು ಅಂದರೆ ಒಬ್ರನ್ನ ಕಂಡ್ರೆ ಇನ್ನೊಬ್ಬರೂ ಅನ್ನೋಷ್ಟು ಮಟ್ಟಿಗೆ ಸಾಮ್ಯ ಇತ್ತು ಒಂದು ವರ್ಷನ ಪ್ರಕಾರ ಸೀತೆ ಮಂಡೋದ್ರಿ ಮಗಳು ಅಂತಲೂ ಇದೆ ಒಂದು ರಾಮಾಯಣದಲ್ಲಿ ಇನ್ನೊಂದರ ಪ್ರಕಾರ ಅವರಿಬ್ಬರು ಅಕ್ಕ ತಂಗಿ ಇರುವಂತಿದೆ ಸೌತ್ ಈಸ್ಟ್ ಏಷ್ಯನ್ ರಾಮಾಯಣ ಸನ್ ನೀವು ನೋಡಿದರೆ ಥಾಯ್ಲ್ಯಾಂಡ್ ರಾಮಾಯಣ ಲಾವೋಸ್ ರಾಮಾಯಣ ಬರ್ಮೀಸ್ ರಾಮಾಯಣ ಅಲ್ಲೆಲ್ಲ ಕೂಡ ರಾಮಾಯಣಗಳಲ್ಲಿ ಚಿತ್ರ ಚಿತ್ರವಿಚಿತ್ರವಾಗಿರ್ತಕ್ಕಂಥ ಕಲ್ಪನೆಗಳಿದೆ ಹನುಮಂತನಿಗೆ ಎರಡು ಮದುವೆಗಳು ಇಬ್ಬರು ಮಕ್ಕಳು ನಾವು ನಂಬಕ್ಕಾಗತ್ತಾ ತಾಯಿ ರಾಮಾಯಣದಲ್ಲಿ ಒಂದು ರಾವಣಾಸುರನ ಮಗಳು ಇನ್ನೊಬ್ಬಳು ವಿಭೀಷಣ ತಂಗಿ ಅವರಿಬ್ಬರನ್ನೂ ಕೂಡ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಹನುಮಂತ ಮೋಹಿಸಿಬಿಟ್ಟು ಸಮುದ್ರದಲ್ಲೇ ಅವರಿಗೆ ಇಬ್ಬರು ಗಂಡು ಮಕ್ಕಳಾಗಿ ಮಚ್ಚಾನು ಮಂಕೂಟ ಅಂತ ಆ ಇಬ್ಬರು ರಾಮನನ್ನು ಎಳ್ಕೊಂಡೋಗಿ ಪಾತಾಡ್ದಲ್ಲಿ ಕಟ್ಟಾಕಿ ತನ್ನ ಮಕ್ಕಳು ಅಂತಲೇ ಗೊತ್ತಿಲ್ಲದೆ ಹನುಮಂತ ಅವ್ರ ಜೊತೆ ಯುದ್ಧ ಮಾಡಿ ರಾಮನ ಮಾತೇ ವಾಪಸ್ ಬೂಲಿ ಕರ್ಕೊಂಬರ್ತಾನೆ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕಥೆಗಳು ತಾಯಿ ರಾಮಾಯಣದಲ್ಲಿ ಯಾಕೆಂದರೆ ಏನೋ ಒಂದು ಭಾಷಾಂತರ ನಾನು ಮಾಡಿರೋದರಿಂದ ತಾಯಿ ರಾಮಾಯಣ ಕನ್ನಡಕ್ಕೆ ಅದು ಓದೋ ಒಂದು ಸುಯೋಗ ಲಭಿಸ್ತು ಬ್ಯಾಂಕಾಕ್ ಪ್ಯಾಲೇಸಲ್ಲಿ ಆ ಮಹಾರಾಣಿ ಬಿಡುಗಡೆ ಮಾಡಿದ್ಲು ಎಂಟು ವರ್ಷದ ಕೆಳಗೆ ಇರಲಿ ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ಈ ರೀತಿಯಾಗಿಲ್ಲ ವಿಚಿತ್ರವಾಗಿರುತ್ತೆ ಅದಕ್ಕೇ ರಾಮಾಯಣವೇ ಒಂದು ರಾಮಾಯಣ ಆಗಿಬಿಟ್ಟಿದೆ ನಮ್ಮಲ್ಲಿ ಎಷ್ಟು ರಾಮಾಯಣಗಳು ಎ ಕೆ ರಾಮಾಯಣ ತ್ರೀ ಹಂಡ್ರೆಡ್ ರಾಮಾಯಣಸ್ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ ಮೂವತ್ತ್ಮೂರು ಪುಟ ಹೋದ ವರ್ಷ ಇಸ್ಕಾನ್ ಭಾರತೀ ವಿದ್ಯಾಭವನದವರು ರಾಮಾಯಣದ ಮೇಲೆ ಒಂದು ಸೆಮಿನಾರ್ ಮಾಡಿದರು ಅದರಲ್ಲಿ ಜಯನಗರ ನ್ಯಾಷನಲ್ ಕಾಲೇಜ್ ಇಂಗ್ಲೀಷ್ ಪ್ರೊಫೆಸರ್ ಆಗಿ ರಿಟೈರ್ ಆಗಿರ್ತಕ್ಕಂಥ ಪ್ರೊಫೆಸರ್ ನಾಗನಾಥ್ ಅವರು ತ್ರೀ ಹಂಡ್ರೆಡ್ ರಾಮಾಯಣಾಸ್ ಅನ್ಬಿಟ್ಟು ಎ ಕೆ ರಾಮಾನುಜನ್ ಆರ್ಟಿಕಲ್ ಇಟ್ಕೊಂಡು ಅಲ್ಲಿ ಪ್ರೆಸೆಂಟ್ ಮಾಡಿದರು ಪೇಪರ್ ಅವರು ಸೊ ಆ ದೃಷ್ಟಿಯಿಂದ ಎಷ್ಟು ರಾಮಾಯಣಗಳಿದೆ ಅಂತ ಹೇಳಿದರೆ ಇದೆ ನಮ್ಮಲ್ಲಿ ಇನ್ನು ಪಂಚಪ್ರಾಣಗಳೇ ರೆಂಬೆಗಳು ಅದಾದಮೇಲೆ ಇಂದ್ರಿಯಗಳ ಸಮುದಾಯವೇ ಕುಡಿ ಯಾವುದು ಎಲ್ಲ ಇಂದ್ರಿಯಗಳೂ ಕೂಡ ಒಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ಅದು ಆಮೇಲೆ ಹಣ್ಣೊಂದಿರಬೇಕಲ್ಲ ಈ ಮರಕ್ಕೆ ಯಾವುದು ದುಃಖವೇ ಹಣ್ಣು ಸುಖ ದುಃಖಸ ನಕೋಪಿ ದಾತ ಸುಖವನ್ನು ದುಃಖವನ್ನು ಯಾರೂ ನಮ್ಮೇಲೆ ಹೇರ್ತಾ ಇಲ್ಲ ಸ್ವಕರ್ಮ ಸೂತ್ರ ಗ್ರತಿತೋ ಹಿ ಲೋಕಃ ನಾನು ಮಾಡಿದ್ದನ್ನೇ ನಾನು ಅನುಭವಿಸ್ತಾ ಇದ್ದೀನಿ ಮಾಡಿದ್ದುಂಡು ಮಹಾರಾಜ ನಾವು ತಪ್ಪಿಸ್ಕೊಳ್ಳಕ್ಕಾಗಲ್ಲ ಕರ್ಮವನ್ನು ಅದಕ್ಕೆ ಮಹಾಭಾರತದಲ್ಲಿ ಆ ಶ್ಲೋಕ ಬರೋದು ಸಾವಿರ ಹಸು ಇದ್ದರೂ ಕೂಡ ಕರು ಒಂಬೈನೂರ ತೊಂಬತ್ತೊಂಬತ್ತು ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ ಸಾವಿರ ಜನ್ಮ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಬರತ್ತೆ ಅಂತ ಏ ಯಾರಿಗೆ ಗೊತ್ತು ನಾವು ಏನು ಮಾಡಿದ್ದೀವೋ ಜನ್ಮಾಂತರದಲ್ಲಿ ಹಿಂದಿನ ಜನ್ಮವೇ ನಮಗೆ ಗೊತ್ತಿಲ್ಲ ಇನ್ನು ಸಾವಿರ ಜನ್ಮ ಅಂದರೆ ಯಾರಿಗೆ ಗೊತ್ತು ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ಪೂರ್ವ ಜನ್ಮ ಕೃತ ಕರ್ಮ ಕರ್ತಾರ ಮನುಗತಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಅದನ್ನೇ ಗ್ರೀಕ್ ಅವರು ನೆಮಿಸಿಸ್ ಅಂತ ಹೇಳೋದು ಯು ನಾಟ್ ಅವಾಯ್ಡ್ ನೆಮಿಸಿಸ್ ಬಿಕಾಸ್ ಒನ್ಸ್ ಯು ರೀಪ್ ಎ ವಿಂಡ್ ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್ ವಿಂಡ್ ಯು ಕೆನಾಟ್ ಎಸ್ಕೇಪ್ ದಟ್ ಆದೃಷ್ಟಿಯಿಂದನೇ ಮಾಡೋಕ್ಕೆ ಮುಂಚೆ ನಾವು ಹುಷಾರಾಗಿರಬೇಕು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತಲೂ ಕೂಡ ಇನ್ನು ಈ ಇಂದ್ರಿಯ ನಿಗ್ರಹವನ್ನು ಹೇಗೆ ನಾವು ತಡ್ಕೊಳ್ಳೋದು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಬರುತ್ತೆ ಸಹಜವಾಗಿ ಅದಕ್ಕೇ ಸದಾಶಿವ ಬ್ರಹ್ಮೇಂದ್ರರು ಮನೋನಿಯಮನಂ ಒಂದು ಗ್ರಂಥವನ್ನೇ ಬರೆದು ಒಂಬತ್ತು ಉಪಾಯಗಳನ್ನು ಹೇಳಿದ್ದಾರೆ ಮನಸ್ಸನ್ನು ಹಾಗೆ ನಿಗ್ರಹ ಮಾಡೋದು ಅಂತ ಇಂದ್ರಿಯ ನಿಗ್ರಹಕ್ಕೆ ಮೊದಲನೆಯದು ದೇಹಾತ್ಮ ಬುದ್ಧಿಯನ್ನು ಬಿಡು ನೀನು ಅಂದರೆ ದೇಹವಲ್ಲ ನಾಹಂ ದೇಹ ನಮೇ ದೇಹ ಅಹಂ ಹಿ ಚಿತು ನನಗೋಸ್ಕರವೂ ದೇಹವಲ್ಲ ನಾನೂ ದೇಹವಲ್ಲ ನಾನು ಕೇವಲ ಚೈತನ್ಯ ಚೈತನ್ಯಂ ಆತ್ಮ ಕಾಶ್ಮೀರ್ ಶೈವಿಸಮ್ ಒಂದು ಸೂತ್ರ ಇದೆ ಚೈತನ್ಯವೇ ಆತ್ಮ ಎಂಬುದಾಗಿ ಇವತ್ತು ಆ ಕಾಶ್ಮೀರದ ಸ್ಥಿತಿ ನೋಡಿದರೆ ಅಯ್ಯೋ ಅನಿಸುತ್ತೆ ಕಾಶ್ಮೀರ ಭಾರತಕ್ಕೆ ಸೇರಿದ್ದೋ ಪಾಕಿಸ್ತಾನಕ್ಕೆ ಸೇರಿದ್ದೋ ಅನ್ನೋ ಪ್ರಶ್ನೆ ನಿರಂತರವಾಗಿ ಇದೆ ಅದಕ್ಕೆ ನನ್ನ ಉತ್ತರ ಏನು ಅಂದರೆ ಪಾಕಿಸ್ತಾನ ಭಾರತಕ್ಕೆ ಸೇರಿದ್ದು ಅಂತ ವೇರ್ ವಾಸ್ ಪಾಕಿಸ್ತಾನ ಬಿಫೋರ್ ಪಾರ್ಟಿಷನ್ ನೀವು ಶಿಮ್ಲಾನಲ್ಲಿ ರಾಷ್ಟ್ರಪತಿ ನಿವಾಸ ರಾಧಾಕೃಷ್ಣನ್ನು ತನ್ನ ಸ್ವಂತ ಮನೆಯನ್ನು ರಿಸರ್ಚ್ ಲೈಬ್ರರಿಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಮಾಡಿ ಹತ್ಕೊಂಡು ಹೋದರೆ ಮೊದಲನೇ ರೂಮಲ್ಲಿ ರೂಮ್ ನಂಬರ್ ಒನ್ ಒನ್ ತ್ರೀ ನೆಹರು ಜಿನ್ನಾ ಎಂಟರ್ ಆದಾಗ ಆ ರೂಮ್ಗೆ ಒಂದೇ ಬಾಗಿಲಿತ್ತಂತೆ ಪಾರ್ಟಿಷನ್ ಡೀಡ್ ಸೈನ್ ಮಾಡಿದ ಮೇಲೆ ಜಿನ್ನಾ ಹೇಳಿದನಂತೆ ಐ ವಾಂಟ್ ಟು ಗೋ ಔಟ್ ಫ್ರಮ್ ದಟ್ ಎಂಡ್ ಯು ರಿಮೂವ್ ದಟ್ ವಾಲ್ ಆ್ಯಂಡ್ ಮೇಕ್ ಎ ಡೋರ್ ಐ ವಿಲ್ ವಾಕ್ಔಟ್ ಫ್ರಮ್ ದಟ್ ಅಲ್ಲಿ ಗೋಡೆ ಹೊಡೆದು ಅಲ್ಲಿ ಬಾಗಿಲು ಮಾಡಿಸ್ಕೊಂಡು ಆಚೆ ಹೋದನಂತೆ ಜಿನ್ನ ಪಾರ್ಟಿಷನ್ ಡೀಡ್ ಅಲ್ಲಿ ಆಗಿದ್ದು ಶಿಮ್ಲಾನಲ್ಲಿ ಇವತ್ತು ಯಾರಾದರೂ ಹೋಗಿ ನೋಡ್ಬೋದು ಆ ಒಂದೇ ಒಂದು ರೂಮಿಗೆ ಎರಡು ಬಾಗಿಲಿರೋದು ಎಲ್ಲ ರೂಮ್ಗಳು ಒಂದೊಂದೇ ಬಾಗಿಲಿರೋದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮುಖ್ಯವಾಗಿ ನಾವು ಜೀವನದಲ್ಲಿ ಗಮನಿಸಬೇಕಾಗಿರೋದು ನಾನು ಅಂದರೆ ದೇಹ ಅಂತ ಇಟ್ಕೊಂಡೇ ಪ್ರತಿಯೊಬ್ಬರು ವ್ಯವಹಾರ ಮಾಡ್ತಾ ಇದ್ದಾರೆ ಅಹಮಿದಂ ಮಮೇಧಮ್ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ ನಾನು ನನ್ನದು ಜ್ಞಾನಿಗಳಿಗೇನು ಎಲ್ಲರೂ ಅವರವರೇ ಹಾಗಿರುವಾಗ ಅವರಿಗೆ ಯಾವ ವೈಷಮ್ಯವೂ ಇರೋದಿಲ್ಲ ಯಾವ ಒಂದು ನೈರ್ಗೃಣ್ಯವೂ ಇರೋದಿಲ್ಲ ವೈಷಮ್ಯ ನೈರ್ಗೃಣ್ಯೆ ನಸಾಪೇಕ್ಷತ್ವಾತರತ್ತು ಬ್ರಹ್ಮಸೂತ್ರ ಒಬ್ಬನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ ಒಬ್ಬನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ ಪಂಡಿತ ಸಮದರ್ಶಿನ ಸಮಸ್ಸರ್ವೇಷು ಭೂತೇಶು ತಿಷ್ಠಂತಂ ಪರಮೇಶ್ವರಂ ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ ಯಾರಿಗೆ ಆತ್ಮಜ್ಞಾನವಾಗಿರುತ್ತೋ ಅವನು ಪಂಡಿತ ಅಂತ ನಮ್ಮಲ್ಲಿರೋದು ಶತಶ್ಲೋಕೇನ ಪಂಡಿತ ಅಲ್ಲ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾಹಂ ದೇಹ ನಮೇ ದೇಹ ಜೀವೋ ನಾಹಂ ಅಹಂ ಹಿ ಚಿತ್ ಎಷ್ಟು ಸ್ಪಷ್ಟವಾಗಿ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ ನೋಡಿ ನಾಹಂ ದೇಹ ನಾನು ಅಂದರೆ ದೇಹವಲ್ಲ ನಮೇ ದೇಹ ನನಗೋಸ್ಕರವೂ ದೇಹವಲ್ಲ ಏಕೆಂದರೆ ದೇಹ ಅನ್ನೋದು ದಹ್ಯತೆ ಇತಿ ದೇಹ ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ ಅಂಥ ದೇಹಕ್ಕೆ ನಾವು ಏನೆಲ್ಲ ಅಲಂಕಾರ ಮಾಡ್ಕೋತೀವಿ ನೋಡಿ ಮತ್ತೆ ನೋಡಿದರೆ ನಾವು ನಾವಾಗೇ ಇರ್ತೀವಿ ಎಲ್ಲ ಅಲಂಕಾರವೂ ಅಳಿಸೋಗಿರುತ್ತೆ ನಮಗೆ ನಿಜವಾಗಿರ್ತಕ್ಕಂಥ ಅಲಂಕಾರ ವಿದ್ಯೆ ಆಗಬೇಕೇ ಹೊರತು ವಿದ್ಯಾಲಂಕಾರ ಅದಕ್ಕೆ ಹಿಂದೆ ಒಂದು ಬಿರುದು ಕೊಡ್ತಾ ಇದ್ರು ಎಸ್ ಕೆ ರಾವ್ ಅಂತಿದ್ರು ಅವರಿಗೆ ವಿದ್ಯಾಲಂಕಾರ ಪ್ರೊಫೆಸರ್ ಎಸ್ ಕೆ ರಾವ್ ಅಂತ ಬಿರಿದಿತ್ತು ಶಾಸ್ತ್ರ ಚೂಡಾಮಣಿ ಅದೆಲ್ಲವೂ ಕೂಡ ಆದರ್ಶವಾಗಿರ್ತಕ್ಕಂಥ ಬಿರುದುಗಳು ಈಗಿನ ಕಾಲದಲ್ಲಿ ಬರೀ ಬಿದಿರುಗಳಿದೆಯೇ ಹೊರತು ಬಿರುದುಗಳಿಗೆ ಬೆಲೆನೇ ಇಲ್ಲದೆ ಆಗ್ಬಿಟ್ಟಿದೆ ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ನತ್ವಂ ದೇಹ ನತೆ ದೇಹ ಭೋಕ್ತ ಕರ್ತ ನವಾ ಭವಾನ್ ಸ್ಪಷ್ಟವಾಗಿ ಹೇಳ್ತಾರೆ ಅಷ್ಟಾವಕ್ರಮಣಿಗಳು ನತ್ವಂ ದೇಹ ನೀನು ಅಂತ ದೇಹವಲ್ಲ ನತೇ ದೇಹ ಈ ದೇಹವೂ ನಿನ್ನದಲ್ಲ ಈ ನೀನು ಮಾಡ್ತಾ ಇರತಕ್ಕಂಥ ಕರ್ತೃತ್ವ ಭೋಕ್ತೃತ್ವಗಳು ನಾನು ಇದನ್ನು ಮಾಡ್ತಾ ಇದ್ದೀನಿ ಇದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದೇ ದೇಹವನ್ನು ಇಟ್ಕೊಂಡು ಹೇಳೋದರಿಂದ ನೀನು ಮಾಡ್ತಾ ಇರೋದು ತಪ್ಪು ದೇಹೇಂದ್ರಿಯಾದಯೋ ಭಾವ ಹಾನಾದಿ ದಿವ್ಯಾಪೃತಿ ಕ್ಷಮಾ ಯಸ್ಯ ಸನ್ನಿಧಿ ಮಾತ್ರೇಣ ಸೋಹ ವಾಕ್ಯವೃತ್ತಿನಲ್ಲಿ ಆಚಾರ್ಯ ಶಂಕರರು ಹದಿನೆಂಟನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ ದೇಹೇಂದ್ರಿಯಾದಿಯೋ ಭಾವ ದೇಹ ಇಂದ್ರಿಯ ಮುಂತಾದಂತಹ ಭಾವಗಳು ಹಾನಾದಿ ವ್ಯಾಪೃತಾ ಅದೆಲ್ಲವೂ ಕೂಡ ಹಾನಿ ಒಳಗಾಗತಕ್ಕಂಥದ್ದು ಎಸ್ ಸನ್ನಿಧಿ ಮಾತ್ರೇಣ ಅವುಗಳ ಹತ್ರ ಇದ್ರೇ ಇಲ್ಲಿ ನಮ್ಮ ಸನ್ನಿಧಿ ಸ್ಟ್ರೀಟ್ ಅಂತಿದೆ ಬಸನಗುಡಿನಲ್ಲಿ ಸನ್ನಿಧಿ ರೋಡ್ ಅಂತ ಯಸ್ಯ ಸನ್ನಿಧಿ ಮಾತ್ರೇಣ ಸೋಹಮಿತ್ಯವಧಾರಯ ನೋಡಿ ಸೋಹಂ ಭಾವೇನ ಪೂಜೆಯೇತ್ ಯಾವಾಗ ಅಹಂ ಹೋಗತ್ತೋ ಆವಾಗ ದಾಸೋಹಂ ಬರುತ್ತೆ ದಾಸೋಹಮಿಂದ ಮೇಲಕ್ಕೆ ಕತ್ತಕ್ಕೆ ಸಾಧ್ಯ ಆದರೆ ಭಾವಕ್ಕೆ ಹೋಗೋಕ್ಕಾಗತ್ತೆ ಇಲ್ಲದೆ ಹೋದ್ರೆ ಆಗಲ್ಲ ಅದಕ್ಕೆ ಅದ್ವೈತದಲ್ಲಿ ಭಾವೇನ ಪೂಜೆಯೇ ಬೇರೆ ತರಹ ನೀವು ಹೇಳೋಕ್ಕೆ ಬರೋಲ್ಲ ನಿರ್ಗುಣ ಮಾನಸ ಪೂಜಾ ಅಂತ ಯಾಕೆ ಗ್ರಂಥ ಬರಿಬೇಕಾಯಿತು ಆಚಾರ್ಯ ಶಂಕರರು ಎಷ್ಟು ಸುಂದರವಾಗಿರ್ತಕ್ಕಂಥ ಗ್ರಂಥ ಅದು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಅನುಷ್ಠಾನಕ್ಕೆ ತಂದಿರಬೇಕಾಗಿರ್ತಕ್ಕಂಥದು ದೇಹಾತ್ಮ ಬುದ್ಧಿಯನ್ನು ಬಿಡು ಅನ್ನೋದನ್ನು ಅನೇಕ ಕಡೆ ಒತ್ತಿ ಒತ್ತಿ ಹೇಳ್ತಾರೆ ನೋಡಿ ಅದಕ್ಕೆ ಹೇಳ್ತಾರೆ ಸರ್ವಂ ದೇಹಂ ಸಹಸ್ರಾರಾತ್ ತದಾ ಲೋಕಾನುಭೂತಯ ತಾಹ ಪ್ರಪಶ್ಯನ್ ಪ್ರಯುಕ್ತೇನ ಸಂಸಾರಿ ಮನುಜೋ ಭವೇತ್ ಗೀತಾನಲ್ಲಿ ಈ ಮಾತು ಬರುತ್ತೆ ಕಾವ್ಯಕಂಠ ಗಣಪತಿ ಮುನಿಗಳು ರಮಣರು ಹೇಳಿರ್ತಕ್ಕಂತಹ ತಮಿಳಲ್ಲಿ ಹೇಳಿದ್ದನ್ನೆಲ್ಲ ಕೂಡ ಸಮೃತಕ್ಕೆ ಅವರು ಅನುವಾದ ಮಾಡಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ರಾಮಕೃಷ್ಣರ ಸಿದ್ಧಾಂತವನ್ನು ವಿವೇಕಾನಂದರು ಪ್ರಚಾರ ಮಾಡಿದರೋ ರಮಣರ ಸಿದ್ಧಾಂತವನ್ನು ಕಾವ್ಯಕಂಠ ಗಣಪತಿ ಮುನಿಗಳು ಆ ರೀತಿ ಪ್ರಚಾರ ಮಾಡಿದರು ನೋಡಿ ಅವರಿಗೆ ವಸಿಷ್ಠ ಗೋತ್ರೋದ್ಭವರು ಅದರಿಂದ ವಾಸಿಷ್ಠ ಅನ್ನೋ ಹೆಸರು ಬಂತು ಸೂರ್ಯ ಗಣಪತಿ ಆರಾಧನೆಯಿಂದ ಅವರು ಹುಟ್ಟಿದರು ಆ ದೃಷ್ಟಿಯಿಂದ ಗಣಪತಿಯಿಂದ ಹುಟ್ಟಿದ್ರಿಂದ ಗಣಪತಿ ಮುನಿ ಅಂತ ಹೆಸರು ಬಂತು ವಸಿಷ್ಠ ಗೋತ್ರ ಇರೋದ್ರಿಂದ ವಾಸಿಷ್ಠ ಗಣಪತಿ ಮುನಿ ಅಂತ ಹೆಸರಾಯಿತು ಆಶುವಾಗಿ ಕವನ ಹೇಳೋ ಶಕ್ತಿ ಇದರಿಂದ ಕಾವ್ಯಕಂಠ ಅನ್ನೋ ಒಂದು ಬಿರುದು ಬಂತು ಉಡುಪಿನಲ್ಲಿ ತತ್ವಘಂಟಾ ಶತಕಾಂತ ಅರವತ್ತು ನಿಮಿಷದಲ್ಲಿ ನೂರು ಶ್ಲೋಕ ಅವ್ರ ಬಾಯಲ್ಲಿ ಬಂತಂತೆ ಅದಕ್ಕೋಸ್ಕರ ಅವರಿಗೆ ಕಾವ್ಯಕಂಠ ಎಂಬತಕ್ಕಂಥ ಬಿರುದು ಬಂತು ನಮ್ಮ ಶತಾವಧಾನಿ ಗಣೇಶ್ ಅವ್ರಿಗೂ ಕೂಡ ಕಾವ್ಯಕಂಠವನ್ನು ಬಿರಿದಿದೆ ಅವರು ಹೇಳ್ಕೊಳ್ಳಲ್ಲ ಪಾಪ ಭಾಳ ಸೌಜನ್ಯ ಯಾರಿಗೂ ಗೊತ್ತಾಗಲ್ವಲ್ಲ ಅಂತ ನಾನು ಹೇಳ್ತಾ ಅಷ್ಟೇ ಏಕೆಂದರೆ ಯಾವ ಮಹಾತ್ಮರಿಗೂ ಕೂಡ ನನಗಿದಿದೆ ಅದಿದೆ ಅಂತ ಹೇಳ್ಕೊಳ್ಳಲ್ಲ ಆದ್ದರಿಂದ ಗೊತ್ತಿರೋರಾದರೂ ತಿಳಿಪಡಿಸಿದ್ರೆ ಬರ್ತಕ್ಕಂಥ ಶ್ರೋತೃಗಳಿಗೆ ಅವ್ರು ಇನ್ನೊಂದು ಆಯಾಮ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸರ್ವಂ ದೇಹಂ ಸಹಸ್ರಾರ ನೋಡಿ ಸಹಸ್ರಾರ ಚಕ್ರ ಒಂದಿರುತ್ತೆ ದೇಹದಲ್ಲಿ ತದಾ ಲೋಕ ಅನುಭೂತಯ ಅನುಭವ ತುಂಬ ಮುಖ್ಯ ಪ್ರಪಂಚದಲ್ಲಿ ನನಗೆ ಬಾಯಾರಿಕೆ ಆದಾಗ ನಾನೇ ನೀರು ಕುಡಿಬೇಕೇ ಹೊರತು ನಾಗೇಶಪ್ಪನವ್ರು ನೀರು ಕುಡಿದು ನನ್ನ ಬಾಯಾರಿಕೆ ಅಂದರೆ ಹೋಗಲ್ಲ ನಮ್ಮ ನಮ್ಮ ಮೋಕ್ಷಕ್ಕೆ ನಾವೇ ಪ್ರಯತ್ನ ಪಡಬೇಕು ಗುರು ಸಹಕಾರಿ ಕಾರಣ ಮಾರ್ಗ ತೋರಿಸಬಲ್ಲ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡೋಕ್ಕೆ ಸಾಧ್ಯ ನದಿ ತನಕ ಕುದುರೆನು ಕರ್ಕೊಂಡು ಹೋಗ್ಬೋದು ನಾನು ನೀರು ಕುಡಿಯಲ್ಲ ಅಂದ್ಬಿಟ್ಟು ಮಕ ಈ ಕಡೆ ತಿರ್ಸ್ಕೊಂಡ್ಬಿಟ್ರೆ ಕತ್ತಿ ಹಿಚಿಟ್ಬಿಟ್ಟು ನೀನು ನೀರು ಕುಡಿಸೋಕ್ಕಾಗಲ್ಲ ಆ ದೃಷ್ಟಿಯಿಂದ ನೀವು ಮಾಡೋ ಪ್ರಯತ್ನವನ್ನು ನೀವು ಮಾಡ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡೋಕ್ಕಾಗೋದೇ ಇಲ್ಲ ನೋಡಿ ಅದಕ್ಕೆ ಹೇಳ್ತಾರೆ ಸರ್ವಂ ದೇಹಂ ಸಹಸ್ರಾರಾತ್ ತದಾ ಲೋಕ ಅನುಭೂತಯ ಅನುಭವಾವಸಾನತ್ವ ಶಾಸ್ತ್ರಾಣಂ ಅನುಭವಗಮ್ಯಂ ಹಿ ವಿದ್ಯಾ ಫಲಂ ಎರಡು ಬ್ರಹ್ಮಸೂತ್ರಗಳು ಅನುಭವ ಹೇಳೋಕ್ಕೇ ಹೊರಟಿರತಕ್ಕಂಥದ್ದು ಭಾಷೆಯಲ್ಲಿ ಒಂದು ವಾಕ್ಯ ಬರುತ್ತೆ ನೂರು ವೇದವಾಕ್ಯಗಳು ಬಂದು ಬೆಂಕಿ ತಣ್ಣಗಿದೆ ತಣ್ಣಗಿದೆ ಅಂತ ಹೇಳಿದರೂ ಕೂಡ ನಿನ್ನ ಏನು ಬರ್ತಾ ಇದೆ ಹತ್ರ ಹೋದ ಕೂಡಲೇ ಸುಡತ್ತೋ ಇಲ್ವೋ ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತ ಇತಿ ಅಭ್ಯಪಗಂತು ಶಕ್ಯತೆ ಅದಕ್ಕೆ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವ ಮೊದಲು ಎರಡನೇದು ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಶ್ರುತಿಗಳು ಮೂರನೇದು ಗುರುವಿನ ಅನುಗ್ರಹ ಈ ಮೂರು ಪರಮ ಪ್ರಮಾಣ ಅದ್ವೈತ ವೇದಾಂತದಲ್ಲಿ ಶ್ರುತಿಗೂ ಸ್ಮೃತಿಗೂ ವಿರೋಧ ಬಂದರೆ ಸ್ಮೃತಿ ಬಿದೋಗುತ್ತೆ ಶ್ರುತಿ ನಿಲ್ಲತ್ತೆ ಸಗುಣ ಶ್ರುತಿಗೂ ನಿರ್ಗುಣ ಶ್ರುತಿಗೂ ವಿರೋಧ ಬಂದರೆ ಸಗುಣ ಶ್ರುತಿ ಬಿದೋಗತ್ತೆ ನಿರ್ಗುಣ ಶ್ರುತಿ ನಿಲ್ಲತ್ತೆ ಶ್ರುತಿಗೂ ಅನುಭವಕ್ಕೂ ವಿರೋಧ ಬಂದರೆ ಅನುಭವ ನಿಲ್ಲತ್ತೆ ಹೊರತು ಶ್ರುತಿಯೂ ಕೂಡ ಅಲ್ಲ ವೇದೋ ನಿತ್ಯಮದೀಯತ ಕರ್ಮಸ್ವನುಷೀಯತೇಷ್ಯ ವಿಧೀಯತಪಚಿತಿ ಕಾಮ್ಯೇಮತಿಂ ಪಾಪೋ ಗಪರಿಧೂಯತುಖೇ ದೋಷೋನುಸೀಯತ ಆತ್ಮೇಚ್ಾ ವಿಗಮ್ಯತ ನಿಜ ಗೃಹರ್ಣ ವಿ ನಿರ್ಗಮ್ಯತ ಸೋಪನ ಪಂಚಕ ಮೊದಲನೇ ಶ್ಲೋಕದಲ್ಲಿ ಶಂಕರ ಹೇಳ್ತಕ್ಕಂಥ ಮಾತು ವೇದೋ ನಿತ್ಯಮದೀಯತ ಪ್ರತಿತ್ಯ ವೇದಾಧ್ಯ ಮಾಡು ಅಷ್ಟ ಅಲ್ಲ ತದೂ ಕರ್ಮಸು ಅನುಷ್ಠೀಯತ ನಿನ್ನ ನಿತ್ಯ ಕರ್ಮದಲ್ಲಿ ಅನುಷ್ಠಾನವನ್ನು ಮಾಡು ವೇದೋಕ್ತವಾಗಿರ್ತಕ್ಕಂಥ ಉಪದೇಶಗಳನ್ನು ಅದು ತುಂಬ ಮುಖ್ಯವಾಗಿರೋದು ಆಚರಣೆ ಅದಕ್ಕೆ ನಮ್ಮಲ್ಲಿ ಆಚಾರ್ಯ ಅನ್ನೋ ಶಬ್ದ ಯಾಕೆ ಬಂದಿರೋದು ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇಸ್ತಾಪತ್ಯಪಿ ಸ್ವಯಂ ಆಚರತೆ ಎಸ್ತು ಸತು ಆಚಾರ್ಯ ಇತಿ ಶ್ರುತಃ ಕೆಲವು ಚೆನ್ನಾಗಿ ವಿಷಯ ತಿಳ್ಕೊಂಡಿರ್ತಾರೆ ಆದರೆ ಹೇಳೋ ಕಲೆ ಇರಲ್ಲ ಕೆ ಹೇಳೋ ಕಲೆ ಚೆನ್ನಾಗಿರ್ತಾರೆ ವಿಷಯವೇ ಗೊತ್ತಿರಲ್ಲ ಅವರಿಬ್ಬರೂ ಕೂಡ ಒಳ್ಳೆಯ ಗುರುಗಳಾಗಕ್ಕೆ ಸಾಧ್ಯ ಇಲ್ಲ ಎರಡೂ ಗೊತ್ತಿದ್ದರೂ ಕೂಡ ಅನುಭವ ಇರಲ್ಲ ಅನುಷ್ಠಾನ ಇರಲ್ಲ ಮೂರು ಇದ್ರೇ ಅವನಿಗೆ ಆಚಾರ್ಯ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಸ್ಥಾನ ಅಂದರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಯಜ್ಞ ಇತ್ಯಾದಿಗಳು ಮಾಡಬೇಕಾದ್ರೆ ನೋಡಿ ಆಚಾರ್ಯ ಸ್ಥಾನ ಇರುತ್ತೆ ಬ್ರಹ್ಮಸ್ಥಾನ ಋಗ್ವೇದೇನ ಹೋತ ಯಜುರ್ವೇದೇನ ಅಧ್ವರ್ಯು ಸಾಮವೇದೇನ ಉದ್ಘಾತ ಅಥರ್ವೈವ ಬ್ರಹ್ಮ ಬ್ರಹ್ಮಸ್ಥಾನ ಬೇಡಪ್ಪ ಅಂತ ಹೆದರ್ಕೋತಾರೆ ಎಲ್ಲರೂ ಕೂಡ ಕೂತ್ಕೊಳ್ಳೋಕ್ಕೆ ಯಾಕಂದರೆ ಏನೇ ಎಲ್ಲೇ ತಪ್ಪಾದರೂ ಕೂಡ ತಿದ್ದಬೇಕವರು ತಿದ್ದೇ ಹೋದರೆ ಪಾಪ ಅವರು ಸುಟ್ಕೊಳ್ಳುತ್ತೆ ಪುಣ್ಯ ಅಲ್ಲ ಬರೋದು ಪಾಪ ಬರುತ್ತೆ ಅವನದನ್ನು ಕರೆಕ್ಟ್ ಮಾಡೋಕ್ಕಾಗದೆ ಹೋದರೆ ನಾಲ್ಕು ವೇದ ಗೊತ್ತಿರೋವನ್ನ ಮಾತ್ರ ಬ್ರಹ್ಮಸ್ಥಾನದಲ್ಲಿ ಕೂತ್ಕೋಬೇಕು ಋಗ್ವೇದನ ಪಠಣ ಮಾಡ್ತಕ್ಕಂಥವನು ಸ್ಥಾನ ಋಗ್ವೇದೇನ ಹೋತ ಯಜುರ್ವೇದೇನ ಅಧ್ವರ್ಯು ಅಧ್ವರ ಅಂದರೆ ಯಾಗ ಸೊ ಅಧ್ವರ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋನು ಯಾರು ಅಧ್ವರ್ಯು ಯಜುರ್ವೇದವನ್ನು ಪಠಿಸ್ತಕ್ಕಂತಹ ಪುರೋಹಿತ ಸಾಮವೇದೇನ ಉದ್ಘಾತ ಉತು ಗಾಯತೀತಿ ಉದ್ಘಾತ ಮೇಲ್ಮುಖವಾಗಿ ಹಾಡಿ ಹೊಗಳಿ ದೇವತೆಗಳ ಸುಪ್ರೀತಿಗೆ ಕಾರಣವಾಗ್ತಕ್ಕಂಥವನು ಸಾಮವೇದ ಅದಕ್ಕೇನೆ ವೇದಾನಾಂ ಸಾಮವೇದೋಸ್ಮಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದು ವೇದಗಳಲ್ಲಿ ನಾನೇ ಸಾಮ ಕೇಳಕ್ಕೆ ಅತ್ಯಂತ ಇಂಪಾಗಿರ್ತಕ್ಕಂಥದ್ದು ಸಾಮವೇದ ಸಾಮವೇದ ಅಭ್ಯಾಸ ಮಾಡ್ತಕ್ಕಂಥವರು ಸಂಗೀತದ ಯಾವ ರಾಗವನ್ನು ಬೇಕಾದರೂ ಲೀಲಾಜಾಲವಾಗಿ ಹಾಡ್ಬೋದು ಅದಕ್ಕೇ ಸಾಮವೇದಿಗಳು ಬಹಳ ಅಪರೂಪ ಈಗಿನ ಕಾಲದಲ್ಲಂತೂ ಕಡಿಮೆ ಆಗ್ತಾ ಇದ್ದಾರೆ ಸಾಮವೇದಿಗಳು ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾ ಇದ್ದಿದ್ದು ಸಾವಿರ ಶಾಖೆ ಇತ್ತಂತೆ ಈಗಿರೋದು ಎರಡೇ ಶಾಖೆ ಅದು ಲುಪ್ತವಾಗಿಬಿಟ್ರೆ ಏನು ಗತಿ ಒಂಬೈನೂರ ತೊಂಬತ್ತೆಂಟು ಶಾಖೆ ಕಳ್ಕೊಂಡಿದ್ದೀವಿ ಇಳಿಸ್ ಉಳಿಸ್ಕೊಂಡಿರೋದು ಎರಡನ್ನೂ ಕಳ್ಕೊಂಡ್ಬಿಟ್ರೆ ಇನ್ನು ಗತಿ ಏನು ಅಂತ ಮುಂದಕ್ಕೆ ಅದಕ್ಕೇ ವೇದ ಬರೀ ಟೇ ಪ್ರಕಾರದಲ್ಲಿ ಕೇಳ್ತಕ್ಕಂಥ ಸ್ಥಿತಿ ಆಗಬಾರ್ದು ಆ ಇರ್ತಕ್ಕಂಥ ಯಾರು ಗಣಪಾಟಿಗಳಿದಾರೋ ಅವರಿಂದ ಇನ್ನಷ್ಟು ಜನ ಗನಪಾಠಿಗಳು ತಯಾರಾಗಬೇಕು ಅದಿಲ್ಲದೆ ಹೋದರೆ ಹೋಗ್ಬಿಡತ್ತೆ ಆ ಪರಂಪರೆಯೇ ನಶಿಸಿ ಹೋಗ್ಬಿಡತ್ತೆ ಆ ದೃಷ್ಟಿಯಿಂದಲೇ ನಾನು ಅಂದರೆ ದೇಹವಲ್ಲ ಅದು ಮುಖ್ಯವಾಗಿ ಕುತ್ಕೋಬೇಕು ಮನೋ ನಿಗ್ರಹ ಇಂದ್ರಿಯ ನಿಗ್ರಹಕ್ಕೋಸ್ಕರ ಎರಡನೇದು ಸಮಯವನ್ನು ಸದುಪಯೋಗ ಮಾಡಿಸಿಕೊಳ್ಳುವುದು ಅದು ತುಂಬ ಮುಖ್ಯ ಎಲ್ಲರಿಗಿರ್ತಕ್ಕಂಥದ್ದು ಕೂಡ ಇಪ್ಪತ್ನಾಲ್ಕು ಗಂಟೆನೇ ದಿನಕ್ಕೆ ಯಾರಿಗೂ ಮೂವತ್ತಾರು ಗಂಟೆ ಇಲ್ಲ ಆದರೆ ಒಂದು ನಿಮಿಷ ಹೋದರೂ ಕೂಡ ಮತ್ತೆ ಒಂದು ನಿಮಿಷ ವಾಪಸ್ ಬರಲ್ಲ ನೋಡಿ ಅದಕ್ಕೆ ಒಂದು ಸುಭಾಷದಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಂಣ ನಿದ್ರೆಯ ವಾ ಕಾವ್ಯ ಓದೋದು ಶಾಸ್ತ್ರ ಓದೋದ್ರಲ್ಲೇ ಕಾಲ ಕಳೀತಾರಂತೆ ಒಳ್ಳೆಯವರು ಮಿಕ್ಕವರು ಜಗಳ ಆಡೋದು ನಿದ್ದೆ ಮಾಡೋದ್ರಲ್ಲೇ ಕಾಲ ಕಳೀತಾರೆ ಅಂತ ಕೆಲವರು ಹೇಳ್ತಾರೆ ನೋಡಿ ಏನೋ ಅವ್ರು ಟೈಮ್ ಹೋಗ್ತಾ ಇಲ್ಲ ನಿದ್ದೆ ಮಾಡೋಣ ಬಾ ಪುಣ್ಯಾತ್ಮರು ನಿದ್ದೆ ಬರುತ್ತೆ ನೋಡಿ ಇಚ್ಛಾ ನಿದ್ರೆ ಭೀಷ್ಮಾಚಾರ್ಯ ಇಚ್ಛಾ ಮರಣ ಇದ್ದ ಹಾಗೆ ಇವರಿಗೆ ಇಚ್ಛಾ ನಿದ್ರೆ ಅದು ಕೂಡ ಒಂದು ವರಾನೇ ಎಲ್ರಿಗೂ ನಿದ್ದೆ ಬರಲ್ಲ ಎಷ್ಟೋ ಜನಕ್ಕೆ ಎಷ್ಟು ಕಾಡುತ್ತೆ ಅಂದರೆ ಎರಡು ಗಂಟೆ ನಿದ್ದೆ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾರೆ ಗೊತ್ತಾ ಕೆಲವರು ಜೀವನದಲ್ಲಿ ಏನೇನೋ ಗುಳಿಗೆ ನುಂಗೋದು ಏನೇನೋ ಒದ್ದಾಡೋದು ಯಾವ್ಯಾವ ಡಾಕ್ಟ್ರ್ ಹತ್ರನೋ ಹೋಗೋದು ಡಾಕ್ಟ್ರ್ ಹತ್ರ ಹೋಗಬೇಕಾಗಿಲ್ಲ ಕೆಲವು ಅಧ್ಯಾಪಕರ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಸಾಕು ನಿದ್ದೆ ಬಂದ್ಬಿಡುತ್ತೆ ವಾಟ್ ಡಾಕ್ಟರ್ಸ್ ಕೆನಾಟ್ ಕ್ಯೂರ್ ದಟ್ ಟೀಚರ್ಸ್ ಕ್ಯಾನ್ ಇನ್ಸ್ಟೆಡ್ ಆಫ್ ಆ ಇನ್ಸ್ಪೈರಿಂಗ್ ಲೆಕ್ಚರ್ಸ್ ದಿವ್ ಯಾನ್ ಪ್ರವರ್ಕಿಂಗ್ ಲೆಕ್ಚರ್ಸ್ ಸೊ ಆಟೋಮ್ಯಾಟಿಕ್ಕಾಗಿ ನಿದ್ದೆ ಸೊ ಆ ದೃಷ್ಟಿಯಿಂದನೇ ನನ್ನ ಕೆಲವರು ವಿದ್ಯಾರ್ಥಿಗಳು ಇದ್ದರು ಮೆಯೆಸ್ಟಿಕಲ್ಲಿ ಬಸ್ ಹತ್ತಿದ್ರೆ ನಂದಾ ಟಾಕೇಸ್ಗೆ ಹೋಗೋವಾಗ ಸ್ಟ್ಯಾಂಡಿಂಗ್ ಸೀಟು ಕೆ ಆರ್ ಸರ್ಕಲ್ ಹಿಂಗೆ ಟರ್ನ್ ಆದ ತಕ್ಷಣ ಹಿಂಗೆ ಹಿಡ್ಕೊಂಡು ಗೊರಕೆ ಸ್ಟ್ಯಾಂಡಿಂಗ್ ಸೀಟಲ್ಲಿ ಎಲ್ಲಿ ತನಕ ಸೌತ್ ಎಂಡ್ ಸರ್ಕಲ್ ಲೈಟ್ ಬರೋ ತನಕ ಕರೆಕ್ಟಾಗಿ ಲೈಟ್ ಆದ ತಕ್ಷಣ ಎದ್ದುಬಿಟ್ಟು ನಂದಾ ಟಾಕೀಸ್ ಹೇಳಿದು ಕಾಲೇಜಿಗೆ ಬಂದುಬಿಡೋರು ನಾನು ಹೇಳ್ತಾ ಇದ್ದು ಎಂಥ ಪುಣ್ಯಾತ್ ಗೀತೀರಮ್ಮ ನೀವು ಇಚ್ಛಾ ನಿದ್ರೆ ಪಡ್ಕೊಂಡು ಬಂದಿರೋರು ನಿದ್ರಾ ದೇವಿ ಮಾವಾಹಯಾಮಿ ಅಂತ ಸೊ ಆ ದೃಷ್ಟಿಯಿಂದ ಅದಕ್ಕೂ ಪುಣ್ಯ ಮಾಡಿರಬೇಕು ಕರೆಕ್ಟಾಗಿ ನೋಡಿ ಅಷ್ಟೊತ್ತು ಮಾತ್ರ ನಿದ್ದೆ ಸ್ಟ್ಯಾಂಡಿಂಗ್ ಸಿಟಿರೋಷ್ಟು ಕಾಲ ಕರೆಕ್ಟಾಗಿ ಬಂದ್ಬಿಡೋರು ಕಾಲೇಜಿಗೆ ಹಾಗೆ ಕೆಲವು ಕೆಲವರಿಗೆ ಒಂದು ಕೆಲವು ವರ ಇರುತ್ತೆ ಕಾಲ ಎಂಬತಕ್ಕಂಥದ್ದು ನೋಡಿ ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತ ಹೇಳಿದರೆ ಆಯುರ್ವರ್ಷ ತೃಣಾಂಪರಿಮಿತಮ್ ರಾತ್ರವು ರಾತ್ರೌ ಅಂಗತಮ್ ನೂರು ವರ್ಷ ಮನುಷ್ಯನಿಗೆ ಕಾಲ ಇದೆ ಅಂತ ಹೇಳಿದ್ರೆ ಐವತ್ತು ವರ್ಷ ರಾತ್ರಿಯಲ್ಲಿ ಕಳೆದೋಯ್ತು ಇನ್ನು ಆ ಐವತ್ತು ವರ್ಷದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ತೀರಾ ಚಿಕ್ಕ ವಯಸ್ಸಲ್ಲೂ ಏನೋ ಮಾಡೋಕ್ಕಾಗಲ್ಲ ತೀರಾ ವಯಸ್ಸಾದ ಮೇಲೂ ಏನೋ ಮಾಡೋಕ್ಕಾಗಲ್ಲ ಇನ್ನು ಆ ಇಪ್ಪತ್ತೈದು ವಯಸ್ಸಲ್ಲಿ ರೋಗ ರುಜಿನಾದಿಗಳು ತೊಂದರೆಗಳು ಬಂದು ಹತ್ತು ವರ್ಷ ಕಳೆದುಬಿಟ್ರೆ ಸಾರ್ಥಕವಾಗಿ ನೀನು ನೂರು ವರ್ಷ ಬದುಕಿದ್ರೂ ಕೂಡ ಹತ್ತು ಅಥವಾ ಹದಿನೈದು ವರ್ಷಾನೇ ನೀನು ಕೆಲಸ ಮಾಡೋಕ್ಕಾಗೋದು ಅದನ್ನೂ ನೀನು ಕಳ್ಕೊಂಬಿಟ್ರೆ ಇನ್ನು ಯಾವಾಗಪ್ಪ ನೀನು ಕೆಲಸ ಮಾಡೋದು ಇಂಥ ವಿಷಯ ಎಲ್ಲ ಹೇಳ್ತಾನೆ ಭರ್ತೃಹರಿ ವೈರಾ ಶತಕದಲ್ಲಿ ಒಂದು ತೂತು ಮಡಕೆಯಲ್ಲಿ ನೀರು ಜಿನಿಗಿ ಜಿನಿಗಿ ಜಿನಗಿ ಪೂರ್ತಿ ಮಡಕೆ ಹಾಗೆ ಬರೆದಾಗಿ ಬಿದ್ದೋಗತ್ತೋ ಆಯಸ್ಸು ಅನ್ನೋ ಕಣೆಗಳು ದೇಹ ಎಂಬತಕ್ಕಂಥ ತೂತು ಮಡಿಕೆಯಿಂದ ಕ್ಷಣವೂ ಆಚೆ ಹೋಗ್ತಾ ಇದೆ ಯಾವಾಗ ಕೊನೆ ಇದು ಹೋಗತ್ತೋ ಆವಾಗ ದೇಹ ಬಿದ್ದೋಗತ್ತಷ್ಟೆ ಆದೃಷ್ಟಿಯಿಂದಲೇ ದೇಹ ಅವಸಾನ ಅಂತ ನಾವು ಹೇಳ್ತಕ್ಕಂಥದು ಅವಸಾನ ಅಂದರೆ ಕೊನೆಯನ್ನು ಅರ್ಥದಲ್ಲಿ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಬಾಡಿ ಇಸ್ ನಥಿಂಗ್ ಬಟ್ ಅ ಲೀಕಿ ಬಕೆಟ್ ಡೋಂಟ್ ಟ್ರಸ್ಟ್ ದಿಸ್ ಬಕೆಟ್ ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಹೆಚ್ ಎಸ್ ವರ್ದೇಶ್ಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ರೂಮ್ ನಂಬರ್ ಎಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜುಲೈ ಹದಿನಾರನೇ ತಾರೀಕು ಎರಡೂವರೆ ಮೂರುವರೆ ಗಂಟೆ ಕ್ಲಾಸಲ್ಲಿ ಹೇಳಿದ ನೆನಪು ಆ ದೃಷ್ಟಿಯಿಂದ ಬಾಡಿ ಇಸ್ ನಥಿಂಗ್ ಬಟ್ ಅ ಲೀಕಿ ಬಕೆಟ್ ಅದನ್ನು ಏನೂ ನಾವು ಮಾಡೋಕ್ಕಾಗಲ್ಲ ಅದನ್ನೇ ಸತ್ಯ ಅಂತ ನಾವು ಇಟ್ಕೊಂಡ್ಬಿಟ್ರೆ ಎಂತಹ ಒಂದು ಅನ್ಯಾಯ ನಮಗೆ ನಾವು ಮಾಡ್ಕೋತಾ ಇದ್ದೀವಿ ನೋಡಿ ಅದಕ್ಕೇ ಸಮಯ ಅನ್ನೋದು ಯಾವತ್ತೂ ಕೂಡ ಓಡ್ತಾ ಇರುತ್ತೆ ಕಾಲೋ ಜಗದ್ಭಕ್ಷಕಃ ಕಾಲಾಯ ತಸ್ಮೈ ನಮಃ ಅದಕ್ಕೆ ನಾವು ಕಾಲ ಅಂತ ಎಷ್ಟು ಗ್ರಂಥಗಳಿದೆ ಗೊತ್ತಾ ಡಾಕ್ಟರ್ ಎಮ್ ಶಿವರಾಮ್ ಅಂತಿದ್ರು ಮೆಜೆಸ್ಟಿಕ್ಕಲ್ಲಿ ಅವರು ಒಳ್ಳೆ ಡಾಕ್ಟ್ರು ಜೊತೆಗೆ ಸೈಕಾಲಜಿಯ ಮನೋನಂದನ ಮನಮಂಥನ ಆ ಪುಸ್ತಕಗಳೆಲ್ಲ ಬರೆದಿದ್ದಾರೆ ಜೊತೆಗೆ ಅವರು ಕೊರವಂಜಿ ಅಂತ ಒಂದು ಮ್ಯಾಗ್ಝೈನ್ ಕೂಡ ಬರ್ತಾಯಿತ್ತು ಈಗ ಅವ್ರ ಮಗ ಅಪರಂಜಿ ಅಂತ ತರ್ತಾ ಇದ್ದಾರೆ ಶಿವಕುಮಾರ್ ಆ ಮ್ಯಾಗ್ಝೈನ್ನ ಆ ಶಿವರಾಮ್ ಅವರು ಕಾಲ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಕೊನೆಯಲ್ಲಿ ಹೆಂಗೆ ಎಂಡು ಮಾಡ್ತಾರೆ ಅಂದರೆ ಶಂಕರಾಚಾರ್ಯ ಕಾಲಭೈರವಾಷ್ಟಕದಿಂದ ಎಂಡು ಮಾಡ್ತಾರೆ ಆ ಗ್ರಂಥವನ್ನು ಹಿಂದೆ ಸೆಂಟ್ರಲ್ ಕಾಲೇಜಲ್ಲಿ ಆ ಸಿ ವಿ ರಾಮನ್ ಹಾಲ್ ಅಂತಿದೆ ಸೆಂಟ್ರಲ್ ಕಾಲೇಜಲ್ಲಿ ಅಲ್ಲಿ ಕಾಲಭೈರವಾಷ್ಟಕ ಒಂದು ಕಡೆಯಿಂದ ಹಾಕಿದರು ನೋಡೋರಿಗೆಲ್ಲ ಕಾಲದ ಮಹಿಮೆ ಗೊತ್ತಾಗಲಿ ಅಂತ ಈಗ ಅದಿಲ್ವೇ ಇಲ್ಲ ಯಾವುದು ಕೂಡ ಆ ಥರದ್ದೆಲ್ಲ ನಾವು ಉಳಿಸ್ಕೊಳ್ಳಲ್ವಲ್ಲ ನಾವು ಉಳಿಸ್ಕೊಳ್ಳೋದೇ ಬೇರೆ ಯಾವುದು ಉಳಿಸ್ಕೋಬೇಕೋ ಅದು ಉಳಿಸ್ಕೊಳ್ಳಲ್ಲ ಯಾವುದು ಅಳಿಸ್ಕೋಬೇಕೋ ಅದನ್ನು ಉಳಿಸ್ಕೋತೀವಿ ಅದು ನಮ್ಮ ಒಂದು ಆಧುನಿಕತೆಯಲ್ಲಿರ್ತಕ್ಕಂತಹ ಒಂದು ಪ್ರಗತಿ ಆ ರೀತಿಯಾಗಿ ಟಿ ಪರೀಕ್ಷೆ ಶರ್ಮ ಅಂತಿದ್ರು ಪೂನಾನಲ್ಲಿ ಟೆನ್ ಬಾರ್ ಲೆವೆನ್ ಬನೇರ್ ರೋಡ್ ಸಕಾಲ್ ನಗರ್ ಪುಣೆ ಫೋರ್ ಒನ್ ಝೀರೋ ಜೀರೋ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರ ಆತ್ಮಕಥೆ ಹೆಸರು ಕಾಲಾಯ ತಸ್ಮೈ ನಮಃ ನನಗೆ ನೆನೆಸ್ಕೊಂಡ್ರೆ ಮೈ ಜುಮ್ಮನತೆ ಆ ಗ್ರಂಥವನ್ನು ಅವರು ಬರೆದು ಇಂಗ್ಲೀಷ್ಗೆ ಅನುವಾದ ಮಾಡು ಅಂತ ನನಗೆ ಫೋನ್ ಮಾಡಿದರು ಕಳಿಸ್ಕೊಡ್ತೀನಿ ಗ್ರಂಥಾನ ಅಂತ ಕಳಿಸಿ ಸ್ವಾಮಿ ಅಂತ ಹೇಳಿದ್ರು ಮೂರು ದಿವಸ ಆದಮೇಲೆ ಗ್ರಂಥ ನನಗೆ ಸಿಕ್ತು ತಮಗೆ ಸಿಕ್ಕಿದೆ ಅಂತ ಹೇಳೋಣ ಅಂತ ನಾನು ವಾಪಸ್ ಫೋನ್ ಮಾಡಿದರೆ ಅವರ ಹೆಂಡತಿ ಫೋನ್ ತೆಗೆದುಕೊಂಡ್ರು ದಯವಿಟ್ಟು ನಿಮ್ಮ ಯಜಮಾನ್ರಿಗೆ ಕೊಡಿ ಅಂತ ಹೇಳಿದೆ ಅವರು ಇಲ್ಲ ಅಂದರು ಎಲ್ಲ ಮಾರ್ಕೆಟ್ಗೋ ಎಲ್ಲ ಹೋಗಿದ್ದಾರೆ ನಾನು ಅಂದ್ಕೊಂಡೆ ಅವ್ರು ಹೋಗೇ ಬಿಟ್ಟಿದ್ರು ಆಮೇಲೆ ತನ್ನ ಗಂಡನ ಮಾತು ಉಳಿಸ್ಕೊಳ್ಳೋದಕ್ಕೆ ಆಕೆ ಪಬ್ಲಿಷ್ ಮಾಡಿದ್ಲು ಆ ಗ್ರಂಥನೆಲ್ಲ ನಾನು ಬರೆದಿದ್ದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತಾಲಾಯ ತಸ್ಮೈ ನಮಃ ಅವರ ಆಟೋಬಯೋಗ್ರಫಿ ಅದರ ಹೆಸರು ಸಮೃತದಲ್ಲೂ ಕೂಡ ಆತ್ಮಚರಿತ್ರೆಗಳು ಬರ್ತಾ ಇದೆ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಸಮೃತ ಮೃತ ಭಾಷೆ ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರು ಮೃತರೇ ಹೊರತು ಸಮೃತಕ್ಕೆ ಯಾವತ್ತೂ ಮೃತಿ ಇಲ್ಲ ಅದಕ್ಕೇ ಆಧುನಿಕ ಸಂಹೃತ ಕವಿಗಳು ಅಂತಲೇ ಒಂದು ಮಾಲೆ ಶುರು ಮಾಡಿದ್ದಾರೆ ಅಂತ ಕಾಣುತ್ತೆ ಗಣೇಶ್ ಅವರು ಈಗ ಬದುಕಿರ್ತಕ್ಕಂಥ ಕವಿಗಳ ಒಂದು ಕೊಡುಗೆ ಏನು ಅಂತ ಅದನ್ನು ನಾವು ತಿಳ್ಕೋಬೇಕು ಆವಾಗಲೇ ಸಂಹೃತ ಜೀವಂತ ಭಾಷೆ ಮೃತ ಭಾಷೆ ಅಲ್ಲ ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಕ್ಕಂಥದ್ದು ಸತ್ಯವ್ರತ ಶಾಸ್ತ್ರಿಗಳು ದಿಲ್ಲಿಯಲ್ಲಿ ಇರ್ತಕ್ಕಂತಹ ಪ್ರಥಮ ಜ್ಞಾನಪೀಠ ಪುರಸ್ಕಾರ ಪಡೆದವರು ಸಂಮೃತಕ್ಕೆ ಸಿ ಟು ಫಾರ್ಟಿ ತ್ರೀ ಡಿಫೆನ್ಸ್ ಕಾಲೋನಿ ಡೆಲ್ಲಿ ಲೆವೆನ್ ಝೀರೋ ಝೀರೋ ಜೀರೋ ಟ್ವೆಂಟಿ ತ್ರೀ ಅವ್ರ ಮನೆ ಅಡ್ರೆಸ್ಸು ಅವರು ನಾಲ್ಕು ವಾಲ್ಯೂಮ್ ಬರೆದಿದ್ದಾರೆ ಆತ್ಮಕಥೆಯನ್ನು ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ ಕಾಳಿದಾಸನ ಶಾಕುಂತಲ ನಾಟಕದ ವಾಕ್ಯವನ್ನು ಇಟ್ಕೊಂಡು ನಾಲ್ಕು ವಾಲ್ಯೂಮ್ ಬರ್ದಿದ್ದಾರೆ ಸಾವಿರದ ಆರುನೂರು ಪುಟ ಒಂಬೈನೂರು ಪುಟ ನಾನು ಭಾಷಾಂತರ ಮಾಡಿದ್ದೀನಿ ಇನ್ನೂ ಮಾಡೋದಿದೆ ಇರಲಿ ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ಥರದ್ದೆಲ್ಲ ಕೂಡ ಕಾಲದ ಬಗ್ಗೆ ಹೊಸ ಹೊಸ ವಿಷಯಗಳು ನಮ್ಮಲ್ಲಿ ತಲೆದೋರ್ತಾ ಇದೆ ನೋಡಿ ಕಾಲ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆಯಪ್ಪ ಅಥರ್ವ ಪೂರ್ತಿ ಆ ಸೂಕ್ತದ ಹೆಸರೇನೇ ಕಾಲಸೂಕ್ತ ಅಂತ ಯಾಕೆಂದರೆ ಕಾಲ ಯಾರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ನೋಡಿ ಕಾಲ ಏವಿ ವಿಶ್ವಾತ್ಮ ಕಾಲೋ ಭೂತಿಮಸೃಜತ ಕಾಲೇ ತರ್ಪತಿ ಸೂರ್ಯ काले भूतानि काले चक्षुं शिपश्यति काले मनः काले प्राणाः काले न काले सर्वा आगते न प्रजायिमाः काले तपः काले ज्येष्ठं काले ब्रह्म समाहितं कालो ह सर्वाईश्वरो स पितूं प्रजापते काल प्रजा असृजत कालो अग्रे प्रजापति स्वयंभूकश्यप काला तपक काला, काला सबत कालाद्ब्रह्मतपोदिशाः कालेन उदेति सूर्यः काले निविशते पुनः काले न वातप्पवते कालेन पृथिवीमहि कालोहभूतं भव्यञ्च पुत्रो अजनयत्पुत कालप्रीत्या समभवत् यजुक्कालादजायत कालो यज्ञं समैरपत् देवेभ्यो भागमाक्षितं काले गन्धर्व अप्सरसः काले लोकप्रतिष्ठिताः का हत्तम्बत्ने अध्याय ऐवत् नाकने मन्त्र अथर्ववेदसंहिते ಕಾಲಕ್ಕೆ ಒಂದು ಸೂಕ್ತವನ್ನೇ ಕೊಟ್ಬಿಟ್ಟಿದ್ದಾರೆ ಕಾಲ ಅಂದ್ರೆ ಏನು ನೋಡಿ ಎಷ್ಟು ಸ್ಪಷ್ಟವಾಗಿದೆ ಕಾಲೋಹ ವಿಶ್ವಾಭೂತಾನಿ ಪ್ರತಿಯೊಂದಕ್ಕೂ ಕೂಡ ಹುಟ್ಟಿದ ಕೂಡಲೇ ಅದಕ್ಕೊಂದು ಕಾಲ ಅನ್ನೋದು ನಿಗದಿ ಆಗಿಬಿಡುತ್ತೆ ನೋಡಿ ಈ ವರ್ಷದಿಂದ ಈ ವರ್ಷ ತನಕ ಅವರಿದ್ದರು ನೋಡ್ತಾ ಬನ್ನಿ ಅಲ್ಲಿಂದ ಫೋಟೋಗಳು ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ತು ಇಯರ್ ಆಫ್ ಬರ್ತು ಇಯರ್ ಆಫ್ ಡೆತ್ತು ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹುಟ್ಟಿದವರು ಹುಟ್ಟಿದವರು ಸಾಯ್ಲೇಬೇಕು ಸತ್ತವರು ಹುಟ್ಟಲೇಬೇಕು ಅದಕ್ಕೆ ಹೇಳೋದು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ ತಸ್ಮ್ ಅಪರಿಹಾರ್ಯಾೇ ನತ್ವ ಶೋಚಿತ ಅರ್ಹಿಸಿ ನೀನು ವ್ಯಥೆ ಪಟ್ಟರೂ ಸಾಯ್ತೀಯ ವ್ಯಥೆ ಪಡದೆ ಹೋದರೂ ಸಾಹಿತೀಯಾ ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ನನ್ನ ಇನ್ನೊಬ್ಬರು ಮೇಸ್ಟ್ರಿದ್ರು ಅಶ್ವಥ್ ರಾವ್ ಅಂತ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಫಿಜಿಕ್ಸ್ ಪ್ರೊಫೆಸರ್ ಅವರದನ್ನೇ ಮಾರ್ಪಾಡು ಮಾಡಿ ಹೇಳ್ತಾ ಇದ್ರು ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಜಾಯ್ಡ್ ಅಂತ ಎಂಡ್ಯೂರ್ಡ್ ಅಲ್ಲ ಯು ಶುಡ್ ಎಂಜಾಯ್ ಸೆ ಅದರ್ವೈಸ್ ಯು ವಿಲ್ ಸಫರ್ ಅಂತ ಸೊ ಈ ಯಾವುದೋ ಒಂದು ಕಾಂಟೆಕ್ಸಲ್ಲಿ ಹೇಳಿದ್ರು ಅವರು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕೆಲವೊಂದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಸಂತೋಷವಾಗಿ ಮಾಡಪ್ಪ ಹೆಂಗಿದ್ರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಈ ಸಮಸ್ತವಾಗಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಭುವನಗಳು ಇರತಕ್ಕಂಥದ್ದೇ ಪ್ರಾಣ ನೋಡಿ ಯಾವುದೇ ಹುಟ್ಟಿದ್ರೂ ಕೂಡ ಅದಕ್ಕೆ ತಕ್ಷಣ ಪ್ರಾಣ ಅನ್ನೋದು ಆವೇಶವಾಗುತ್ತೆ ದೇಹದ ಯಾವ ತಿಂಗಳ ತಾಯಿಯ ಗರ್ಭದಲ್ಲಿ ಅಂಗಾಂಗಗಳು ಡೆವಲಪ್ ಆಗುತ್ತೆ ಯಾವ ಅಂಗದಲ್ಲಿ ಪ್ರಾಣ ಬರುತ್ತೆ ಯಾವ ಅಂಗದಲ್ಲಿ ಕೈಕಾಲುಗಳ ಸಂಚಾರ ಆಗುತ್ತೆ ಅನ್ನೋದನ್ನು ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತಿದೆ ನಮ್ಮಲ್ಲಿ ಐತ್ರೇಯ ಉಪನಿಷತ್ತಲ್ಲೂ ಸ್ವಲ್ಪ ಬರುತ್ತೆ ವಿಷಯ ಆದರೆ ಗರ್ಭೋಪನಿಷತ್ ಪೂರ್ತಿ ಅದನ್ನೇ ಇಟ್ಕೊಂಡು ಹೊರಟಿರ್ತಕ್ಕಂಥ ಉಪನಿಷತ್ತು ಈಗಿರ್ತಕ್ಕಂಥ ವೈದ್ಯರು ಪೂರ್ವಾಗ್ರಹಗಳಿಲ್ಲದೆ ಮುಕ್ತ ಮನಸ್ಸಿನಿಂದ ಗರ್ಭೋಪನಿಷತ್ತಿನ ಭಾಷಾಂತರವನ್ನಾದರೂ ಓದಿದರೆ ಅವರಿಗೆ ನಮ್ಮ ಹಿರಿಮೆ ಎಷ್ಟು ಮಟ್ಟಿಗೆ ಇತ್ತು ಆಗಿನ ಕಾಲದ ಫಿಸಿಯಾಲಜಿ ಬಗ್ಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ನಾವು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಮುಕ್ತ ಮನಸ್ಸಿನಿಂದ ವೈದ್ಯರು ವಿಜ್ಞಾನಿಗಳು ವೇದಾಂತಿಗಳ ಹತ್ತಿರ ಬರಬೇಕು ವೇದಾಂತಿಗಳು ಮಡಿವಂತಿಕೆ ಬಿಟ್ಟು ಅವರ ಹತ್ರ ಚರ್ಚೆ ಮಾಡಬೇಕು ಏನಿದೆ ಉಪನಿಷತ್ತಲ್ಲಿ ಅಂತ ಇಬ್ಬರು ಒಂದು ಕಾಮನ್ ಕನ್ಸೆನ್ಸಸ್ಸಿಗೆ ಬರಬೇಕು ಆವಾಗಲೇ ಒಂದು ಹೊಸ ಆಯಾಮ ನಮ್ಮ ಯುವ ಪೀಳಿಗೆಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಿಲ್ಲದೆ ಹೋದರೆ ಯುವಕರಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಅಂತಹ ಕೆಲಸಗಳಾಗಬೇಕು ನಾನು ಸ್ವಂತವಾಗಿ ನೊಂದ್ಕೊಂಡು ಈ ಮಾತನ್ನು ಹೇಳ್ತೀನಿ ಎರಡು ಸಾವಿರದ ಹನ್ನೊಂದು ಜುಲೈ ಐದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಲಂಡನ್ ಭಾರತೀಯ ವಿದ್ಯಾಭವನದಲ್ಲಿ ಇಂಡಿಯನ್ ಕಲ್ಚರ್ ಬಗ್ಗೆ ನಾನು ಮಾತಾಡ್ತಾ ಇದ್ದಾಗ ಒಬ್ಬಳು ಬ್ರಿಟಿಷ್ ಲೇಡಿ ನಿಂತ್ಕೊಂಡು ಕೇಳಿದ್ಲು ಯು ಆರ್ ಟಾಕಿಂಗ್ ಅಬೌಟ್ ಗರ್ಭೋಪನಿಷತ್ ಹೌ ಡು ಯು ರಿಲೇಟ್ ದ್ಯಾಟ್ ವಿತ್ ಮಾಡರ್ನ್ ಮೆಡಿಸಿನ್ ಅಂತ ನಾನು ಹೇಳಿದೆ ಐ ಡೋಂಟ್ ಹ್ಯಾವ್ ಎನಿ ಮೆಡಿಕಲ್ ನಾಲೆಡ್ಜ್ ಮೇಡಮ್ ದೇರ್ ಫಾರ್ ಐ ಕೆನಾಟ್ ಹೈಲೈಟ್ ಯು ಮೇ ಬಿ ಐ ವಿಲ್ ಕನ್ಸಲ್ಟ್ ಸಮ್ ಬಡಿ ಹೂ ಕ್ಯಾನ್ ಟಾಕ್ ಅಬೌಟ್ ಮೆಡಿಸಿನ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದೆ ಯಾತಕ್ಕೆ ಅಂದರೆ ಆ ಥರ ಕ್ಯೂರಿಯಾಸಿಟಿ ಇದೆ ಕೆಲವರಲ್ಲಿ ತಿಳ್ಕೋಬೇಕು ಎಂಬತಕ್ಕಂಥ ಉತ್ಸಾಹ ಇದೆ ಅಂಥವರಿಗೆ ನಾವು ಯಾವತ್ತೂ ಕೂಡ ಮೋಸ ಮಾಡಬಾರ್ದು ಗೊತ್ತಿಲ್ಲದೆ ಹೋದರೆ ತಿಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ಬೇಕು ಏನು ಇವಾಗ ತಪ್ಪು ಏನೇನೋ ಬಾಯಿ ಬಂದಿದ್ದು ಮಾತ್ರ ಮಾತಾಡಬಾರ್ದು ಯಾವತ್ತೂ ಕೂಡ ಆ ಪ್ರಾಮಾಣಿಕತೆ ಅನ್ನೋದನ್ನ ನಾವು ಉಳಿಸ್ಕೊಂಡು ಹೋಗಬೇಕು ಎಷ್ಟು ಓದೋದಿದೆ ಅಂತ ನಮಗೆ ಧಡಕ್ಕನ್ನತ ನಿಜವಾಗ್ಲೂ ಕೂಡ ಇದೆ ಏನೂ ಓದಿಲ್ವಲ್ಲಪ್ಪ ನನಗೆ ಇವತ್ತು ಅನಿಸುತ್ತೆ ನಾನು ಅಲ್ಲಿ ಕೂತ್ಕೊಂಡು ಕೇಳೋಕ್ಕೆ ಲಾಯಕ್ಕೆ ಹೊರತು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡೋಕೆ ಖಂಡಿತವಾಗಿ ನನಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಏನೋ ನಿಲ್ಲಿಸಿದ್ದಾರೆ ನಿಂತ್ಕೊಂಡಿದ್ದೀನಿ ಅಷ್ಟೇ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸಾಲ್ದು ನಾವು ಓದಿರ್ತಕ್ಕಂಥದ್ದು ಸಾಲ್ದು ದಿನಕ್ಕೊಂದು ಹದಿನಾರು ಗಂಟೆ ಓದಬೇಕು ಒಂದು ಐವತ್ತು ವರ್ಷ ಒಂದು ಇಪ್ಪತ್ತಾರು ಸಾವಿರ ಪುಸ್ತಕ ತಲೆ ಮೇಲೆ ಹಾಕ್ಕೊಂಡು ಏಳು ಭಾಷೆನಲ್ಲಿ ಏನೋ ಚೂರು ಪಾರು ಆಗುತ್ತೆ ಕಾಲೋ ಮನಃ ಅದಕ್ಕೆ ನೋಡಿ ಕಾಲ ಯನಮಃ ಕಲವಿಕರಣ ಯನಮಃ ಬಲ ಬಲಪ್ರಮತನ ಯನಮಃ ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯ ಸರ್ವೇ ಏಭ್ಯ ಸರ್ವ ಸರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಎಂಥ ಮಂತ್ರಗಳಿದೆ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ಅಂಥದಕ್ಕೆ ಸಹಿತ ಯಾರಾದರೂ ಹೇಳಿಬಿಟ್ರೆ ಎಷ್ಟು ಅದ್ಭುತವಾಗಿರುತ್ತೆ ನೋಡಿ ಈಗಿನ ಕಾಲದಲ್ಲಿ ಕೆಲವು ಹೆಣ್ಣುಮಕ್ಕಳು ಕೂಡ ನಾವು ತಿಳ್ಕೋಬೇಕು ಎಂಬತಕ್ಕಂಥ ಆಸಕ್ತಿ ಇಟ್ಕೊಂಡು ಬರ್ತಾ ಇದ್ದಾರೆ ಯಾರಿಗೇ ಆಸಕ್ತಿ ಇದ್ದರೂ ಕೂಡ ನೀವು ಮುಕ್ತ ಮನಸ್ಸಿನಿಂದ ಅದನ್ನು ಹೇಳಬೇಕು ಅದಿಲ್ಲದೆ ಹೋದರೆ ವಂಚನೆ ಮಾಡ್ದಂಗೆ ಆಗುತ್ತೆ ಆ ದೃಷ್ಟಿಯಿಂದಲೇ ವಿವೇಕಾನಂದರು ಹೇಳಿದ್ದು ಇಫ್ ಯು ಇಗ್ನೋರ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಆ್ಯಂಡ್ ಸ್ಟಿಲ್ ವಾಂಟ್ ದಿ ಕಂಟ್ರಿ ಟು ಪ್ರಾಸ್ಪರ್ ಹೌ ಇಸ್ ಇಟ್ ಪಾಸಿಬಲ್ ಗಿವ್ ಎಜುಕೇಷನ್ ಟು ಎವ್ರಿಬಡಿ ಹೂ ಎವರ್ ವಾಂಟ್ಸ್ ಟು ಗೆಟ್ ಎಜುಕೇಟೆಡ್ ಲೆಡ್ ದೆಮ್ ಗೆಟ್ ಎಜುಕೇಟೆಡ್ ಯಾರಿಗೂ ನೀನು ಅಡ್ಡ ಬರಬಾರ್ದು ಏನು ತಿಳ್ಕೋಬೇಕು ಅಂತಿದ್ರು ಹೇಳು ಅದರಲ್ಲೇನು ತಪ್ಪಿದೆ ಇವತ್ತು ನಿಜವಾಗ್ಲೂ ಕೂಡ ಕಲಿಕೆ ಎಲ್ಲಿವರೆಗೂ ಸಾರ್ಥಕವಾಗುತ್ತೆ ಅಂತ ಹೇಳಿದರೆ ಬಿಚ್ಚು ಮನಸ್ಸಿನಿಂದ ಅವನಿಗೆ ಗೊತ್ತಿರೋದು ಅಷ್ಟನ್ನು ಧಾರೆ ಏರಿಬೇಕು ಕೇಳ್ತೀನಿ ಅಂತ ಬಂದವರಿಗೆ ಜಿಜ್ಞಾಸುಗಳಿಗೆ ಅದಿಲ್ಲದೆ ಹೋದರೆ ತನ್ನ ಗುರುವಿಗೆ ತಾನು ಲೋಪ ಮಾಡ್ಕೊಂಡಂಗೆ ಆಗುತ್ತೆ ಗುರು ಋಣ ತೀರ್ಸೋಕ್ಕಾಗಲ್ಲ ಇನ್ನೊಬ್ಬ ಶಿಷ್ಯನನ್ನು ತಯಾರು ಮಾಡೋ ತನಕ ನಿನ್ನ ಅನ್ನೋ ತಪ್ಪಿದ್ದಲ್ಲ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಒದ್ದಾಡ್ತಾ ಇರ್ತಾರೆ ಯಾರಿಗೆ ನಾನು ಈ ಆಧ್ಯಾತ್ಮಿಕ ಸಂಪತ್ತು ಬಿಟ್ಟು ಹೋಗೋದು ಅಂತ ಅದಕ್ಕೆ ನಿಜವಾಗ್ಲೂ ಕೂಡ ಅಲ್ಲಿ ತನಕ ನಿಮ್ಮ ಗುರು ಋಣ ಅನ್ನೋ ತೀರೋದೇ ಇಲ್ವಲ್ಲ ಮುಖ್ಯವಾಗಿ ಅದಕ್ಕೆ ಕಾಲೇನ ಸರ್ವಾನಂದಂತಿ ಆಗತೇನ ಪ್ರಜಾ ಮಾಹ ಕಾಲೇ ತಪ ಕಾಲೇ ಬ್ರಹ್ಮ ಸಮ ಅದಕ್ಕೆ ಹೇಳೋದು ತದ್ಧ ತಪಸ್ತದ್ಧ ತಪ ಭೀಷಾಸ್ಮ್ವಾತಪ್ವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮದಗ್ನಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಯಾತಿಗೆ ಬಂತ ಮಾತುಗಳು ತೈತ್ರಿ ಉಪನಿಷತ್ತಲ್ಲಿ ಪ್ರತಿಯೊಂದು ಕೂಡ ಭಯದಿಂದನೇ ಓಡ್ತಾ ಇರೋದು ಸೊ ಒಂದೇ ಒಂದು ಭಯ ಇಲ್ಲದೆ ಇರತಕ್ಕಂತಹದ್ದು ಅಂದರೆ ನಚಿಕೇತ ಯವನನ್ನು ಟ್ಯಾಕಲ್ ಮಾಡಿದ್ದು ನೋಡಿ ಯಮಲೋಕಕ್ಕೆ ಹೋಗಿ ನಚಿಕೇತ ಆತ್ಮವಿದ್ಯೆಯನ್ನು ಪಡ್ಕೊಂಡು ಮತ್ತೆ ಈ ಲೋಕಕ್ಕೆ ಅದೇ ಶರೀರದಿಂದ ಬನ್ನಲ್ಲ ಎಂಥ ಅದ್ಭುತವಾಗಿರ್ತಕ್ಕಂಥ ಘಟನೆ ಅದಕ್ಕೆ ವಿವೇಕಾನಂದರು ಹೇಳೋದು ಗಿವ್ ಮಿ ಫೈ ನಚಿಕೇತಾಸ್ ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ ವೇರ್ ಟು ಫೈನ್ ಫೈ ನಚುಕೇತಾಸ್ ಈ ಹಿಮ್ಸೆಲ್ ಶುಡ್ ಬಿ ರೀಬಾರ್ ನೆಗೈನ್ ಅಷ್ಟೇ ವಿವೇಕಾನಂದರು ಎಲ್ಲಿ ಸಾಧ್ಯ ಆ ಥರ ಇರ್ತಕ್ಕಂಥ ಮಕ್ಕಳು ಹುಟ್ಟೋದಕ್ಕೆ ಇನ್ನೊಬ್ಬರು ಯಮನನ್ನು ಟ್ಯಾಕಲ್ ಮಾಡಿದವರು ಅಂದರೆ ಸಾವಿತ್ರಿ ನೋಡಿ ಎಂತಹ ಶ್ರೇಷ್ಠ ಸಾಧ್ವಿ ಮಣಿ ಸಾವಿತ್ರಿ ಅಂದರೆ ಸತ್ಯವಾನ್ ಅಲ್ಪಾಯುಸ್ಸು ಅವನಿನ್ನೇನು ಹೋಗ್ತಾನೆ ಅಂತ ಅವಳಿಗೆ ಗೊತ್ತಿತ್ತು ತಾನೂ ಕಾಡಿಗೆ ಹೋದ್ಲು ಅವನು ಸೋದೆ ಹೊಡ್ಕೊಂಡು ಹೋಗೋವಾಗ ಯಮ ಬಂದ ಅಲ್ಲಿ ತಕ್ಷಣ ಯಮನ ಜೊತೆ ಸಂವಾದ ಮಾಡೋಕ್ಕೆ ಶುರು ಮಾಡಿದ್ಲು ಯಾತಕಪ್ಪ ನೀನು ಬಂದೆ ಯಾರಾದ್ರೂ ನಿನ್ನ ದೂತರನ್ನು ಕಳಿಸಿದ್ರೆ ಸಾಕಾಗ್ತಾ ಇತ್ತಲ್ಲ ನನ್ನ ಎಳ್ಕೊಂಡು ಹೋಗೋದಿಕ್ಕೆ ಎಳ್ಕೊಂಡು ಹೋಗೋದಿರಲಿ ನಮ್ಮ ಮುಟ್ಟೋದಕ್ಕೂ ಶಕ್ತಿ ಇಲ್ಲ ನನ್ನ ದೂತರಿಗೆ ನಿನ್ನ ಪಾತಿವ್ರತ್ಯ ಅನ್ನೋದು ನಿನ್ನ ಗಂಡನ ದೇಹವನ್ನು ಕಾಪಾಡ್ತಾ ಇದೆ ಅಂತ ಹೇಳ್ತಾನೆ ಯಮ ಕೊನೆಗೆ ಅವ್ನಿಗೆ ಎಷ್ಟು ಸಂತೋಷ ಆಗತ್ತೆ ಅಂದರೆ ನಿನ್ನ ಗಂಡನ ಪ್ರಾಣ ಬಿಟ್ಟು ಏನು ಬೇಕಾದರೂ ಹೊರಗೆ ಕೇಳು ಕೊಡ್ತೀನಿ ಅಂತಾನೆ ಆವಾಗ ಸಾವಿತ್ರಿ ಕೇಳ್ತಾಳೆ ನನ್ನ ಗಂಡನಲ್ಲಿ ನನಗೆ ಮಕ್ಕಳಾಗಬೇಕು ಅಂತ ಸಿ ನೋಡಿ ಯಮ ಅವನಿಗೆ ಪ್ರಾಣನೇ ಕೊಡದೆ ಹೆಂಗೆ ಮಕ್ಕಳಾಗೋದು ತಾನೇ ಬುದ್ಧಿವಂತ ಅಂತ ಯಮ ಅನ್ಕೊಂಡ್ರೆ ಸಾವಿತ್ರಿ ಯಮನನೆ ಕಟ್ಟಾಕ್ಬಿಟ್ಳು ಸಾಮಾನ್ಯವಾಗಿ ಹೆಂಗಸರಿಗೆ ಬುದ್ಧಿ ಜಾಸ್ತಿ ಗಂಡಸನ್ನು ಕಟ್ಟಾಕ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಸೊ ಆ ದೃಷ್ಟಿಯಿಂದ ತದಿದಂ ಪ್ರತ್ಯುತ್ಪನ್ನಂ ಸ್ತ್ರೈಣಮಿತಿ ಕಾಳಿದಾಸನ ಮಾತು ನನ್ನ ಮಾತಲ್ಲ ಸೊ ಅದನ್ನ ನೀವು ದೂಷಿಸಬೇಕಾದ್ರೆ ಕಾಳಿದಾಸನ ಮೇಲೆ ಕೇಸ್ ಹಾಕಬೇಕು ಸೊ ಅವನೇ ಹೇಳ್ತಾನೆ ತದಿದಂ ಪ್ರತ್ಯುತ್ಪನ್ನಂ ಸ್ತ್ರೈಣಮಿತಿ ಆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಕ್ಕಂಥ ಶಕ್ತಿ ಹೆಂಗಸರಿಗಿರೋ ಹಾಗೆ ಇರೋದಿಲ್ಲ ಅಂತ ಇವರು ಸ್ವಲ್ಪ ಟ್ಯೂಬ್ಲೈಟ್ ಇವರು ಕಾಲಹ ಪ್ರಜಾಹ ಅಸೃಜತ ನೋಡಿ ಕಾಲವೇ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದು ತತ್ ಸೃಷ್ಟ್ವ ತದೇವನು ಪ್ರವಿಶತ್ ಸತ್ಯಚ್ಚ್ಚ ಅಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚನಿಲಯನಂಚ ಯಾತಿಕ ಮಂತ್ರಗಳು ಬದು ಅದನ್ನು ಸೃಷ್ಟಿ ಮಾಡಿ ತಾನೇ ಅದರೊಳಗೆ ಪ್ರವೇಶ ಮಾಡಿದ ಯಾಕೆಂದರೆ ಇನ್ನು ಬೇರೆಯವ್ರು ಯಾರೂ ಇಲ್ಲವಲ್ಲ ಸೃಷ್ಟಿ ಅನ್ನೋದೇ ಒಂದು ಲೀಲೆ ಭಗವಂತನಿಗೆ ಲೋಕವತ್ತು ಲೀಲಾಕೈವಲ್ಯ್ಯಂ ಜಾಯತೀವ ಲೀಲಾಯತೀವ ಕ್ರೀಡಾಥಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನಾ ಯತ್ಕರ್ಮಾಚರಿತ ಮಯ ಚೀತ್ಯೈಬ್ಬವತ್ತೈವ ತತ್ ಶಂಭೋಸ್ವತೂಹಲ ಕರ್ಣ ಮಚ್ಚೇಷ್ಟಿ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯ ಲಹರಿ ಶಂಕರಾಚಾರ್ಯರು ಬರೀ ಸೃಷ್ಟಿ ಮಾಡಿದಿಂದ ನಿನ್ನ ಕೆಲಸ ಮುಗಿದಿಲ್ಲಪ್ಪ ನಮ್ಮನ್ನು ರಕ್ಷಣೆ ಮಾಡೋದು ನಿನ್ನ ನೈತಿಕ ಕರ್ತವ್ಯ ಅನ್ನೋದು ಮರಿಬೇಡ ಅಂತ ಭಕ್ತ ಭಗವಂತನಿಗೆ ನೆನಪು ಮಾಡ್ತಾ ಇದ್ದಾನೆ ಸ್ಮಾರಯೇ ನತು ಶಿಕ್ಷೆಯೇ ಅದು ಮುಖ್ಯವಾಗಿ ಅಲ್ಲಿ ನಾವು ತಿಳ್ಕೋಬೇಕಾಗಿರೋದು ಕಾಲೋಹಭೂತಂ ಭವ್ಯಂಚ ಪುತ್ರೋ ಅಜನಯತ್ ಪಿತ ಸೊ ಭೂತ ಭವಿಷ್ಯತ್ ವರ್ತಮಾನ ಎಂಬತಕ್ಕಂಥದ್ದು ನೋಡಿ ಕಾಲವನ್ನು ನಾವು ಡಿವೈಡ್ ಮಾಡಿದ್ರೆ టైమ్ పాస్ట్ అండ్ టైమ్ ఫ్యూచర్ ఈస్ ఇన్ టైమ్ ప్రెసెంట్ అంత టీ ఎలియట్ ఎల్ అట్ ఫోర్ క్వార్ట్స్ హతాను ఒం కడ వాట్ ఈస్ పాస్ట్ ఈస్ వాట్ ఈస్ ప్రెసెంట్ ఈస్ దేర్ ఆల్ హియర్ స్పైరల్ టైమ్ లీనియర్ టైమ్ సర్క్యులర్ టీమ్ జియోలజికల్ టైమ్ జియోమెట్రిక్ టైమ్ క్రోనలాజికల్ టైమ్ క్రోనమెట్రిక్ టైమ్ అల్టిమేట్లీ హౌ టు సే దట్ ఐ డోంట్ హ్ టైమ్ టు టాక్ అబౌట్ టైమ్ అండ్ షటప్ అల్లి తనక హోతాయితే యవైము నాన్ మాట్లాడదు ఏమ్ పి ಎ ಎಮ್ಗೂ ಪಿ ಎಮ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋರೆಲ್ಲ ದೇಶಕ್ಕೆ ಪಿ ಎಮ್ ಆದರೆ ಇನ್ನು ಕಾಲದ ಗತಿ ಏನಾಗತ್ತೆ ಅನ್ನೋದನ್ನು ನಾವೇ ನೋಡ್ಬೋದು ಯಾವ ರೀತಿಯಾಗಿ ಉಂಟಾಗತ್ತೆ ಅಂತ ಎ ಎಮ್ ಅಂದರೆ ಏನು ಎಕ್ಸ್ಪ್ಯಾನ್ಷನ್ ಕೇಳಿ ಪಿ ಎಮ್ ಅಂದರೆ ಏನು ಎಕ್ಸ್ಪ್ಯಾನ್ಷನ್ ಕೇಳಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಬರೀ ಉಪಯೋಗಿಸ್ತಾ ಇರ್ತೀವಿ ಹೊರತು ಶಬ್ದಗಳನ್ನು ಸ್ವಲ್ಪ ಕೆದಕೋಕ್ಕೆ ಹೋದರೆ ಜನಗಳು ಸ್ಯಾಕೋತಾರೆ ಅದಕ್ಕೆ ದೇ ಅವಾಯ್ಡ್ ವಿತ್ ಸಚ್ ಅನ್ಪ್ಲೆಸೆಂಟ್ ಕ್ವೆಶ್ಚನ್ಸ್ ದೇ ವಾಂಟ್ ಗೆಟ್ ಅವೆ ಯಾವುದ್ರಲ್ಲಿ ನನ್ನ ಶ್ಯೂರಿಟಿ ಇಲ್ವೋ ಅದನ್ನು ಹೇಳ್ದಂಗೆ ಹೇಳಿ ಮುಂದಕ್ಕೆ ಹೋಗ್ಬಿಡೋದು ರಂಗಪ್ರಿಯ ಸ್ವಾಮಿಗಳು ಕ್ಲಾಸಲ್ಲಿ ಹೇಳೋರು ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್ ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ದ ಟಚ್ ಆ್ಯಂಡ್ ಗೋ ಮೆಥಡ್ ಅಂತ ಎಲ್ಲದನ್ನು ಒಂದೇ ಥರ ಹೇಳೋದಲ್ಲಪ್ಪ ಮೀಮಾಂಸಾ ಶಾಸ್ತ್ರದಲ್ಲಿ ಗಚ್ಚತ್ ವ್ಯಾಖ್ಯಾನ ಅಂತಿದೆ ಇಲ್ಲಿ ಹೇಳೋದು ಅಲ್ಲಿ ನೆಗೆಯೋದು ಅಲ್ಲಿಂದ ಮುಂದಕ್ಕೆ ಹೋಗೋದು ಹಾಗೆ ಗಚ್ಚದ್ ವ್ಯಾಖ್ಯಾನ ಟೈಪ್ ಅದರಲ್ಲೂ ಕೂಡ ನಾವು ಶಾಸ್ತ್ರವನ್ನು ಬಿಟ್ಟಿಲ್ಲ ನೋಡಿ ನಿಮಗೆ ಬುದ್ಧಿ ಇದ್ದರೆ ನೀವು ಏನು ಮಾಡಿದರೂ ಸಮರ್ಥನೆ ಮಾಡ್ಕೋಬೋದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಸೊ ಅದಕ್ಕೇ ಬುದ್ಧಿವಂತರು ಏನಾದರೂ ಪರ್ವರ್ಟ್ ಆಗಿಬಿಟ್ರೆ ಅವರ ಸಮಾನ ದೇಶಕ್ಕೆ ಹಾನಿ ಆಗೋಕ್ಕೆ ಸಾಧ್ಯ ಇಲ್ಲ ಮೂರ್ಖರಿಂದ ದೇಶಕ್ಕೆ ಹಾನಿ ಆಗಲ್ಲ ಬುದ್ಧಿವಂತರಿಂದನೂ ಆಗಲ್ಲ ಬುದ್ಧಿವಂತರ ತರಹ ತೋರ್ತಕ್ಕಂಥವರಿಂದ ಆಗ್ಬಿಡುತ್ತೆ ತೋರಿಕೆಗಳು ಯಾವಾಗಲೂ ಕೂಡ ನಿಜ ಅಲ್ಲ ದೃಕ್ ದೃಕ್ಕೆ ದೃಶ್ಯ ದೃಶ್ಯವೇ ದೃಕ್ ದೃಶ್ಯ ವಿವೇಕ శంకరాచార్య అదికే బరిది దృక్ బ్రహ్మ దృశ్యం జగత్ ఇది వేదాంత డిమ దృక్ శక్త్యై నమ లలితాసహస్రనామ సో ఆ ఆ దృక్కే నమస్కార ದೃಶ್ಯ ಪ್ರಪಂಚ ಯಾವುದು ಪ್ರಪಂಚ ಎಲ್ಲ ದೃಶ್ಯವೇ ಕಾಣ್ತಕ್ಕಂಥದ್ದು ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರೋದ್ಭೂತ ಯಥಾ ನಿದ್ರಯ ಸಾಕ್ಷಾತ್ ಕುರು ಪ್ರಬೋಧ ಸಮತ್ಮನೈವಾ ದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದು ಶ್ರೀ ದಕ್ಷಿಣಾಮೂರ್ತಯೇ ದಕ್ಷಿಣಾಮೂರ್ತಿ ಸ್ತೋತ್ರದ ಮೊದಲನೇ ಶ್ಲೋಕ ಶಂಕರಾಚಾರ್ಯರದು ಸೊ ಅದರ ಮೇಲೆ ವ್ಯಾಖ್ಯಾನ ಇದೆ ಸುರೇಶ್ವರಾಚಾರ್ಯರು ಮಾಡಿರ್ತಕ್ಕಂತಹ ವ್ಯಾಖ್ಯಾನ ಮಾನಸೋಲ್ಲಾಸ ಅಂತ ಮಾನಸೋಲ್ಲಾಸ ವ್ಯಾಖ್ಯಾನದಲ್ಲಿ ಅದ್ಭುತವಾಗಿ ಇದರ ವರ್ಣನೆ ಮಾಡ್ತಾರೆ ಅದನ್ನು ಇಟ್ಕೊಂಡೇ ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಂಥ ಡಿ ಎಸ್ ಸುಬ್ರಹ್ಮಣ್ಯನವರು ಎರಡು ವಾಲ್ಯೂಮು ಸಾವಿರದ ಐನೂರು ಪುಟ ಇಂಗ್ಲೀಷಲ್ಲಿ ಆ್ಯಸ್ ಎ ಫಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಅನ್ನೋದನ್ನು ಬರೆದಿದ್ದಾರೆ ಶಂಕರಿ ಮಠದಲ್ಲೇ ಇದೆ ಕಾಪೀಸ್ ಕಾವಿ ಕಲರ್ ಬೈಂಡ್ ಇರ್ತಕ್ಕಂಥದ್ದು ಎರಡು ವಾಲ್ಯೂಮ್ ಅದಕ್ಕೆ ಕೆಲಸ ಮಾಡಿದವರು ಕೂಡ ಆರು ಕಾಲಿಗೆ ಇಲ್ಲಿ ಬಂದಿದ್ದರು ಡಾಕ್ಟರ್ ಶಂಕರ್ ಅಂತ ಸೊ ಅವರು ಕೂಡ ಅದಕ್ಕೆ ಬಹಳ ಕೆಲಸ ಮಾಡಿದರು ಆ ಒಂದು ಕೃತಿ ಆಚೆ ಬರೋದಕ್ಕೆ ಇರಲಿ ಯಾತಕ್ಕೆ ಇದ್ದೀನಿ ಅಂದರೆ ಕಾಲ ಅನ್ನೋದು ನೋಡಿ ಯಾವ ರೀತಿಯಾಗಿ ಮನುಷ್ಯನನ್ನು ಕಾಲಶ್ಚ ದುರತಿಕ್ರಮಃ ಮಹಾಭಾರತ ಕರ್ಣಪರ್ವದಲ್ಲಿ ಬರತಕ್ಕಂಥ ಮಾತು ಕಾಲವನ್ನು ಯಾರೂ ಕೂಡ ದಾಟೋದಕ್ಕಾಗಲ್ಲ ಭೋಗಾನಭುಕ್ತ ಭುಕ್ತ ತಪೋನ ತಪ್ತ ವಯಮೇವ ತಪ್ತ ಕಾಲೋ ನ ಯಾತೋ ವಯಮೇವ ಜಾತ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ ಕಾಲ ಎಲ್ಲೂ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇದ್ದೀವಿ ಕಾಲ ಇರೋ ಕಡಿಮೆ ಇದೆ ಬಸ್ಸು ಅಥವಾ ಕಾರಲ್ಲಿ ನಾವು ಹೋಗೋವಾಗ ಮರಗಳು ವಿರುದ್ಧ ದಿಕ್ಕಿನಿಂದ ಓಡೋ ಹಾಕಿ ಕಾಣುತ್ತೆ ಮರಗಳೆಲ್ಲ ಓಡ್ತಾ ಇರೋದು ನಾವು ಓಡ್ತಾ ಇದ್ದೀವಿ ಆರೋಪಣೆ ಅಷ್ಟೇ ಅತಸ್ಮಿನ್ ತದ್ಬುದ್ಧಿ ಇತ್ಯವೋಚಾಮ ಅದೇ ಆಗಿರ್ತಕ್ಕಂಥದ್ದು ಕಾಲ ದುರತಿಕ್ರಮ ಕಾಲ ಭೂತಾನಿ ಕಾಲ ಸಂಹರತೆ ಪ್ರಜಾ ಕಾಲ ಸುಪ್ತೇಶು ಜಾಗರ್ತಿ ಕಾಲೋ ಹಿ ದುರತಿಕ್ರಮ ಸ್ತ್ರೀಪರ್ವ ಮಹಾಭಾರತ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಶ್ಲೋಕ ಕಾಲ ಭೂತಾನಿ ಪ್ರತಿಯೊಂದು ಕೂಡ ಕಾಲಕಾಲಕ್ಕೆ ಹಣ್ಣು ಬಿಡುತ್ತೆ ನೋಡಿ ಪ್ರಕೃತಿ ಕಾಲವನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡುತ್ತೆ ಅಂದರೆ ಆ ಕಾಲ ಬಂದಾಗಲೇ ಅದು ಹಣ್ಣಾಗೋದು ನೀವು ಮುಂಚೆನೇ ಕೀಳ್ತೀನಿ ಅಂತ ಹೋದರೆ ಅದು ಕಾಯಾಗೆ ಇರುತ್ತೆ ಹೊರತು ಅದು ಹಣ್ಣಾಗಲ್ಲ ಪ್ರಕೃತಿಯೇ ಅಷ್ಟು ಚೆನ್ನಾಗಿ ಕಾಲವನ್ನು ಫಾಲೋ ಮಾಡ್ತಾ ಇರುವಾಗ ನಾವು ಯಾರಕ್ಕ ಮಾಡಬಾರ್ದು ನಾವು ಇರೋ ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು ಇವತ್ತು ಕಾಲಕಾಲಕ್ಕೆ ಮಳೆ ಇಲ್ಲದೆ ಯಾವ್ಯಾವಾಗಲೋ ಬಿಸಿಲು ಯಾವ್ಯಾವಾಗಲೋ ಚಳಿ ಯಾವ್ಯಾವಾಗಲೋ ಗಾಳಿ ಬರೋದಕ್ಕೆ ಕಾರಣ ಏನು ಅಂದರೆ ವಿ ಆರ್ ಪ್ಲೇಯಿಂಗ್ ಹ್ಯಾವ್ ವರ್ಕ್ ವಿತ್ ಈಕೋಸಿಸ್ಟಮ್ ದೇರ್ ಫಾರ್ ಇಟ್ಸ್ ಟೇಕಿಂಗ್ ರಿವೆಂಜ್ ಆನರ್ಸ್ ಅಷ್ಟೇ ಇನ್ನೇನು ಅಲ್ಲ ಯಾತಕ್ಕೆ ಕಾಲ ವೈಪರೀತ್ಯ ಆಗಿರೋದು ಅಂದರೆ ನಾವು ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ಇರತಕ್ಕಂಥ ಪ್ರಕೃತಿಯನ್ನು ಪ್ರಕೃತಿ ಎಷ್ಟು ಕೊಟ್ಟಿಲ್ಲ ನಮಗೆ ಈಗ ಗಾಳಿ ನೋಡಿಪ್ಪ ಗಾಳಿಯಿಂದ ನಾನು ಪಾಠ ಕಲಿಯೋದೇನಿದೆ ಗೊತ್ತಾ ಸರ್ವ ಸಮಭಾವ ಗಾಳಿ ಸ್ಮಶಾನದ ಮೇಲೂ ಬೀಸುತ್ತೆ ಹೂದೋಟದ ಮೇಲೂ ಬೀಸತ್ತೆ ಇಲ್ಲಿ ಬೀಸಬೇಕು ಇಲ್ಲಿ ಬೀಸಬಾರ್ದು ಅಂತ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಕ್ಷಪಾತ ಗಾಳಿಗಿಲ್ಲ ಗಾಳಿಯಿಂದ ನಾನು ಪಾಠ ಕಲಿಯೋದೇನಿದೆ ಸರ್ವ ಸಮಭಾವ ಇನ್ನು ದುಂಬಿಯಿಂದ ಪಾಠ ಕಲಿಯೋದಿದೆ ದುಂಬಿಯಿಂದ ನಾನು ಏನು ಪಾಠ ಕಲಿತೀನಿ ದುಂಬಿ ಒಂದು ಗಿಡದ ಹೂವಿನಿಂದ ಮತ್ತೊಂದು ಗಿಡದ ಹೂವಿಗೆ ಹೋಗಿ ಮಕರಂದವನ್ನು ಶೇಖರಣೆ ಮಾಡೋ ಹಾಗೆ ವಿದ್ಯಾರ್ಥಿಗಳು ಒಬ್ಬ ಗುರುವರಿಂದ ಮತ್ತೊಬ್ಬ ಗುರುವಿನ ಹತ್ತಿರ ಹೋಗಿ ಪಾಠ ಕಲಿಬೇಕು ಅಂತ ದುಂಬಿಯಿಂದ ನಾವು ಕಲಿತಕ್ಕಂತಹ ಪಾಠ ಆ ರೀತಿಯಾಗಿ ಆಗತ್ತೆ ಇನ್ನು ಮುಂದಕ್ಕೆ ಹೋದರೆ ನಾವು ನೀರು ನೀರು ಅಂದರೆ ಪಾವಿತ್ರ್ಯಕ್ಕೆ ಇರತಕ್ಕಂತಹ ಇನ್ನೊಂದು ಹೆಸರು ನೀರು ಮನುಷ್ಯ ಊಟ ಇಲ್ಲದೆ ಹೋದರೂ ಬದುಕ್ಬೋದು ಎರಡು ಮೂರು ದಿವಸ ಬರೀ ನೀರು ಕುಡ್ಕೊಂಡು ನೀರು ಕಟ್ ಆಫ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೇ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರೆ ಸ್ತೋಮಗಂ ಸಜತ ಪರುಷ್ಣ್ಯ ಅಸಿಕ್ಣಿಯ ಮರುದ್ವದೇವಿ ದಯಾರ್ಜೀಕೀಯೇ ಶುಣುಖ್ಯ ಸುಶೋಮಯ ಆ ಮಂತ್ರ ಅದೇ ಹೇಳಿರು ಇದೇ ಗಂಗಾ ಇದೇ ಯಮುನೆ ಇದೇ ಸರಸ್ವತಿ ಎಲ್ಲೂ ಇದೇನಪ್ಪ ಒಂದು ನಡೆದಿರೋ ಘಟನೆ ನಮ್ಮ ತಾತ ನನಗೆ ನಲವತ್ತೈದು ವರ್ಷದ ಹಿಂದೆ ಹೇಳಿದ್ದನ್ನು ಹೇಳ್ತೀನಿ ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾ ಇದ್ದಂಥ ಕಾಲ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲದೆ ನಡ್ಕೊಂಡು ಬರ್ತಾ ಇದ್ದಾರೆ ಮಂಡ್ಯ ಹತ್ತಿರ ಬಂದಿದ್ದಾರೆ ಮಧ್ಯಾಹ್ನ ಆಗಿದೆ ಮಾಧ್ಯಾನಿಕ ಮಾಡಬೇಕು ಅಂತ ನೀರನ್ನು ಹುಡುಕ್ತಾ ಇದ್ದಾರೆ ಯಾರೋ ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ ಸ್ನಾನ ಮಾಡ್ಕೊಳ್ಳಿ ಅಂತ ಇವರೇನು ಅಂದ್ಕೊಂಡಿದ್ದಾರೆ ಹಗ್ಗ ತಗೊಂಬರ್ತಾರೆ ಅಂತ ಕಾದ್ಕೊಂಡು ಕೂತಿದ್ದಾರೆ ಅವರೊಂದು ಒಂದು ಗಂಟೆ ಬಿಟ್ಕೊಂಡ್ಬಂದು ಸ್ನಾನ ಆಯಿತಾ ಅಂತ ಕೇಳಿದ್ರಂತೆ ಏನು ಸ್ವಾಮಿ ನೀವು ಹಗ್ಗಾ ತರಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಓಹೋ ಹೀಗೋ ನಿಮ್ಮ ಸಮಾಚಾರ ಅಂದ್ಬಿಟ್ಟು ಈ ಮಂತ್ರ ಹೇಳಿದ್ರಂತೆ ಈ ಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತೋದ್ರಿ ಸ್ತೋಮಗಂ ಸಚತ ಪರುಷ್ಣಿಯ ಅಸಿಕ್ನಿಯ ಮರುದ್ವದೆ ವಿಧಸ್ತಯಾರ್ಜಿ ಕೀಯೆ ಶೃಣುಖ್ಯ ಸುಷೋಮಯ ಅರವತ್ತಡಿ ಬಾವಿಲಿರ್ತಕ್ಕಂಥ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಬೇಕು ಅವ್ರು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು ಇವತ್ತಿಗೂ ನಡೆಯುತ್ತೆ ಶಕ್ತಿ ಇರತಕ್ಕಂಥವ್ರು ಹೇಳಿದರೆ ನಾನು ಹೇಳ್ಬೋದು ನನಗೆ ಶಕ್ತಿ ಇಲ್ಲ ಅದರಿಂದ ಏನು ನಡೆಯೋಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಮಂತ್ರವೇ ನಡೆಯೋಲ್ಲ ಅಂತ ಮಾತ್ರ ನಾವು ಹೇಳಬಾರ್ದು ಯಾವತ್ತೂ ಕೂಡ ಅದು ಮೋಸ ಆಗುತ್ತೆ ಆ ದೃಷ್ಟಿಯಿಂದನೇ ಎಂತೆಂತಹ ಮಹನೀಯರು ಈ ಭೂಮಿಯಲ್ಲಿ ಹೋಗಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಸಾಕು ಮೈ ಜುಮ್ಮನತ್ತೆ ಎಲ್ಲಿದ್ದೀನಪ್ಪ ನಾನು ಇನ್ನು ಯಾವ ಕಾಲಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆ ಆ ಮಟ್ಟಕ್ಕೆ ಏರಕ್ಕಂತೂ ಆಗಲ್ಲ ಈ ಜನ್ಮದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ ಅಂತ ಒಂದು ಚಿಂತೆ ಉಂಟಾಗ್ಬಿಡುತ್ತೆ ನಿಜವಾಗ್ಲೂ ಕೂಡ ಜೀವನದಲ್ಲಿ ಅದಕ್ಕೆ ಯಾವಾಗಲೂ ಕೂಡ ನೀರು ಎಂಬತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರೋದು ಮೊದಲನೇ ಸೃಷ್ಟಿ ಭಗವಂತಿಂದ ಆಗಿದ್ಯಾವುದು ಅದೇ ನೀರು ಯಾ ಸೃಷ್ಟಿ ಸೃಷ್ಟು ಚಹೋತ್ರಿ ಮಹತಿ ದ್ವೇ ಕಾಲಂ ಚಹೋತ್ರೀ ಶ್ರುತಿ ವಿಷಯ ಗುಣ ಯಾಸ್ತಿ ವ್ಯಾಪ್ಯ ವಿಶ್ವಂ ಸರ್ವಬೀಜ ಪ್ರಕೃತಿ ಪ್ರಾಣಿನ ಪ್ರಾಣವಂತ ಪ್ರತ್ಯಕ್ಷಾಭಿ ಪ್ರಪನ್ನ ತನುಭಿರವತವಹ ತಾಭಿರಷ್ಟಾಭಿರೀಶ ಕಾಳಿದಾಸನ ನಾಟಕದ ನಾಂದಿ ಶ್ಲೋಕ ಮೊದಲನೇ ಸೃಷ್ಟಿ ಯಾವುದು ನೀರು ಆಪೋ ಬಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪ ಸಮ್ರಾಡಾಪೋ ಜ್ಯೋತಿ ಗುಶ್ಯಾಪೋ ವಿರಾಡ್ ಆಪೋ ಮಂತ್ರ ಎಲ್ಲ ಬಂದಿರತಕ್ಕಂಥದ್ದು ಆಪಹ ಮೊದಲನೇದು ಆಪಸ್ ಸೂಕ್ತ ಅಂತಲೇ ಋಗ್ವೇದಲ್ಲ ಒಂದು ಸೂಕ್ತ ಇದೆ ತಾ ಆಪೋ ಓ ದೇವಿ ರಿಹಮಾಮವಂತು ಬಂತು ಕಾನ್ಸ್ಟೆಂಟ್ ರಿಫ್ರೈನ್ ಪಲ್ಲವಿ ತರಹ ಹೋಗುತ್ತೆ ಒಂದು ಮಂತ್ರ ಆದಮೇಲೂ ಕೂಡ ಆ ನೀರುಗಳು ನನ್ನನ್ನು ಕಾಪಾಡಲಿ ನೀರನ್ನು ನಾವು ದೇವರು ಅಂತ ಭಾವಿಸ್ಕೊಂಡಿರ್ತಕ್ಕಂಥದ್ದು ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಕಾಲಕಾಲಕ್ಕೆ ಮಳೆ ಆಗಲಿ ಕಾಲಕಾಲಕ್ಕೆ ಬೆಳೆ ಇರಲಿ ಅದಕ್ಕೆ ನಾವು ಮಾತನ್ನು ಬೆಳ್ಕೊಳ್ತೇವೆ ಪೃಥ್ವಿ ಶಾಂತಿ ಶಾಂತಿ ಔಷಧ ಯಶಾಂತಿ ವನಸ್ಪತ ಯಶಾಂತಿ ಬ್ರಹ್ಮಶಾಂತಿ ಬ್ರಾಹ್ಮಣ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ ಯಾತಕ್ಕೆ ಹೇಳಬೇಕಾಗಿತ್ತು ಪೃಥ್ವಿ ಶಾಂತಿ ಅಂತ ಭೂಮಿ ಕಾಲಕಾಲಕ್ಕೆ ಫಲ ಕೊಡಲಿ ಭೂಮಿನಲ್ಲಿ ಫಲವತ್ತತೆ ಇರಲಿ ಯಾವತ್ತೂ ಕೂಡ ಬರಿದಾಗದೇ ಇರಲಿ ಆಪಸ್ ಶಾಂತಿ ನೀರು ಯಾಕೆ ಶಾಂತವಾಗಿರಬೇಕು ಅಧಿಕವಾಗಿ ನೀರು ಬಿದ್ದು ಹಾಳಾಗ್ದೇ ಇರಲಿ ನೀರೇ ಬರದೇನೂ ಒದ್ದಾಡೋ ಹಾಗೆ ಆಗದೆ ಇರಲಿ ಅದಕ್ಕೋಸ್ಕರ ನೀರು ಶಾಂತಿ ಆಗಿರಬೇಕು ಗಾಳಿ ಯಾಕೆ ಶಾಂತವಾಗಿರಬೇಕು ಬಿರುಗಾಳಿ ಬರದೇ ಇರಲಿ ಯಾರಿಗೂ ಹಾನಿ ಆಗದೆ ಇರಲಿ ಅನ್ನೋ ದೃಷ್ಟಿಯಿಂದ ಗಾಳಿ ಶಾಂತವಾಗಿರಬೇಕು ಅಂತ ಹೇಳಿರೋದು ಅಗ್ನಿಶಾಂತಿ ಯಾತ್ ಶಾಂತಿ ಅಗ್ನಿಯಿಂದ ಆಗ್ತಕ್ಕಂಥ ದುರಂತಗಳು ಆಗದೇ ಇರಲಿ ಭೂಮಿ ಶಾಂತಿ ಯಾತಕ್ಕೋಸ್ಕರ ಪೃಥ್ವಿ ಶಾಂತಿ ಆಗಿರಬೇಕು ಭೂಮಿನಲ್ಲಿ ಆಗ್ತಕ್ಕಂತಹ ಅಲ್ಲೋಲ ಕಲ್ಲೋಲಗಳು ಆಗದೆ ಇರಲಿ ಪ್ರಳಯ ಆಗದೆ ಇರಲಿ ಪ್ರಳಯ ಅಂದರೆ ಒಂದು ನೆನಪಾಗತ್ತೆ ಬಾಹ್ಯ ಪ್ರಪಂಚದಲ್ಲಿ ಕಾಣ್ತಕ್ಕಂಥದ್ದನ್ನೇ ಪ್ರಳಯ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಪ್ರತಿನಿತ್ಯ ನಾವು ಪ್ರಳಯದಿಂದನೇ ಆಚೆ ಬರ್ತಾ ಇರೋದು ಒಬ್ಬರಾದರೂ ಯೋಚನೆ ಮಾಡಿದ್ದೀವ ಈ ದೃಷ್ಟಿನಲ್ಲಿ ಯಾವುದು ನಿತ್ಯ ಪ್ರಳಯ ಸುಶುಪ್ತಿ ಗಾಢ ನಿದ್ರಾವಸ್ಥೆ ನೋಡಿ ಗಾಢ ನಿದ್ರಾವಸ್ಥೆಯಿಂದ ನಾವು ಎಚ್ಚೆಳ್ತೀವಿ ನೋಡಿ ಬೆಳಗ್ಗೆ ಅದಕ್ಕೆ ನಿತ್ಯ ಪ್ರಳಯ ಅಂತ ಕರೆಯೋದು ಸುಷುಪ್ತಿಗೆ ನಿತ್ಯ ನೈಮಿತ್ತಿಕ ಆತ್ಯಂತಿಕ ಪ್ರಾಕೃತಿಕ ಪ್ರಳಯ ಚತುರ್ವಿಧ ನಾಲ್ಕು ರೀತಿ ಪ್ರಳಯ ಇರೋದು ಅಂತ ಧರ್ಮರಾಜಾಧ್ವರಿ ಎಂಬತಕ್ಕಂಥ ಕರ್ತೃ ವೇದಾಂತ ಪರಿಭಾಷಾ ಎಂಬತಕ್ಕಂಥ ಗ್ರಂಥದಲ್ಲಿ ವರ್ಣನೆ ಮಾಡ್ತಾನೆ ಸೊ ಅದರಿಂದ ನಿತ್ಯ ಪ್ರಳಯದಿಂದಲೇ ನಾವು ಆಚೆ ಬರ್ತಾ ಇರೋದು ನಮ್ಗೆ ಭಯ ಆಗ್ಬಿಡುತ್ತೆ ಅಯ್ಯೋ ನಾನು ಪ್ರಳಯದಿಂದ ಆಚೆ ಬಂದಿದ್ದೀನಾ ನಾನು ಹೇಳಿದಾಗ ನಿಮಗೆ ಭಯ ಶುರುವಾಗುತ್ತೆ ಇಲ್ಲಿವರೆಗೂ ನಿಮಗೆ ಭಯವೇ ಇರಲಿಲ್ಲ ನೋಡಿ ಯಾಕೆಂದರೆ ಪ್ರಳಯ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಕಾಣತಕ್ಕಂತಹ ಪ್ರಾಪಂಚಿಕ ಪ್ರಳಯವನ್ನೇ ಪ್ರಳಯ ಅಂತ ನಾವು ಅಂದ್ಕೊಂಡಿದ್ದು ಆದರೆ ಪ್ರತಿನಿತ್ಯ ನಾವು ಫೇಸ್ ಮಾಡ್ತಾ ಇದ್ದೀವಲ್ಲ ಪ್ರಳಯವನ್ನು ಯಾರು ಪ್ರಳಯ ಫೇಸ್ ಮಾಡಿಲ್ಲ ಹೇಳಿ ಗಾಢ ನಿದ್ರಾವಸ್ಥೆ ಅದು ಎರಡು ನಿಮಿಷ ಇರ್ಬೋದು ಎರಡು ಗಂಟೆ ಇರ್ಬೋದು ಅದು ಬೇರೆ ವಿಷಯ ಪ್ರತಿಯೊಬ್ಬರು ನಿದ್ದೆ ಮಾಡಿದ್ದಾರೋ ಇಲ್ವೋ ಆ ಸ್ಥಿತೀಲಿ ಇದ್ದಾರೋ ಇಲ್ವೋ ಒಬ್ಬರು ಹೇಳಿಬಿಡಲಿ ಯಾರಾದರೂ ಕೂಡ ನಾನು ಸುಶುಪ್ತಿಯನ್ನೇ ಕಂಡಿಲ್ಲ ಅಂತ ಸುಳ್ಳು ಅದು ಹಾಗೆ ಹೇಳಿ ಯಾರಾದರೂ ನಾನು ಸ್ವಪ್ನವನ್ನೇ ಕಂಡಿಲ್ಲ ಅಂತ ಅದು ಸುಳ್ಳೇ ಪ್ರತಿಯೊಬ್ಬರಿಗೂ ಜೀವಮಾನದಲ್ಲಿ ಯಾವತ್ತೋ ಒಂದು ದಿನ ಸ್ವಪ್ನ ಬಂದಿರತ್ತೆ ಅದು ಒಳ್ಳೆಯ ಸ್ವಪ್ನ ಆಗ್ಬೋದು ದುಸ್ವಪ್ನ ಆಗ್ಬೋದು ಸ್ವಪ್ನದಲ್ಲಿ ಮಾತಾಡಿರ್ಬೋದು ಸ್ವಪ್ನದಲ್ಲಿ ನಡೆದಿರ್ಬೋದು ಮಾತಾಡ್ಕೊಂಡು ನಡೀತಾ ಇರ್ಬೋದು ಏನೆಲ್ಲ ನಡೆಯುತ್ತೆ ಸ್ವಪ್ನದಲ್ಲಿ ನೋಡಿ ಡ್ರೀಮ್ ಅನಾಲಿಸಿಸ್ ಫ್ರಾಯ್ಡಿಯನ್ ಅನಾಲಿಸಿಸ್ ಆಫ್ ಡ್ರೀಮ್ಸ್ ಯುಂಗ್ ಅಂಡ್ ಆಡ್ಲರ್ಸ್ ಅನಾಲಿಸಿಸ್ ಆಫ್ ಡ್ರೀಮ್ಸ್ ನೀವು ತೆಗೆದು ನೋಡಿದ್ರೆ ಅನ್ಫುಲ್ಫಿಲ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ವಿಲ್ ಹಾನ್ ದಿ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಬರೀತಾನೆ ಅನ್ಫುಲ್ಫಿಲ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ಜಾಗೃತ ವಸ್ಥೆಯಲ್ಲಿ ನನಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಆಸೆಗಳಿರುತ್ತೆ ಮಾಡೋಕ್ಕಾಗಲ್ಲ ಅದೇ ರಾತ್ರಿ ಸ್ವಪ್ನದಲ್ಲಿ ಬಂದು ಮರುಕಳಿಸುತ್ತೆ ಅಂತ ಅದಕ್ಕೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಿದ್ದು ಯಾರಿಗಾದರೂ ರಾತ್ರಿ ಮಾತಾಡೋ ಅಭ್ಯಾಸ ಇದ್ದರೆ ನಿದ್ದೆನಲ್ಲಿ ದಯವಿಟ್ಟು ಒಬ್ಬೊಬ್ಬರೇ ರೂಮಲ್ಲಿ ಮಾ ಅಂತ ಯಾರು ಕ್ಲಾಸ್ ಚಕ್ಕರ್ ಹೊಡೆದು ಎಲ್ಲಿ ಹೋಗಿದ್ರಿ ಅಂತ ಅಮ್ಮ ಅಪ್ಪನಿಗೆಲ್ಲ ಗೊತ್ತಾಗತ್ತೆ ನಿಮ್ಮ ಗುಟ್ಟೆಲ್ಲ ರಟ್ಟಾಗುತ್ತೆ ಹುಷಾರಾಗಿ ಮಲ್ಕೊಳ್ಳಿ ಅಂತ ಯಾಕೆಂದರೆ ಕೆಲವರಿಗೆ ಮಾತಾಡೋ ಅಭ್ಯಾಸ ಇರುತ್ತೆ ಸ್ಲೀಪ್ ಟಾಕಿಂಗು ಇನ್ನು ಕೆಲವರಿಗೆ ಸ್ಲೀಪ್ ವಾಕಿಂಗು ಲೇಡಿ ಮ್ಯಾಕ್ಬೆತ್ ತರಹ ಇನ್ನು ಕೆಲವ್ರಿಗೆ ವಾಕಿಂಗ್ ಕಮ್ ಟಾಕಿಂಗು ಪಾರ್ವತಿ ತರಹ ಹೇ ನೀಲಕಂಠ ವ್ರಜಸಿ ಇತಿ ಅಲಕ್ಷ್ಯವಾಗಸತ್ಯಕಂಠ ಅರ್ಪಿತ ಬಾಹುಬಂಧನ ಎರಡು ಕೈನೂ ಚಾಚಿದ್ದಾಳೆ ನೀಲಕಂಠನ ತಬ್ಕೊಳ್ಳೋಕೆ ಕಂಠವೇ ಇಲ್ಲ ನೀಲಕಂಠ ಎಲ್ಲಿ ಬಂತು ಶಿವನನ್ನು ಆಲಿಂಗನ ಮಾಡ್ಕೋತಾ ಇದ್ದೀನಿ ಇಂಥ ಐದನೇ ಸರ್ಗದಲ್ಲಿ ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಕ್ಕಂಥ ಮಾತು ಆ ದೃಷ್ಟಿಯಿಂದ ಏನೆಲ್ಲ ನಡೆಯುತ್ತೆ ಅಂದರೆ ನಮಗೆ ನಿಜವಾಗ್ಲೂ ಕೂಡ ಸ್ವಪ್ನ ಸ್ಥಿತಿನಲ್ಲಿ ಇಬ್ಬರು ಒಂದೇ ಹಾಸಿಗೆಯಲ್ಲಿ ಒಬ್ಬರ ಪಕ್ಕ ಒಬ್ಬರು ಮಲಕೊಂಡಿದ್ದೆ ಮಾಡಬಹುದು ಆದರೆ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ

ಅದಕ್ಕೆ ಪ್ರತಿಯೊಬ್ಬರು ಗಾಢ ನಿದ್ರಾವಸ್ಥೆಯನ್ನು ಅಪೇಕ್ಷೆ ಪಡ್ತಾರೆ ಹೊರತು ಸ್ವಪ್ನವನ್ನಲ್ಲ ಆ ಸುಖ ಆರು ಗಂಟೆ ಒಳ್ಳೆ ನಿದ್ದೆ ಬಂದರೆ ಸಾಮಾನ್ಯವಾಗಿರ್ತಕ್ಕಂಥ ನಾಗರಿಕನಿಗೆ ಒಳ್ಳೆ ಲವಲವಿಕೆ ಇರುತ್ತೆ ಅಂತ ವಿಜ್ಞಾನಿಗಳು ಒಪ್ಕೊಂಡಿರೋದು ಆದರೆ ಮಹಾತ್ಮರು ಬಹಳ ಕಡಿಮೆ ಸಮಯ ನಿದ್ದೆ ಮಾಡೋದು ವಿವೇಕಾನಂದರು ದಿನಕ್ಕೆ ಒಂದೇ ಗಂಟೆನಂತೆ ನಿದ್ದೆ ಮಾಡ್ತಾ ಇದ್ದಿದ್ದು ಇಪ್ಪತ್ತ್ಮೂರು ಗಂಟೆ ಕೆಲಸ ಮಾಡೋರಂತೆ ಅದಕ್ಕೆ ಅಮೇರಿಕಾ ದೇಶದಲ್ಲಿ ಯಾರೋ ಒಬ್ಬಳು ಲೇಡಿ ಅವರನ್ನು ಕೇಳಿದ್ರಂತೆ ಹಬಿಜಿಟ್ ಸ್ವಾಮೀಜಿ ಯು ಆಲ್ವೇಸ್ ವರ್ಕ್ ವೆನ್ ಡು ಯು ಸ್ಲೀಪ್ ಅಂತ ಅವ್ರು ಹೇಳಂತೆ ಒನ್ ಅವರ್ ಆಫ್ ಮೆಡಿಟೇಷನ್ ಈಸ್ ಈಕ್ವಲ್ ಟು ಸಿಕ್ಸ್ ಅವರ್ಸ್ ಆಫ್ ಸ್ಲೀಪ್ ದೇರ್ ಫಾರ್ ಐ ಡಿ ನಾಟ್ ಸ್ಲೀಪ್ ಅಂತ ಒಂದು ಗಂಟೆ ಧ್ಯಾನ ಮಾಡಿದರೆ ಆರು ಗಂಟೆ ನಿದ್ದೆ ಮಾಡಿದಷ್ಟು ಬಾಡಿ ರಿಲ್ಯಾಕ್ಸೇಷನ್ ಸಿಗತ್ತೆ ಅದರಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಆ ಧ್ಯಾನ ಅಂತ ಏನೋದು ನಾಳೆ ದಿವಸದ ನನ್ನ ಟಾಪಿಕ್ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಮೆತ್ತಿಗೆ ಸೊ ಆ ದೃಷ್ಟಿಯಿಂದ ಕಾಲ ಅಂದರೆ ಏನು ಅನ್ನೋದನ್ನು ನೋಡಿ ಹೇಳ್ತಾ ಬರ್ತಾರೆ ಕಾಲ ಮೂಲ ಸರ್ವಂ ಜಗದ್ ಜಗದ್ಬೀಜಂ ಈ ಸಮಸ್ತವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಬೀಜ ರೂಪದಲ್ಲಿ ಯಾವುದಪ್ಪ ಅಂದರೆ ಅದೇ ಕಾಲ ಕಾಲ ಎಂಬತಕ್ಕಂಥದ್ದು ನೋಡಿ ನಾವು ಲೌಕಿಕವಾಗಿ ತೆಗೆದುಕೊಳ್ಳದೆ ಹೋದರೆ ಮುಖ್ಯವಾಗಿ ಹೌ ಸೂನ್ ಹ್ಯಾಥ್ ಟೈಮ್ ದ ಸಟಲ್ ಥೀಫ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ ತ್ರೀ ಆ್ಯಂಡ್ ಟ್ವೆಂಟಿ ಎತ್ ಇಪ್ಪತ್ತ್ ಮೂರನೇ ಹುಟ್ಟು ಹಬ್ಬದ ದಿವಸ ಮೊದಲನೇ ಕವನ ಬರ್ದಂತೆ ಅವನು ಹೌ ಸೂನ್ ಹ್ಯಾಥ್ ಟೈಮ್ ಸಟಲ್ ಥೀಫ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ತ್ರೀ ಆ್ಯಂಡ್ ಟ್ವೆಂಟಿ ಎತ್ ಇಯರ್ ಇಪ್ಪತ್ತೆರಡು ವರ್ಷ ದಂಡವಾಗಿ ಕಾಲ ಕಳೆದುಬಿಟ್ಟೆ ಇಪ್ಪತ್ತ್ಮೂರನೇ ವರ್ಷ ಮೊಟ್ಟ ಮೊದಲನೇದಾಗಿ ಕವನ ಬರೆಯೋಕ್ಕೆ ಶುರು ಮಾಡಿದ್ನಂತೆ ಅವನು ಸಟ್ಲ್ ತೀವ ಆಫ್ ಯೂತ್ ಅಂತ ಕಲಿತಾನೆ ಕಾಲವನ್ನು ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರ ಗ್ರಿತ್ತೋ ಅಣುಭಿಶ್ಚ ಮಹದ್ಭಿಸ್ಚ ಅರುಣ ಪ್ರಶ್ನೆ ತೈತ್ರಿಯ ಆರಣ್ಯಕ ಮೊದಲನೇ ಪ್ರಶ್ನೆ ನದೀವ ಪ್ರಭವ ಕಾಚಿತ್ ನದಿ ತರಹ ಕಾಲ ಓಡ್ತಾ ಇರತ್ತೆ ನೋಡಿ ಹಳೆ ನೀರು ಹೋಗಿ ಹೊಸ ನೀರು ಬರೋ ಹಾಗೆ ಹಿಂದಿನವ್ರು ಹೋಗ್ತಾ ಇರ್ತಾರೆ ಮುಂದಿನವ್ರು ಬರ್ತಾಯಿರ್ತಾರೆ ಅದಕ್ಕೆ ಕಾಲ ಎಂಬತಕ್ಕಂಥದ್ದು ಯಾರಿಗೂ ಕಾಯಲ್ಲ ಅದು ಟೈಮ್ ಆ್ಯಂಡ್ ಟೈಮ್ ವೆಯ್ಟ್ಸ್ ಫಾರ್ ನನ್ ಯಾವಾಗಲೂ ಕೂಡ ಓಡ್ತಾನೆ ಇರುತ್ತೆ ಕಾಲ ಎಂಬತಕ್ಕಂಥದ್ದು ಆ ದೃಷ್ಟಿಯಿಂದಲೇ ನಾವು ಯಾವಾಗಲೂ ಹೆದ್ಕೋಬೇಕಾಗಿರೋದು ಕಾಲಕ್ಕೆ ಕಾಲ ಅಂದರೆ ಇನ್ನೊಂದು ಅರ್ಥ ಯಮ ಅಂತನೂ ಆಗುತ್ತೆ ಅದಕ್ಕೆ ಕಾಲಪುರುಷ ಅನ್ನೋದು ಯಮನಿಗೆ ಇರತಕ್ಕಂತಹ ಒಂದು ಪರ್ಯಾಯ ಪದ ಮುಖ್ಯವಾಗಿ ಈ ಕಾಲದ ಬಗ್ಗೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂದರೆ ಮಾಕುರು ಧನಜನ ಯೌವ್ವನ ಗರ್ವಂ ಹರತಿ ನಿಮೇಶಾತ್ ಕಾಲ ಸರ್ವಂ ಶಂಕರಾಚಾರ್ಯರ ಭಜಗೋವಿಂದ ಸ್ತೋತ್ರದಲ್ಲಿ ಬರತಕ್ಕಂಥ ಮಾತು ಮಾಕುರು ಧನಜನ ಯೌವ್ವನ ಗರ್ವಂ ಹಣ ಇದೆ ಅಂತ ಗರ್ವ ಪಡಬೇಡ ಯೌವ್ವನ ಇದೆ ಅಂತ ಹಣ ಗ ಗರ್ವ ಪಡಬೇಡ ಎಲ್ಲವೂ ಕೂಡ ಹೊರಟೋಗತ್ತಪ್ಪ ಯಾವುದು ಶಾಶ್ವತವಾಗಿರೋದಿಲ್ಲ ಕಾಲ ಎಂಬತಕ್ಕಂಥದ್ದೇ ಹೊಂಚು ಹಾಕ್ತಾ ಇರತಕ್ಕಂಥ ಹೆಣ್ಣು ಹುಲಿ ಅನ್ನೋ ಮಾತನ್ನು ಅಶ್ವಘೋಷ ಬುದ್ಧಚರಿತ ಮಹಾಕಾವ್ಯದಲ್ಲಿ ವರ್ಣನೆ ಮಾಡ್ತಾನೆ ಹೊಂಚು ಹಾಕಿ 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 ಹೆಣ್ಣು ಹುಲಿ ಮೇಕೆ ಮೇಲೆ ಹಾಗೆ ನೆಗೆಯತ್ತೋ ನಮ್ಮ ದೇಹದ ಹಿಂದೇನೆ ಮುಪ್ಪು ಎಂಬತಕ್ಕಂಥ ಹೆಣ್ಣು ಹುಲಿ ಕಾದುಕೊಂಡಿದೆ ಅಂತ ಆ ದೃಷ್ಟಿಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹುಟ್ಟಿದವರು ಯಾರೂ ಕೂಡ ಹಣದಿಂದ ನೀನು ಗರ್ವಪಟ್ಟು ಸಾಧ್ಯ ಇಲ್ಲ ಮರು ಕ್ಷಣದಲ್ಲಿ ನೀನು ಬಿಕಾರಿ ಆಗ್ಬಿಡ್ತೀಯಾ ಅದಕ್ಕೊಂದು ತಮಾಷೆಯಾಗಿರ್ತಕ್ಕಂಥ ಸುಭಾಷಿತ ಇದೆ ಒಬ್ಬ ಭಿಕ್ಷುಕ ಒಬ್ಬ ರಾಜನ ಹತ್ರ ಹೋಗಿ ಕೇಳ್ತಾನೆ ರಾಜ ನನಗೆ ಭಿಕ್ಷೆ ಕೊಡು ನೀನು ಭಿಕ್ಷೆ ಕೊಡದೆ ಹೋದರೆ ಏನಾಗತ್ತೆ ಗೊತ್ತಾ ನೀನು ನಾನಾಗ್ತೀನಿ ನಾನು ನೀನಾಗ್ತೀಯ ಅಂದ್ರೇನು ನೆಕ್ಸ್ಟ್ ಜನ್ಮದಲ್ಲಿ ನೀನು ಭಿಕ್ಷುಕ ಆಗ್ತೀಯಾ ಅಂತ ನಾನು ರಾಜ ಆಗ್ತೀನಿ ಅದರಿಂದ ಕೊಡು ನನಗೆ ದ್ವಾರಂ ದ್ವಾರಂ ಅಟನ್ ಭಿಕ್ಷು ಶಿಕ್ಷತೆ ನತು ಯಾಚತೆ ಅದತ್ವಾ ಮಾದೃಶೋ ಮಾಭೂಹು ದತ್ವಾ ತ್ವ ತ್ವಾದೃಶೋ ಭವ ಅಂತ ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ದಾನ ಮಾಡಲಿಲ್ಲ ಅದರಿಂದ ಭಿಕ್ಷುಕ್ ನಾನು ಹುಟ್ಟುಬಿಟ್ಟೆ ಈ ಜನ್ಮದಲ್ಲಿ ನೀನೇನಾದರೂ ದಾನ ಕೊಡದೆ ಹೋದರೆ ಮರುಜನ್ಮದಲ್ಲಿ ನೀನು ಭಿಕ್ಷುಕ ಆಗ್ತೀಯ ನಾನು ರಾಜ ಆಗ್ತೀನಿ ಅದಕ್ಕೆ ಕೊಡು ನನಗೆ ದಾನ ಅಂತ ಹೇಗಿದೆ ನೋಡಿ ಸೊ ಆ ದೃಷ್ಟಿಯಿಂದನೇ ಸಂವೃತ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಮಾತಾಡೋದಾದರೆ ಇದನ್ನೆಲ್ಲ ತರ್ಬೋದು ಮುಖ್ಯವಾಗಿ ಒಳ್ಳು ಒಂದೊಂದು ಸುಭಾಷದಲ್ಲೂ ಕೂಡ ಎಂತೆಂತಹ ಹಾಸ್ಯ ಘಟನೆಗಳು ನಮ್ಮಲ್ಲಿದೆ ಅಂತ ಹೇಳಿದರೆ ವೈದ್ಯರ ಬಗ್ಗೆ ಇರತಕ್ಕಂಥ ಹಾಸ್ಯ ನಿಮಗೆಲ್ಲ ಗೊತ್ತು ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತುಹರತೆ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ವೈದ್ಯನಿಗೂ ಯಮನಿಗೂ ಒಂದೇ ವ್ಯತ್ಯಾಸ ಯಮ ಪ್ರಾಣ ಕಿತ್ಕೊಂಡು ಹೋಗ್ತಾನೆ ವೈದ್ಯ ಪ್ರಾಣ ಜೊತೆ ದುಡ್ಡು ಹೊಡ್ಕೊಂಡು ಹೋಗ್ತಾನೆ ಆದ್ದರಿಂದ ವೈದ್ಯರು ಯಮನಿಗಿಂತ ಹೆಚ್ಚು ಡೇಂಜರಸ್ಸು ಅಂತ ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚೆಂಪುನಲ್ಲಿ ಒಂದು ಕಡೆ ಹೇಳ್ತಾನೆ ನಮ್ಮ ಹಳ್ಳಿನಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ವೈದ್ಯರು ನಾವು ಇಬ್ಬರೂ ಹಳ್ಳಿಲಿ ಇಲ್ಲದೆ ಇರೋವಾಗ ಅವನು ಹೆಂಗೆ ಸತ್ತ ಅಂತ ನಮ್ಮ ಔಷಧಿ ತೆಗೆದುಕೊಳ್ಳ್ದೆ ಅವನು ಹೆಂಗೆ ಸತ್ತಾ ಅಂತ ಆ ದೃಷ್ಟಿಯಿಂದ ಜಾರ್ಜ್ ಬರ್ನಾಡ್ ಶಾ ಡಾಕ್ಟರ್ ಜಾನ್ಸನ್ಗೆ ಒಂದು ಮಾತು ಹೇಳಿದಂತೆ ಮೈ ಡಿಯರ್ ಜಾನ್ಸನ್ ಪ್ರಿಸ್ಕ್ರೈಬ್ ಯುವರ್ ಮೆಡಿಸಿನ್ ಓನ್ಲಿ ಟು ಯುವರ್ ಎನಿಮೀಸ್ ನೆವರ್ ಟು ಯುವರ್ ಫ್ರೆಂಡ್ಸ್ ಅಂತ ಪ್ರಿಸ್ಕ್ರೈಬ್ ಯುವರ್ ಮೆಡಿಸಿನ್ ಓನ್ಲಿ ಟು ಯುವರ್ ಎನಿಮೀಸ್ ನೆವರ್ ಟು ಯುವರ್ ಫ್ರೆಂಡ್ಸ್ ನಿನ್ನ ಫ್ರೆಂಡ್ಸಿಗೆ ಔಷಧಿ ಕೊಡಬೇಡ ಅವರು ಗೊಟ ಕಂದ್ಬಿಡ್ತಾರೆ ಶತ್ರುಗಳಿದ್ರೆ ಅವರು ಕೊಡು ಅಂತ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಕಾಲ ಕ್ರೀಡತಿ ಗಚ್ಚತ್ಯಾಯುಹು ಮತ್ತು ಭಜಗೋವಿಂದ ಸ್ತೋತ್ರದಲ್ಲಿ ಕಾಲಹ ಕ್ರೀಡತಿ ಆಟ ಆಡ್ತಾ ಇದೆ ಕಾಲ ಅನ್ನೋದು ನಮ್ಮ ಜೊತೆ ಕಾಲಭೀತ ವಿಪ್ರವಾಲ ಮೇ ಮನಃ ಶಿವಾಯ ಶಿವಪಂಚಾಕ್ಷರದಲ್ಲಿ ಕಾಲತ್ರಯೇ ಯಥಾ ಸರ್ಪ ರಜ್ಜೌ ನಾಸ್ತಿ ತ ಮಯಿ ಅಹಂಕಾರಾಧಿ ದೇಹಾಂತಂ ಜಗನ್ನಾಸ್ತಿ ಅಹಮದ್ವಯ ಸ್ವಾತ್ಮಪ್ರಕಾಶಿಕ ಐವತ್ತೆರಡನೇ ಶ್ಲೋಕದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಮೂರು ಕಾಲದಲ್ಲೂ ಕೂಡ ಯಾವ ರೀತಿಯಾಗಿ ಸರ್ಪ ಇಲ್ಲ ಕೇವಲ ಇರತಕ್ಕಂಥದ್ದು ಹಗ್ಗ ಮಾತ್ರವೇ ನಮ್ಗೇನಾಗುತ್ತೆ ಅಂಕುಡೊಂಕಾಗಿ ಬಿದ್ದಿರ್ತಕ್ಕಂಥ ಹಗ್ಗದಲ್ಲಿ ಹಾವು ಅಂತ ಭ್ರಮೆ ಉಂಟಾಗುತ್ತೆ ಯಾರೋ ಹೇಳ್ತಾರೆ ಏ ಇವತ್ತು ಗೋಕ್ಲಾ ಇನ್ಸ್ಟಿಟ್ಯೂಟ್ ಹೋಗಬೇಡ್ರಿ ಅಲ್ಲೊಂದು ಹಾವಿದೆ ಗೇಟ್ ಹತ್ರ ಅಂತ ಏನು ಹಾವು ನೋಡೇ ಬಿಡ್ತೀನಿ ಅಂತ ಬಂದರೆ ಹಗ್ಗ ಅದು ಹಾವಲ್ವೇ ಅಲ್ಲ ಏಕೆಂದರೆ ಹಾವಿನ ಆಕಾರದಲ್ಲಿ ಅಂಕುಡೊಂಕಾಗಿ ಬಿದ್ದಿರ್ತಕ್ಕಂಥ ಆಕಾರ ಸಾಮ್ಯದಿಂದ ನನಗೆ ಭ್ರಮೆ ಉಂಟಾಯಿತು ಭ್ರಮೆ ಅಂದ್ರೇನು ಇಲ್ದೇ ಇರೋದನ್ನು ಇರೋ ಹಾಗೆ ಅಥವಾ ಇರೋದನ್ನು ಇಲ್ಲದೇ ಇರೋ ಹಾಗೆ ತಿಳ್ಕೊಳ್ಳೋದು ಭ್ರಮೆ ಇರೋದನ್ನು ಇರೋ ಹಾಗೆ ತಿಳ್ಕೊಳ್ಳೋದು ಪ್ರಮೆ ಅಷ್ಟೇ ವ್ಯತ್ಯಾಸ ಯಥಾರ್ಥಂ ಜ್ಞಾನಂ ಪ್ರಮ ಅಯಥಾರ್ಥಂ ಜ್ಞಾನಂ ಭ್ರಮ ಆ ರಜ್ಜು ಸರ್ಪ ದೃಷ್ಟಾಂತ ಹಾಸನ್ ರಾಜಾರಾಯರ ಮೇಲೆ ಎಂಥ ಪರಿಣಾಮ ಬೀರಿತ್ತು ಅಂದರೆ ಸರ್ಪೆಂಟ್ ಆ್ಯಂಡ್ ದ ರೋಪ್ ಅವರ ನಾವೆಲ್ ಬರೆದು ವಿಶ್ವಖ್ಯಾತಿ ಅವ್ರಿಗೆ ಸಿಕ್ತು ಆ ದೃಷ್ಟಿಯಿಂದ ನೋಡಿ ನಮ್ಮ ಭಾರತೀಯ ಚಿಂತನೆಗಳನ್ನು ಎಷ್ಟು ಚೆನ್ನಾಗಿ ಅವರು ವ್ಯಕ್ತಪಡಿಸಿದರು ಅಂದರೆ ಹೀ ನ್ಯೂ ಫ್ರೆಂಚ್ ಲೈಕ್ ದ ಬ್ಯಾಕ್ ಆಫ್ ಹಿಸ್ ಹ್ಯಾಂಡ್

ರಾಜಾರಾವ್ದು ಫೇಮಸ್ ನಾವೆಲ್ಸು ಅದೆಲ್ಲವೂ ಕೂಡ ಎಷ್ಟೋ ಜನ ಚೆಸ್ ಮಾಸ್ಟರ್ಸ್ ಅಂದರೆ ಮೂವ್ ಓದಕ್ಕೆ ಹೋಗಲ್ಲ ಎಲ್ಲರೂ ಸರ್ಪಂಜೆಂಟ್ ದ ಇಟ್ಕೊಂಡು ಓದಾಡ್ತಾರೆ ಹೊರತು ಮಿಕ್ಕಿದ ಗ್ರಂಥಗಳು ಅವ್ರು ಬರೆದಿದ್ದಾರೆ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಸಂಪೂರ್ಣವಾಗಿರ್ತಕ್ಕಂಥ ಓದ ಕಡೆ ನಾವು ಮ ಗಮನ ಕೊಡೋಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಯಾವಾಗಲೂ ಕೂಡ ಕಾಲಾರಾತ್ರೇ ಕರಾಗ್ರೇ ಕೃತ ಶ್ರೀತಿಹ ಶಾಣ ಶಾತೋ ಕಾಲೇ ಕಾಲೇ ಕುಲಾದ್ರಿ ಪ್ರವರತನತೆಯ ಕಲ್ಪಿತ ಸ್ವೇಷ ಲೇಪ ಪಾಯಾನ್ನ ಪಾಪಕೀರ್ತಿ ಪ್ರಸುರ ಸುಖಮುಖ ಪಾಪಹಂತ ನಿಂತಂ ಶೂಲಹ ಶ್ರೀಪಾದ ಸೇವ ಭಜ ಮನ ರಜಶಾಂ ಪಾಲನೆ ಕಾಂತ ಶೀಲ ಶಿವಪಾದ ಕೇಶಾಂತ ಸ್ತೋತ್ರದಲ್ಲಿ ಹೇಳ್ತಕ್ಕಂಥ ಮಾತು ಮಾಯಾ ಕಲ್ಪಿತ ಮಾತೃತಾ ಮುಖಮೃಷ ದ್ವೈತ ಪ್ರಪಂಚಾಶ್ರಯಃ ಹೊರಗಡೆ ಕಾಣ್ತಕ್ಕಂಥ ಪ್ರಪಂಚ ಎಲ್ಲವೂ ಕೂಡ ಮಾಯಾಕಲ್ಪಿತ ಹೇಗೆ ಅಂದರೆ ಪಿ ಸಿ ಸರ್ಕಾರ ಮ್ಯಾಜಿಕ್ ಶೋ ಮಾಡುವಾಗ ಟೌನ್ ಒಬ್ಬಳು ಮಗಳೂನ ಈ ಥರ ಟೇಬಲ್ ಮೇಲೆ ಮಲಗಿಸ್ದಂಗೆ ಆ ಮಗುನ ಕತ್ತರಿಸ್ದಂಗೆ ನಮಗೆ ಕಾಣುತ್ತೆ ಮ್ಯಾಜಿಕ್ ಶೋ ಮುಗಿದೋದ್ಮೇಲೆ ಮಗು ಎದ್ದು ಕೂತ್ಕೊಂಡ ಮೇಲೆ ಓಹೋ ಇದೆಲ್ಲ ಸುಳ್ಳು ನಮಗೆ ಗೊತ್ತಾಗುತ್ತೆ ನೋಡೋ ತನಕ ಸತ್ಯವೇ ಹೊರತು ಶಾಶ್ವತವಾಗಿರ್ತಕ್ಕಂಥ ಸತ್ಯವಲ್ಲ ಅದಕ್ಕೇ ಸೀಯಿಂಗ್ ಈಸ್ ನಾಟ್ ಬಿಲೀವಿಂಗ್ ಅಪಿಯರೆನ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ ಇಟ್ಕೊಂಡು ಎಫ್ ಎಚ್ ಬ್ರ್ಯಾಡ್ಲಿ ಅವನು ತೀಸಿಸ್ ಬರೆದಿದ್ದು ದ ಫೇಮಸ್ ಬ್ರದರ್ ಆಫ್ ಎ ಸಿ ಬ್ರ್ಯಾಡ್ಲಿ ಹೂವಾಸ್ ಅ ಫೇಮಸ್ ಕ್ರಿಟಿಕ್ ಆನ್ ಶೇಕ್ಸ್ಪಿಯರ್ ಇವನ್ ಫಿಲಾಸಫರು ಅವ್ನು ಕ್ರಿಟಿಕ್ಕು ಅಷ್ಟೇ ಅವರಿಬ್ಬರಲ್ಲೂ ಕೂಡ ಆಗಿದ್ದು ಸೊ ಆದೃಷ್ಟೇ ಬ್ರಾಡ್ಲಿಯನ್ ಅನಾಲಿಸಿಸ್ ಆಫ್ ಅದ್ವೈತ ಅಂತಲೇ ಒಂದು ತೀರಿಸಿದೆ ಪಿ ಎಸ್ ಶಾಸ್ತ್ರಿ ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ನಾಲ್ಕು ಎಮ್ ಎ ಮೂರು ಪಿ ಎಚ್ ಡಿ ಎರಡು ಡಿ ಲಿಟ್ಟು ಒಂದು ಎಮ್ ಇತ್ತು ಅವರಿಗೆ ಸೊ ಅವರು ಜರ್ಮನ್ ಪಿ ಎಚ್ ಡಿ ಸಮೃತ ಪಿ ಎಚ್ ಡಿ ತೆಲುಗು ಪಿ ಎಚ್ ಡಿ ಮತ್ತು ಇನ್ನೊಂದು ಇನ್ಯಾವುದೋ ಒಂದು ಭಾಷೆಯಲ್ಲಿ ಆ ಥರ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಅವ್ರದ್ದು ಸೊ ಅವ್ರ ಹತ್ರ ಒಬ್ಬರು ಸುಜಾತಾ ರೆಡ್ಡಿ ಅಂತ ಒಬ್ಬರು ಪಿ ಎಚ್ ಡಿ ಕ್ಯಾಂಡಿಡೇಟು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಚಿನ್ಮಯ ಬಾಂಬೆ ಬಾಂಬೆಯಿಂದ ಪ್ರಕಟ ಆಗಿದೆ ಆ ಮೈನರ್ ಪೊಯಮ್ಸ್ ಆಫ್ ಶೆಲ್ಲಿ ಆ್ಯಂಡ್ ಗೌಡಪಾದ ಕಾರಿಕಾ ಅಂತ ಗೌಡ ಕಾರಿಕೆಯಲ್ಲಿ ಬರ್ತಕ್ಕಂಥ ವೇಲ್ ಅಲ್ಲಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ನಿಜವಾಗಿರ್ತಕ್ಕಂಥ ಜ್ಞಾನಕ್ಕೆ ಹೊದಿಕೆ ಎಂಬತಕ್ಕಂಥ ಅಜ್ಞಾನ ಮುಚ್ಕೊಂಡಿದೆಯೋ ಅದಕ್ಕೆ ಸಂವಾದಿಯಾಗಿ ಶೆಲ್ಲಿ ಬರ್ತಕ್ಕಂಥ ಅಷ್ಟು ಪೊಯಮ್ಸ್ ಅಂತ ರಿಲೇಟ್ ಮಾಡ್ತಾರೆ ಆ ಥೀಸಿಸಲ್ಲಿ ಆ ತರಹ ಕಂಪ್ಯಾರಿಟಿವ್ ಸ್ಟಡೀಸ್ ಮಾಡಬೇಕಾದ್ರೆ ಬ್ರಿಲಿಯಂಟಾಗಿರ್ಬೇಕು ಗೈಡು ಕ್ಯಾಂಡಿಡೇಟ್ ಅದನ್ನು ಫಾಲೋ ಮಾಡಬೇಕು ಹಾಗಿದ್ದರೆ ಮಾತ್ರ ಆ ಥರ ಬರೋಕ್ಕೆ ಸಾಧ್ಯ ಬಿಕಾಸ್ ದಿಸ್ ಇಸ್ ದಿ ಏಜ್ ಆಫ್ ಕಂಪ್ಯಾರಿಟಿವ್ ಲ್ಯಾಂಗ್ವೇಜಸ್ ಆ್ಯಂಡ್ ನಾಟ್ ದಿ ಏಜ್ ಆಫ್ ಸ್ಟಿಕ್ಕಿಂಗ್ ಆನ್ ಟು ಓನ್ಲಿ ಒನ್ ಲ್ಯಾಂಗ್ವೇಜ್ ಆ ದೃಷ್ಟಿಯಿಂದ ಅಂಥ ಅಧ್ಯಾಪಕರು ಸಿಕ್ತು ಅವರ ಹತ್ರ ಬೈಸ್ಕೊಂಡ್ರೆ ಅದು ನಿಜವಾದ ಆಶೀರ್ವಾದ ಯಾವ ಹಿರಿಯರು ಕಿರಿಯರನ್ನು ಬೈದರೂ ಕೂಡ ಒಳ್ಳೇದಾಗಲೀನೋ ದೃಷ್ಟಿಯಿಂದ ಬೈತಾರೆ ಹೊರತು ಅವ್ರಿಗೇನು ಹೊಟ್ಟೆ ಕಿಚ್ಚಿರಲ್ಲ ಅದಕ್ಕೆ ನಾನು ಪ್ರತಿ ತಿಂಗಳು ಒಬ್ಬರ ಮನೆಗೆ ಹೋಗಿ ಬೈಸ್ಕೊಂಡು ಬರ್ತೀನಿ ಅವ್ರು ಬೈದರೆ ನನಗೆ ಆಶೀರ್ವಾದ ಯಾರಾದರೂ ಹೊಗಳಿದ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ ಯಾಕೆ ಅಂತ ಹೇಳಿದರೆ ಯಾವಾಗಲೂ ಕೂಡ ಅವರು ಹೇಳ್ತಾರೆ ನನ್ನ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೇ ಬಟ್ ಅನ್ನೆಸಲಿ ಯು ಸೀ ದ ಪಾರ್ಕ್ ಐ ವಾಂಟ್ ದ ಸ್ಪಾರ್ಕ್ ಟು ಬಿಕಮ್ ಫ್ಲೇಮ್ ವಿಚ್ ಯು ಆರ್ ನಾಟ್ ಅಲೋಯಿಂಗ್ ಅಂತ ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಹದಿನಾರು ಗಂಟೆ ಓದಬೇಕು ಅಂತ ಅವ್ರು ನನ್ನ ಬೈಯೋದು ನನಗೆ ಆಗ್ತಾ ಇಲ್ಲ ನಾನು ಓದೋದು ಎಂಟೇ ಗಂಟೆ ಏನು ಮಾಡೋದು ಸೊ ಆ ದೃಷ್ಟಿಯಿಂದ ಸಾಲದು ಇನ್ನು ನಾನು ಇನ್ಮೇಲಾದರೂ ಜಾಸ್ತಿ ಮಾಡ್ಕೋಬೇಕು ಮಾಯಾಕಲ್ಪಿತ ದೇಶಕಾಲಕಲನ ವೈಚಿತ್ರ ಚಿತ್ರೀಕೃತ ನೋಡಿ ಮಾಯಿಕವಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಮನುಷ್ಯನಿಗೆ ತೊಂದರೆ ಕೊಡುತ್ತೆ ಅನ್ನೋದಕ್ಕೆ ಟೈಮ್ ಅಂಡ್ ಎಟರ್ನಿಟಿ ಅಂತ ಒಂದು ಒಳ್ಳೆಯ ಗ್ರಂಥ ಇದೆ ಆನಂದ್ ಕುಮಾರಸ್ವಾಮಿ ಇದು ನೆನ್ನೆ ನಾನು ಪ್ರಸ್ತಾಪ ಮಾಡಿದ್ದೆ ಆನಂದ್ ಕುಮಾರಸ್ವಾಮಿ ಬಗ್ಗೆ ಅವನಿಗೆ ಹದಿನಾರು ಭಾಷೆ ಬರ್ತಾಯಿತ್ತು ತಾಯಿ ಇಂಗ್ಲೀಷ್ ಲೇಡಿ ತಂದೆ ಸಿಲೋನೀಸು ಅವನು ಇಂಡಿಯನ್ನು ಅಂತ ಟೈಮ್ ಅಂಡ್ ಎಟರ್ನಿಟಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾನೆ ಅದರಲ್ಲಿ ಎಷ್ಟು ಕೋಟ್ ಮಾಡ್ತಾನೆ ಅಂದರೆ ಹದಿನಾರು ಭಾಷೆನಲ್ಲಿ ರೆಫ್ರೆನ್ಸಸ್ ಕೊಡ್ತಾನೆ ಅವನು ಮೂವತ್ತು ಪುಟ ಗ್ರಂಥ ಇರೋದಕ್ಕೆ ಅರವತ್ತು ಪುಟ ರೆಫ್ರೆನ್ಸಸ್ ಹದಿನಾರು ಭಾಷೆನಲ್ಲಿ ಫುಟ್ ನೋಟ್ಸ್ ನೋಡಿದ್ರೆ ಗಾಬರಿ ಆಗುತ್ತೆ ಎದೆ ದಡಕ್ ಅನ್ನತ್ತೆ ಸೊ ಆ ತರಹ ಸ್ಕಾಲರ್ಸು ನೋಡಿ ನಮಗೆ ಇರೋದು ಬರೀ ಸ್ಕಾಲರ್ಶಿಪ್ಪೇ ಹೊರತು ಸ್ಕಾಲರ್ಶಿಪ್ ಇಲ್ಲ ಸೊ ಅವರು ದೇವರ್ ರಿಯಲ್ ಸ್ಕಾಲರ್ಸ್ ಆ ತರಹ ಇಪ್ಪತ್ತನೇ ಶತಮಾನದಲ್ಲಿದ್ದು ಏಯ್ಟೀನ್ ಏಯ್ಟಿ ಸೆವೆನ್ ಬಾರ್ ನೈನ್ಟೀನ್ ಫಾರ್ಟಿ ಸೆವೆನ್ ಡೈಡ್ ಏಯ್ಟಿ ತ್ರೀ ವರ್ಕ್ಸ್ ಪಬ್ಲಿಷ್ಡ್ ಏಯ್ಟಿ ತ್ರೀ ಮೋರ್ ವರ್ಕ್ಸ್ ಟು ಬಿ ಪಬ್ಲಿಷ್ಡ್ ಇನ್ ದ ಪ್ರೆಸ್ ದಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್ ಆರ್ಟು ಆರ್ಕಿಟೆಕ್ಚರು ಮ್ಯೂಸಿಕ್ಕು ಫಿಲಾಸಫಿ ಅವ್ನು ಟಚ್ ಮಾಡದೇ ಇರತಕ್ಕಂಥ ಇದೇ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ತರಹ ಅವನು ಎಲ್ಲಾದ್ರ ಮೇಲೂ ಕೈಯಾಡಿಸಿ ಪ್ರಭುತ್ವದಿಂದ ಅವನು ಮಾಡಿದ್ದಾನೆ ಆ ಮಾತನ್ನು ಈ ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಆಗಲೇ ಅವರ ವಿಷಯ ಹೇಳಿದೆ ನೋಡಿ ಅವರೊಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಬರೆದಿದ್ದಾರೆ ಆನಂದ್ ಕುಮಾರಸ್ವಾಮಿ ಇಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಥಿಕ್ಸ್ ಅಂತ ಅಂಥವ್ರು ಮಾತ್ರ ಆ ಥರದ ಮೇಲೆ ಕೈಯಾಡ್ಸೋಕೆ ಸಾಧ್ಯ ಮಿಕ್ಕವರಿಗೆ ಸಾಧ್ಯವೇ ಆಗಲ್ಲ ಅದು ಯಾವುದೂ ತಲೆ ಒಳಗೆ ಹೋಗೋಲ್ಲ ಇಲ್ಲ ತಲೆ ಮೇಲೆ ಹೋಗ್ತಾ ಇರುತ್ತೆ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಈ ಕಾಲ ಎಂಬತಕ್ಕಂಥದ್ದನ್ನು ನೋಡಿ ಕ್ಷಣಂ ಬಾಲೋಭೂತ್ವ ಕ್ಷಣಮಿ ಯುವ ಕಾಮರಸಿಕ ಕ್ಷಣಂ ವಿತ್ತೈರ್ಹೀನ ಕ್ಷಣಮಿ ಚ ಸಂಪೂರ್ಣ ವಿಭವ ಜರ ಜೀರ್ಣೆ ಅಂಗೆ ನಟ ವಲೀಮಂಡಿತ ತನು ನರಹ ಸಂಸಾರಾಂತೆ ವಿಶತಿ ಯಮಧಾನೀಯ ವಿನಯಂ ವೈರಾಗ್ಯ ಶತಕದ ಐವತ್ತನೇ ಶ್ಲೋಕದಲ್ಲಿ ಭರ್ತೃಹರಿ ಹೇಳ್ತಕ್ಕಂಥ ಮಾತು ಕ್ಷಣಂ ಬಾಲೋ ಭೂತ್ವ ಒಂದು ಕ್ಷಣಕಾಲ ಮಗುವಾಗಿರ್ತಾನೆ ಕ್ಷಣಮಪಿ ಯುವ ಮತ್ತೆ ಮುಂದಿನ ಕ್ಷಣದಲ್ಲಿ ಯುವಕನಾಗ್ತಾನೆ ಕಾಮರಸಿಕ ಕಾಮಕ್ರೀಡೆಯಲ್ಲಿ ಬೀಳ್ತಾನೆ ಕ್ಷಣಂ ವಿತ್ತೈರ್ಹೀನ ಸ್ವಲ್ಪ ದಿನ ಹಣ ಕಳ್ಕೊತಾನೆ ಕ್ಷಣಮಿ ಚ ಸಂಪೂರ್ಣ ವಿಭವ ಮತ್ತೆ ಅವನಿಗೆ ಹಣ ಬರುತ್ತೆ ಹತ್ರ ಜರಾಜೀರ್ಣೈ ಅಂಗೈ ದೇಹದಲ್ಲಿ ಎಲ್ಲ ಕೂಡ ಜೀರ್ಣವಾಗ್ತಾ ಬರುತ್ತೆ ಅಂಗಂ ದಲಿತಂ ದಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹಿತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ ಎಂಥ ಪ್ರಾಸ ನೋಡಿ ಅಂತ್ಯಪ್ರಾಸ ಬ್ಯೂಟಿಫುಲ್ಲಾಗಿ ಬರುತ್ತೆ ನಿಜವಾಗಿ ಕವಿಯಾಗಿರ್ತಕ್ಕಂಥವನ್ನು ಯಾವತ್ತೂ ಶಬ್ದಗಳನ್ನು ಹುಡ್ಕೊಂಡು ಹೋಗಲ್ಲ ಶಬ್ದಗಳೇ ಕವಿಯನ್ನು ಹುಡ್ಕೊಂಡು ಬರುತ್ತೆ ಅದಕ್ಕೆ ಬಾಣನ ಬಗ್ಗೆ ಒಂದು ಮಾತಿದೆ ಸರಸ್ವತಿ ದೇವಿ ಪುರುಷನ ಅವತಾರವನ್ನು ತಾಳಿ ಬಾಣ ಆಯಿತು ಅಂತ ಪುರುಷ ಸರಸ್ವತಿ ಅಂತ ಗಣೇಶವ್ರಿಗೂ ಬೆರೆದಿದೆ ಇಟ್ಕೊಳ್ಳಿ ಪುರುಷ ಸರಸ್ವತಿ ಅಂತ ಸೊ ನಿಜವಾಗ್ಲೂ ಕೂಡ ಸರಸ್ವತಿ ಅಂದರೆ ವಿದ್ಯಾದಿ ದೇವತೆ ಅಂತ ಸೊ ಆ ವಿದ್ಯಾದಿ ದೇವತೆ ಆದ ಸರಸ್ವತಿಯ ಗಂಡಸಿನ ರೂಪ ತಾಳಿದ್ರೆ ಹೇಗಿರಬಹುದು ಅಂದರೆ ಬಾಣನನ್ನು ನೋಡಿ ಅಂತ ವಾಣಿ ಬಾಣೋ ಬಬೂ ಎಂತಹ ವಾಣಿ ಬಾಣಂದು ಅಂತ ಹೇಳಿದ್ರೆ ಆ ಶಬ್ದಗಳು ನರ್ತನ ಮಾಡೋ ಹಾಗೆ ಬರುತ್ತೆ ಹರಿ ಅನ್ನೋ ಶಬ್ದಕ್ಕೆ ಇಪ್ಪತ್ತೊಂಬತ್ತು ಅರ್ಥ ಇದೆಯಪ್ಪ ಸಮೃತದಲ್ಲಿ ಇಪ್ಪತ್ತೊಂಬತ್ತು ಪ್ಯಾರನಲ್ಲಿ ಇಪ್ಪತ್ತೊಂಬತ್ತು ಅರ್ಥ ಬರೋ ಹಾಗೆ ಹರಿ ಶಬ್ದವನ್ನು ಬಳಸ್ತಾನೆ ಅವನು ನಾವು ಡಿಕ್ಷನರಿ ಮೀನಿಂಗ್ ತೊಗೊಂಡ್ಬಿಟ್ಟು ಹರಿ ಅನ್ಬಿಟ್ರೆ ನಾರಾಯಣ ಅಂತಿದ್ರೆ ಅಲ್ಲಿ ಹರಿ ಅಂದರೆ ಕೋತಿ ಅನ್ನೋ ಅರ್ಥದಲ್ಲಿ ನಾವು ಕೋತಿ ಆಗ್ತೀವಿ ಅಷ್ಟೇ ಅದಕ್ಕೆ ಕಾಂಟೆಕ್ಸ್ಚಲ್ ಸಿಗ್ನಿಫಿಕೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾಟ್ ದಿ ವರ್ಬಲ್ ಸಿಗ್ನಿಫಿಕೆನ್ಸ್ ಅದಕ್ಕೆ ಯಾವುದಾದ್ರೂ ಪದ ಕೊಟ್ಟು ನೀವು ಸಮೃದ್ಧದಲ್ಲಿ ಅರ್ಥ ಹೇಳು ಅಂದರೆ ಪೂರ್ತಿ ತಗೊಂಬ ಪೂರ್ತಿ ಪ್ಯಾರಾ ತೊಗೊಂಬ ಹಿಂದೆ ಮುಂದೆ ಏನಿದೆಯೋ ಅದು ಓದದೆ ಅರ್ಥ ಹೇಳಬಾರ್ದು ಯಾಕೆಂದರೆ ಏನೋ ಯಾವುದೋ ಅರ್ಥದಲ್ಲಿ ಬಳಸಿದ್ದಾರೋ ಯಾರಿಗೆ ಗೊತ್ತದು ವೈದಿಕ ವ್ಯಾಕರಣವೇ ಬೇರೆ ಸ ಲೌಕಿಕ ವ್ಯಾಕರಣವೇ ಬೇರೆ ಸುರಾಹ ಅಂತ ಹೇಳಿದ್ರೆ ನಾವು ಅಂತ ಇಟ್ಕೊತೀವಿ ಲೌಕಿಕ ವ್ಯಾಕರಣದ ವೈದಿಕ ವ್ಯಾಕರಣ ಸುರಾಹ ಅಂತ ರಾಕ್ಷಸರು ಅಂತ ನೀವು ಯಾವುದನ್ನು ಇಟ್ಕೊಂಡು ಮಾತಾಡ್ತಾ ಇದೆಯಾ ಮೊದಲು ಅದನ್ನು ಡಿಫೈನ್ ಮಾಡಬೇಕೋ ಇಲ್ವೋ ಐ ಆಮ್ ಐ ಟಾಕಿಂಗ್ ಅಬೌಟ್ ಲೌಕಿಕ ಗ್ರಾಮರ್ ಆರ್ ವೈದಿಕ ಗ್ರಾಮರ್ ಅದಕ್ಕೆ ವ್ಯತ್ಯಾಸ ಲೇಟ್ ಲಕಾರ ಲೇಟ್ ವೇದೆ ವೇದದಲ್ಲಿ ಮಾತ್ರ ಲೇಟ್ ಲಕಾರ ಇರೋದು ಲೌಕಿಕ ಸಂಬಂಧದಲ್ಲಿ ಲೇಟ್ ಲಕಾರವೇ ಇಲ್ವಲ್ಲ ಅದಕ್ಕೆ ಯಾರಾದರೂ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದರೆ ಅವರು ವೇದ ಪುರುಷರು ಅಂತ ಹೇಳೋದು ವೇದ ಪುರುಷರು ನೋಡಿ ಲೇಟ್ ವೇದೆ ತಾನೆ ಅದಕ್ಕೋಸ್ಕರ ಲೇಟಾಗಿ ಬರ್ತಾರೆ ಅಂತ ವೇದಾಭ್ಯಾಸ ಜಡಃ ಆ ಮಾತನ್ನು ವಿಕ್ರಮಋಷಿಯ ನಾಟಕದ ಮಂಗಳ ಶ್ಲೋಕದಲ್ಲಿ ಕಾಳಿದಾಸ ಉಪಯೋಗಿಸ್ತಾನೆ ವೇದವನ್ನು ಓದಿ 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 ಜಾಡ್ಯ ಕಟ್ಟಿರ್ತಕ್ಕಂಥವ್ರ ಮುಂದೆ ನನ್ನ ಕಾವ್ಯ ಹೇಗೆ ರುಚಿಸತ್ತೆ ಅನ್ನೋ ದೃಷ್ಟಿಯಿಂದ ತನ್ನ ಅಳುಕನ್ನು ಅವನು ಕಾಳಿದಾಸ ತೋಡ್ಕೊಂಡಿರೋದು ಅವನಿಗೆ ಅಳುಕ ಆದರೆ ನಮ್ಗೆ ಹೇಗಿರಬೇಕು ನಮಗೆ ಬರೀ ಬಂಡಧೈರ್ಯ ಅಷ್ಟೇ ನಮಗೆ ಅಳಕೆ ಇಲ್ಲವಲ್ಲ ಕ್ಷಣಂ ಬಾಲೋಭೂತ್ವ ಕ್ಷಣಮಪಿ ಯುವ ಕಾಮರಸಿಕ ಕ್ಷಣಂ ವಿತ್ತೈರ್ಹೀನ ಹಣ ಇಲ್ಲ ಕ್ಷಣಮಪಿ ಸಂಪೂರ್ಣ ವಿಭವ ಬೇಕಾದ ಕ್ಷಣ ನೆಕ್ಸ್ಟ್ ಮಿನಿಟಲ್ಲಿ ಜರ ಜೀರ್ಣೈ ಅಂಗೈ ದೇಹ ಎಲ್ಲವೂ ಕೂಡ ಕುಗ್ಗಿದೆ ಹಾಗಿದ್ರೂ ಕೂಡ ಆಸೆ ಮಾತ್ರ ಮನುಷ್ಯನನ್ನು ಬಿಡೋದಿಲ್ಲ ಯಾವತ್ತೂ ಕೂಡ ವಯಸ್ಸಾದ ಮೇಲೇ ಆಸೆಗಳು ಜಾಸ್ತಿ ಹಲ್ಲು ಮೇಲೇ ಕೋಡ್ಬಳೆ ಚಕ್ಲಿ ಮುಚ್ಚೋರೆ ತಿನ್ನಬೇಕು ಅಂತ ಆಸೆ ಇರೋವಾಗಲ್ಲ ಓನ್ಲಿ ಇನ್ ದ ಪರ್ಸನ್ಸ್ ಆ್ಯಬ್ಸೆನ್ಸ್ ವಿ ನೋ ದ ವರ್ತ್ ಆಫ್ ದ ಪರ್ಸನ್ ನಾಟ್ ಇನ್ ದಿಸ್ ಪ್ರೆಸೆನ್ಸ್ ಇನ್ ಅವರ್ ಕಂಟ್ರಿ ಸೊ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಜರಾ ಎಂಬತಕ್ಕಂಥದ್ದು ಹುಲಿಗೆ ಹೋಲಿಸಿರ್ತಕ್ಕಂಥದ್ದು ಒಲಿ ಮಂಡಿತ ತನು ದೇಹದ ಎಲ್ಲ ಅಂಗಾಂಗಗಳು ಕೂಡ ಸುಖ ನೆಟ್ಟಿಗೆ ಇಲ್ಲ ದೇಹ ಬಗ್ಗೆ ಹೋಗ್ಬಿಟ್ಟಿದೆ ನರಹ ಸಂಸಾರಾಂತೆ ವಸತಿ ಯಮಧಾನೀಯ ವನಿಕಾಂ ಯಮನ ಮನೆ ಬಾಗಿಲು ತಟ್ಟೋದಕ್ಕೆ ರೆಡಿಯಾಗಿದ್ದಾನೆ ಅಷ್ಟಿದ್ರೂ ಕೂಡ ಮನುಷ್ಯನಿಗೆ ಕಾಲ ಅನ್ನೋದು ಹೋಗೋದಿಲ್ಲ ಬಹುಭೂತಿ ಮಾಲತಿ ಮಾಧವ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ ಕಾಲೋಹ್ಯಯಂ ನಿರವಧಿ ವಿಪುಲಾಚ ಪೃಥ್ವಿ ನಾನು ಯಾರಿಗೆ ಇದ್ದೀನಿ ಗೊತ್ತಾ ಏನಾಮ ದೇಹನ ಪ್ರತಿಯಂತ್ಯ ವಿಜ್ಞಾನ ತಾನ್ ಪ್ರತಿ ನೈಶ ಯತ್ನ ಉತ್ಪತ್ಸತೆ ಕೋಪಿ ಸಮಾನ ಧರ್ಮ ಕಾಲೋಕ್ಷಯಂ ನಿರವಧಿ ವಿಪುಲಾಚ ಪೃಥ್ವಿ ನಾನು ಓದಿದ್ದು ಎಲ್ರಿಗೂ ಅರ್ಥ ಆಗತ್ತೆ ಅಂತಲ್ಲಪ್ಪ ಯಾವನ್ನೋ ಯಾವ ದೇಶದಲ್ಲೋ ಯಾವ ಕಾಲದಲ್ಲೋ ಹುಟ್ಟಾನೆ ಅವನು ನನ್ನನ್ನು ಅರ್ಥ ಮಾಡ್ತಾನೆ ಅವನಿಗೆ ನಾನು ಇದ್ದೀನಿ ಎಲ್ರಿಗೂ ನಾನು ಅರ್ಥ ಆಗಬೇಕು ಅನ್ನೋ ಭ್ರಮೇಲೆ ನಾನೇನು ಇಲ್ಲ ಅಂತ ಬರಿತಾನೆ ಅವನು ಕಾಲೋಕ್ಷಯಂ ನಿರವಧಿ ವಿಪುಲಾಚ ಪೃಥ್ವಿ ನೋಡಿ ಭೂಮಿ ಬಹಳ ದೊಡ್ಡದಾಗಿದೆ ಕಾಲವೂ ಅಷ್ಟೇ ಅನಂತವಾಗಿದೆ ಹಾಗಿರುವಾಗ ಯಾರೋ ಯಾವ ದೇಶದಲ್ಲೋ ಎಂದೋ ಹುಟ್ಟಿ ಬಂದು ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಅಷ್ಟು ಸಾಕು ಅಂತ ಐ ಆಮ್ ನಾಟ್ ಫಾರ್ ದಿ ಮಾಸಸ್ ಬಟ್ ಐ ಆಮ್ ಓನ್ಲಿ ಫಾರ್ ಅ ಸೆಲೆಕ್ಟ್ ಫ್ಯೂ ಅನ್ನೋ ದೃಷ್ಟಿಯಲ್ಲಿ ಫಿಟ್ ದೋ ಫ್ಯೂ ಮಿಲ್ಟನ್ ಹೇಳ್ಕೊತಾನೆ ಒಂದು ಸೆಂಟಲ್ಲಿ ಸೊ ತುಂಬ ಕಡಿಮೆ ಜನ ಬಂದಿದ್ದಾರಲ್ಲ ಯಾತಕ್ಕೆ ಅಂತ ಇಟ್ಕೊಂಡ್ರೆ ವ್ಯಥೆ ಪಡಬೇಡ ಬಂದಿರೋರೆಲ್ಲ ಕೂಡ ಫಿಟ್ ಆಗಿದ್ದಾರೆ ಅದರಿಂದ ದೋ ಫ್ಯೂ ದೇ ಆರ್ ಫಿಟ್ ಗೋ ಅಹೆಡ್ ವಿತ್ ದೆಮ್ ಶಂಕರಾಚಾರ್ಯರಿಗೆ ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಿದ್ದು ಇನ್ನು ನನಗೆ ನಾನ್ನೂರು ಜನ ಇಲ್ಲ ಅಂದರೆ ನನ್ನ ಮೌಢ್ಯತನ ಅಷ್ಟೇ ಹೊರತು ಅದರಿಂದ ಇನ್ನೇನೂ ಅಲ್ಲ ನಂಬರ್ ಇಸ್ ನಾಟ್ ದ ಮ್ಯಾಟರ್ ಬಟ್ ದ ಪೀಪಲ್ ಹೂ ಆರ್ ದೇರ್ ವಿತ್ ಇಂಟ್ರೆಸ್ಟ್ ಈಸ್ ವಾಟ್ ಮ್ಯಾಟರ್ಸ್ ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿ ಕಾಲೇ ಜಂತೂನ್ ಕಲಪುರುಷೇ ಕ್ಷಿಪ್ರ ಮಾಕಾಂಕ್ಷಯಂತ್ಯ ಘೋರಂ ನಾಹಂ ಯಮ ಪರಿಷದ ಘೋಷಮಾಕರ್ಣನೇಯಂ ಶ್ರೀಮದ್ ಇಂದು ಶೇಖರ ಚರಣಯೋ ಅಂತರಂಗೈ ಪ್ರಯುಕ್ತ ಸೇವಾಭುವಂ ಸಪದಿ ನೃಪಣಾಂ ಪಾದುಕಾ ಸೇವಕೇತಿ ಪಾದುಕಾ ಸಹಸ್ರ ಅಂತ ವೇದಾಂತ ದೇಶಿಕರ ಅದ್ಭುತವಾಗಿರ್ತಕ್ಕಂತಹ ಒಂದು ವರ್ಣನೆ ಭಗವಂತನ ಪಾದುಕೆಗಳ ಮೇಲೆ ಸಾವಿರ ಶ್ಲೋಕ ಭಗವಂತನ ಮೇಲಲ್ಲ ಭಗವಂತನ ಪಾದುಕೆಗಳ ಮೇಲೆ ಸಾವಿರ ಶ್ಲೋಕ ಅದರಲ್ಲಿ ಒಂಬೈನೂರ ಅರವತ್ತೊಂಬತ್ತನೇ ಶ್ಲೋಕ ಇದು ಅಮ್ಮ ಪಾದುಕೆಯೇ ಇಂದ್ರಿಯಗಳೆಲ್ಲ ಹುಡುಗಿ ಹೋಗುವ ಅಂತಿಮ ಕಾಲದಲ್ಲಿ ಬೇಗನೆ ಬಾ ಎಂದು ಜಂತುಗಳನ್ನು ಕರೆಯತಕ್ಕಂತಹ ಯಮದೂತರ ಘೋರವಾದ ಘೋಷವನ್ನು ನಾನು ಕೇಳಿದಂತಾಗಬೇಕು ಶ್ರೀರಂಗನಾಥನ ಚರಣಾರವಿಂದಗಳಲ್ಲಿ ಅಂತರಂಗ ಸೇವೆ ಮಾಡುವವರು ಓ ಪಾದುಕಾ ಸೇವಕನೇ ಎಂಬ ಭಗವತ್ ಕೈಂಕರ್ಯಕ್ಕೆ ಕರೆಯುವ ಆಹ್ವಾನವನ್ನು ಕೂಡಲೇ ನಾನು ಕೇಳುವಂತಾಗಲಿ ಇದು ವೇದಾಂತ ದೇಶಿಕರು ಹೇಳ್ತಕ್ಕಂಥ ಮಾತು ಅವರು ತರ್ಕದಲ್ಲಿ ಎಷ್ಟು ನಿಷ್ಣಾತರೋ ಕಾವ್ಯದಲ್ಲೂ ಅಷ್ಟೇ ಗಟ್ಟಿಗರಾಗಿದ್ದರು ತರ್ಕೇಶು ಕರ್ಕಶ ವಯಮೇವನ ಚಾನ್ಯೆ ಕಾವ್ಯೇಶು ಕೋಮಲ ವಯಮೇವನ ಚಾನ್ಯೆ ಹೇಳ್ತಾರೆ ತರ್ಕದಲ್ಲಿ ಬರ್ತೀಯಾ ಹೊಡೆದು ಕಳಿಸ್ತೀನಿ ಕಾವ್ಯದಲ್ಲಿ ಬರ್ತೀಯಾ ಬಾ ಯಾವ್ದಲ್ಲಿ ಬರ್ತೀಯಾ ಬಾ ನೋಡ್ಕೋತೀನಿ ಅಂತ ಸಾಮಾನ್ಯವಾಗಿ ಕಾವ್ಯ ಪ್ರತಿಭೆ ಇರೋವರಿಗೆ ಶಾಸ್ತ್ರ ಪ್ರತಿಭೆ ಇರಲ್ಲ ಶಾಸ್ತ್ರದಲ್ಲಿ ಆಳವಾಗಿರ್ತಕ್ಕಂಥ ಜ್ಞಾನ ಇರೋರಿಗೆ ಕವಿತ್ವ ಶಕ್ತಿ ಇರಲ್ಲ ಎರಡೂ ಒಬ್ರಲ್ಲೇ ಕೂಡ್ಕೊಳ್ಳೋದು ಅದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಒಂದು ಮಾತು ನಾನು ಹೇಳೇಬೇಕಿಲ್ಲಿ ಕಂಚಿ ಕಾಮಕೋಟಿ ಪೀಠದ ಶತಾಯುಷಗಳಾಗಿದ್ದಂತಹ ಹಿಂದಿನ ಜಗದ್ಗುರುಗಳು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ ನಿಮಗೆ ಒಳ್ಳೆ ಪದ್ಯ ಕಾವ್ಯ ಸಮೃತ್ತದಲ್ಲಿ ಬೇಕು ಅಂದರೆ ವಾಲ್ಮೀಕಿ ರಾಮಾಯಣ ಓದಿ ಒಳ್ಳೆ ಗದ್ಯ ಕಾವ್ಯ ನೀವು ಓದಬೇಕು ಅಂದರೆ ಪತಂಜಲಿ ಬರೆದಿರ್ತಕ್ಕಂಥ ಮಹಾಭಾಷ್ಯ ಗ್ರಂಥವನ್ನು ಓದಿ ಗದ್ಯ ಪದ್ಯ ಎರಡೂ ಒಬ್ರಲ್ಲೇ ಬೇಕು ಅಂದರೆ ಶಂಕರ ಭಾಷ್ಯ ಓದಿ ಅಂತ ಇದು ಕಂಚಿ ಜಗದ್ಗುರುಗಳು ಹೇಳಿರ್ತಕ್ಕಂಥ ಮಾತು ವಾಯ್ಸ್ ಆಫ್ ಗಾಡ್ ಅಂತ ಪ್ರಿಂಟ್ ಆಗಿದೆ ಐದು ವಾಲ್ಯೂಮಲ್ಲಿ ಕಂಚಿ ಜಗದ್ಗುರಲ್ಲಿ ಮಾಡಿರ್ತಕ್ಕಂಥ ಉಪದೇಶ ಭಾಷಣಗಳು ಅದರಲ್ಲಿ ಎರಡನೇ ವಾಲ್ಯೂಮಲ್ಲಿ ಬರುತ್ತೆ ಅಂತ ನನ್ನ ನೆನಪು ನೆನಪಿನ ಶಕ್ತಿ ನನಗೆ ಕಡಿಮೆ ಇರೋದ್ರಿಂದ ಹಾಗೆ ಅಂದ್ಕೊಂಡಿದ್ದೀನಿ ಸೊ ಆ ದೃಷ್ಟಿಯಿಂದ ವಾಯ್ಸ್ ಆಫ್ ಗಾಡ್ ಅಂತಲೇ ಫೈವ್ ವಾಲ್ಯೂಮ್ಸ್ ಪ್ರಿಂಟ್ ಮಾಡಿದ್ದಾರೆ ಕಂಚಿ ಕಾಮಕೋಟಿ ಪೀಠದಿಂದ ಐನೂರು ಐನೂರು ಪುಟ ಒಂದೊಂದು ವಾಲ್ಯೂಮು ಕೂಡ ಅವರು ಮಾಡಿರ್ತಕ್ಕಂತಹ ಭಾಷಣಗಳ ಸಾರ ಅದಕ್ಕೆ ನಮಗೆ ಎಡೆ ದಗ್ ಅನ್ನೋದು ಏನೂ ಓದಿಲ್ವಲ್ಲಪ್ಪ ನಾನು ಏನಪ್ಪಾ ಹೇಳೋದು ಅಂತ ನಿಜವಾಗ್ಲೂ ಕೂಡ ಒಬ್ಬೊಬ್ಬ ಜಗದ್ಗುರುಗಳು ಮಾಡಿರ್ತಕ್ಕಂಥ ಭಾಷಣ ಶೃಂಗೇರಿ ಜಗದ್ಗುರುಗಳು ತೆಗೆದುಕೊಳ್ಳಿ ಅಭಿನವ ವಿದ್ಯಾತೀರ್ಥರ ಭಾಷಣಗಳು ಚಂದ್ರಶೇಖರ ಭಾರತೀಯ ಸ್ವಾಮಿಗಳ ಭಾಷಣಗಳು ಹಾಗೆಯೇ ಶಿವವನ್ನು ನರಸಿಂಹ ಭಾರತಿ ಮಹಾಸ್ವಾಮಿಗಳ ಭಾಷಣಗಳು ತೀರ್ಥರ ಭಾಷಣಗಳು ರೆಕಾರ್ಡ್ ಆಗಿರತಕ್ಕಂಥದ್ದು ಎಷ್ಟಿದೆ ಒಂದೊಂದು ಕೂಡ ಶಂಕರ ಕೃಪಾ ಅಂತ ಒಂದು ಮ್ಯಾಗ್ಝೈನ್ ಬರುತ್ತೆ ಶಂಕರ ಮಠದಿಂದ ಮಾಸಿಕ ಅದು ಅದರಲ್ಲಿ ಅಲ್ಲಲ್ಲಿ ಅವರ ಭಾಷಣಗಳ ಸಾರವನ್ನು ಎರಡು ಅಥವಾ ಮೂರು ಪುಟವನ್ನು ಹಾಕಿರ್ತಾರೆ ಅಷ್ಟು ಓದ್ಕೊಂಡ್ರೆ ಎಷ್ಟೋ ಜ್ಞಾನೋದಯ ಆಗುತ್ತೆ ಅವ್ರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರವಚನಗಳು ಸಿ ಟಿ ಕೂಡ ಲಭ್ಯ ಇದೆ ಅವ್ರು ಮಾಡಿರ್ತಕ್ಕಂಥದ್ದು ಉಪಯೋಗ ಪಡ್ಕೊಳ್ದೆ ಹೋದರೆ ಯಾರ್ದಪ್ಪ ತಪ್ಪು ಇಲ್ಲ ಅಂತ ನಾವು ಬೇರೆಯವ್ರನ್ನ ದೂಡಿಸೋ ಹಾಗಿಲ್ಲ ನನಗೆ ಗೊತ್ತಿಲ್ಲ ನಾನು ಪಡ್ಕೊಂಡಿಲ್ಲ ಅಂತ ಹೇಳಬೇಕು ಅದೇ ಇಲ್ಲ ಅಂತ ಮಾತ್ರ ಯಾರು ಹೇಳಬಾರ್ದು ಯಾವಾಗಲೂ ಕೂಡ ಮತ್ತು ದೇವಿ ಬಗ್ಗೆ ಹೇಳ್ತಾರೆ ಹೇ ದೇವಿ ಶ್ರೀರಾಮಚಂದ್ರನ ಪಾದುಕೆಯೇ ಭಕ್ತ ನಮ್ರನಾದ ಭರತ ಯುಕ್ತವಾದ ಆಯಾ ಕಾಲದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ನಿನಗೆ ವಿಜ್ಞಾಪಿಸ್ತಾ ಇದ್ದೀನಿ ಅಂತಹ ಸಮಯದಲ್ಲಿ ನನ್ನ ಕರ್ತವ್ಯಗಳನ್ನು ಪ್ರತಿಬಿಂಬಿಸ್ತಕ್ಕಂತಹ ಕಾಲರೂಪದಲ್ಲಿರ್ತಕ್ಕಂಥ ನೀನು ನನ್ನನ್ನು ಕಾಪಾಡು ಮತ್ತೆ ವೇದಾಂತ ದೇಶಿಕರ ಏಳ್ನೂರ ಇಪ್ಪತ್ತೊಂದನೇ ಶ್ಲೋಕ ಆ ದೃಷ್ಟಿಯಿಂದ ನಾವು ಕಾಲ ಎಂಬತಕ್ಕಂಥದ್ದು ಹೇಳಬೇಕಾದ್ರೆ ಈಗ ನನ್ನ ಕಾಲ ಸಮಾಪ್ತವಾಗಿದೆ ಆ ದೃಷ್ಟಿಯಿಂದ ಮಿಕ್ಕಿದ ವಿಷಯಗಳನ್ನು ನಾಲ್ಕನೇ ದಿನದ ಈ ತಿಂಗಳ ಯೋಗ ವಾಸಿಷ್ಠದ ಕೊನೆಯ ಉಪನ್ಯಾಸವಾಗಿರ್ತಕ್ಕಂಥ ನಾಳೆ ಮುಂದುವರಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೊತಾ ಇದ್ದೀನಿ ಶ್ರೀ ಡಿ ವಿ ಸಮರ್ಪಣ ಮಸ್ತು